ಸರ್ವೇಭ್ಯೋ ನಮಃ. ನೀಲಕಂಠ ದೀಕ್ಷಿತ ಬರೆದಿರುವ ನೀಲಕಂಠ ವಿಜಯ ಚಂಪು ಎಂಬ ಕಾವ್ಯವನ್ನು ಕುರಿತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಎರಡು ಸರಣಿಗಳಲ್ಲಿ ಪ್ರವಚನ ಮಾಲಿಕೆಯನ್ನು ನಡೆಸಿಕೊಟ್ಟಿದ್ದಾರೆ. ಈ ಹೊತ್ತು ಆ ಒಂದು ಮಾಲಿಕೆ ಸಂಪನ್ನಗೊಳ್ಳೋದಿದೆ. ಇದಕ್ಕೆ ಒಳ್ಳೆಯ ನಮ್ಮ ಎಲ್ಲ ರಸಿಕರ ಸಹೃದಯರ ಶ್ರೋತೃಗಳ ಒಂದು ಪ್ರತಿಸ್ಪಂದ ದೊರೆತಿರೋದು ಒಂದು ಒಳ್ಳೆಯ ಸೂಚನೆ ಅಂತ ಭಾವಿಸಿದ್ದೀವಿ. ಈ ಅಭಿಜಾತ ಸಂಸ್ಕೃತ ಕಾವ್ಯಗಳ ಪರಿಚಯವನ್ನು ಗಣೇಶ್ ಅವರು ಅನೇಕ ದಶಕಗಳಿಂದ ಈ ವೇದಿಕೆಯಲ್ಲೇ ಮಾಡಿಕೊಂಡು ಬಂದಿದ್ದಾರೆ. ನೀಲಕಂಠ ದೀಕ್ಷಿತನ ಬಗ್ಗೆ ಅವರು ಮಾತನಾಡೋದಕ್ಕೆ ಎಷ್ಟೋ ವರ್ಷ ಆಗಿರಲಿಲ್ಲ. ಅದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ನಾನು ಹೇಳಬೇಕಾಗಿದ್ದನ್ನೆಲ್ಲ ಕವಿಯ ಬಗ್ಗೆ ಆ ಪುಸ್ತಕ ಯಾವುದು ಬರೆದಿದ್ದಾರೆ, ನೀಲಕಂಠ ದೀಕ್ಷಿತನ ಶತಕತ್ರಯ ಅಂತ, ಅದರ ಒಂದು ಭೂಮಿಕೆಯಲ್ಲೇ ಹೇಳಿದ್ದೀನಿ ಅಂತ. ಮತ್ತು ಹೇಳಕ್ಕೆ ಹೋದರೆ ಬಹಳ ವಿಸ್ತಾರವಾಗುತ್ತೆ ಈ ಒಂದು ಚಂಪುವಿನ ವಿಷಯವಾಗಿ ಅಂತಲೂ ಕೂಡ. ಒಂದು ಯೋಗಾಯೋಗದಿಂದ ಕಳೆದ ಕೆಲವು ತಿಂಗಳುಗಳ ಕೆಳಗೆ ಅವನ ಲಘುಕಾವ್ಯಗಳನ್ನು ಕುರಿತು ಮಾತನಾಡೋದಾಯಿತು. ಈಗಂತೂ ನೀಲಕಂಠ ವಿಜಯ ಚಂಪುವಿನ ವಿಸ್ತೃತವಾದ ಪ್ರಾಯ ಪ್ರತಿಯೊಂದು ಪದ್ಯವನ್ನು ಕುರಿತು, ಪ್ರತಿಯೊಂದು ಗದ್ಯ ಖಂಡಿಕೆಯನ್ನು ಕುರಿತು ಇಲ್ಲಿ ವಿಶದವಾದ ವಿಶ್ಲೇಷಣೆ ದೊರೆತಿರೋದು ಬಹಳ ಉಪಯೋಗ ಆಗಿದೆ ಎಲ್ಲ ಸಾಹಿತ್ಯ ರಸಿಕರಿಗೆ. ಇದಕ್ಕಾಗಿ ಎಲ್ಲ ಶ್ರೋತೃಗಳ ಪರವಾಗಿ, ಆಯೋಜಕರ ಪರವಾಗಿ ಗಣೇಶ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಸಣ್ಣ ಸೂಚನೆ, ನಾಳೆ ಮತ್ತು ನಾಡದ್ದು ಇಲ್ಲಿ ಗೋಖಲೆ ವೇದಿಕೆಯಲ್ಲಿ ಯಾವುದೇ ಉಪನ್ಯಾಸ ಕಾರ್ಯಕ್ರಮ ಇರೋದಿಲ್ಲ. ಸರ್ಕಾರ ಇಲ್ಲಿ ಕೋವಿಡ್ನ ಕಾರಣದಿಂದ ಲಾಕ್ಡೌನ್ ಏರ್ಪಡಿಸಿರೋದ್ರಿಂದ ಹಾಗಾಗಿ ನಾಳೆ ನಾಡಿದ್ದು ಇರೋದಿಲ್ಲ. ನಾಡದ್ದು ಅಂದರೆ ಆಚೆ ನಾಡದ್ದು ಸೋಮವಾರದಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಂದ ಲಲಿತಾ ಸಹಸ್ರನಾಮವನ್ನು ಕುರಿತ ಉಪನ್ಯಾಸ ಮಾಲಿಕೆ ಆಯೋಜಿತವಾಗಿದೆ. ಅದರಲ್ಲಿಯೂ ಕೂಡ ತಮ್ಮೆಲ್ಲರ ಭಾಗವಹಿಸುವಿಕೆಯನ್ನು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬಹಳ ವರ್ಷಗಳಿಂದ ಉಳಿದಿದ್ದ ಈ ಒಂದು ಕಾವ್ಯವನ್ನು ಇಂದಿಗೆ ಸಂಪನ್ನಗೊಳಿಸುವ ಅವಕಾಶ ಬಂತು. ಅದಕ್ಕಾಗಿ ಎಲ್ಲರಿಗೆ ನನ್ನ ಕೃತಜ್ಞತೆಗಳು. ಅದು ಮಾತ್ರವಲ್ಲ, ಕೆಲವು ವರ್ಷಗಳ ಹಿಂದೆ ಇದರ ಬಗ್ಗೆ ಪ್ರಸ್ತಾವ ಬಂದಾಗಲೂ ಕೂಡ ಬೇಕಿಲ್ಲ, ಮತ್ತು ಬೇರೆ ಕಾವ್ಯಗಳಿವೆ ಮಾತಾಡ್ತೀನಿ, ಅದನ್ನು ಯಾರೋ ಓದ್ಕೊಳ್ಬಹುದು, ಸೊಗಸಾದ ಕಾವ್ಯ, ತುಂಬ ವಿಸ್ತರಿಸಬೇಕಾಗುತ್ತದೆ ಅಂತೆಲ್ಲ ಹೇಳ್ತಿದ್ದೆ. ಈಗ ಅಂತೂ ಅವಕಾಶ ಬಂದು ಮುಗಿದಿದೆ, ಬಹಳ ಸಂತೋಷ. ಅದಕ್ಕಾಗಿ ಮತ್ತೆ ಕೃತಜ್ಞತೆಗಳು. ನಿನ್ನೆ ದಿವಸ ನಾವು ಸಮುದ್ರ ದೇವ, ಕ್ಷೀರಸಾಗರದ ಒಡೆಯ, ಅವನು ಬಂದು ಪರಮಾತ್ಮನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಅಮೃತದ ಸಮರ್ಪಣೆಯು ಆಗುತ್ತದೆ ಅಂದರೆ ಧನ್ವಂತರಿಯ ರೂಪದಲ್ಲಿ ನಾರಾಯಣನ ಮತ್ತೊಂದು ಸ್ವರೂಪವೇ ಬಂದು ಆ ಅಮೃತವನ್ನು, ಅಮೃತ ಭಾಂಡವನ್ನು ಮಹಾವಿಷ್ಣುವಿನ ಮುಂದೆ ಇಡಿಸುವುದಾಗುತ್ತದೆ ಅಂತ. ಆಮೇಲೆ ಮುಂದಿನ ಕಥಾಭಾಗವನ್ನು ಕವಿ ವರ್ಣಿಸ್ತಾನೆ. ತದನು ಯಥಾಗತಂ ಗತೇ ಸರಸ್ವತಿ ಸರಸ್ವಾನ್, ಸರಸ್ವತಿ ಸಪ್ತಮಿ ಪ್ರಯೋಗ ಅಂದರೆ ನದಿಗಳನ್ನು, ಸಾರವನ್ನು, ರಸವನ್ನು ಎಲ್ಲ ಹೊಂದಿದವನು ಅಂತ. ಸರಸ್ವತಿ ರಮಣ ಶತಮನ್ಯು ಮುಖಾ ಬರ್ಹಿರ್ಮುಖಾ ಪ್ರತೀಕ್ಷಮಾಣಾ ನಿದೇಶಂ ಪರಮೇಶ್ವರಸ್ಯ ಪರಿವಾರ್ಯ ಕೇಶವಂ ಅವತಸ್ಥಿರೆ. ಇನ್ನು ಎಲ್ಲರೂ ಕೂಡ ಮಿಕ್ಕ ದೇವತೆಗಳು ಅಂದರೆ ಬ್ರಹ್ಮನೇ ಮೊದಲುಗೊಂಡು ಇಂದ್ರಾದಿಗಳು ಮಿಕ್ಕೆಲ್ಲವರು ಬರ್ಹಿರ್ಮುಖರು ಅಂತಂದರೆ ಯಜ್ಞದಿಂದಲೇ ಅವರಿಗೆ ಆಹಾರ ಅಂಥವರು. ಅವರೆಲ್ಲರೂ ಕೂಡ ಪರಮೇಶ್ವರನ ಆಜ್ಞೆ ಏನು ಅಂತ ನೋಡಿಕೊಂಡು ಕೇಶವಂ ಅವತಸ್ಥಿರೆ, ಕೃಷ್ಣನ ಬಳಿಗೆ, ವಿಷ್ಣುವಿನ ಬಳಿಗೆ ಬರ್ತಾರೆ. ದಾನವಾಸ್ತು ಮಧ್ಯೆ ನಿಧಾತವ್ಯಂ ಅಮೃತಂ ಕಲಶಂ ಅಮೃತ ಕಲಶಂ ಮಧುಸೂದನಸ್ಯ ಪುರೋ ನಿಹಿತಂ ಅನ್ಯಥಾಶಂಕಮಾನಾಃ ಗಣಯಂತಃ ಪಕ್ಷಪಾತಂ ಗರುಡಧ್ವಜಸ್ಯ ಚಿಂತಯಂತಶ್ಚ ಚಿಂತಾಮಣಿ ಪ್ರಧಾನಂ ವೈಷಮ್ಯ ಕಾರಣಂ ಆಲೋಚ್ಯ ಪರಸ್ಪರಂ ಆಸೀದಂತೈವ ಸಾಂತ್ವನಾಯ ಸಾಮಾಜಿಕಾನಾಂ ಪರಿವೃತ್ಯ ಸುಧಾ ಕಲಶಂ ಪರಿಗೃಹಂತ ಪ್ರಹರಣಾನಿ ಪರಿಮೇಲಯಂತಹ ಸ್ವಬಾಂಧವಾನ್ ಅವತಾರಯಾಮಾಸುರಾದಿತಃ ಕಾಮಪಿ ವಿವಾದ ಕಥಾಂ
ಭಗವಂತೌ ಚಕ್ರಾಯುಧ ಚತುರ್ಮುಖೌ ಕಥಮತ್ರ ಭವಿತವ್ಯಂ ವಿಭಾಗೇನ ಅಥವಾ ನ ಪೃಚ್ಛಾಮೋ ವಯಂ. ಅಂದರೆ ಆ ರಾಕ್ಷಸರು ಇದನ್ನು ನೋಡಿ ಚಿಂತಾಕುಲರಾದರು. ನಮ್ಮ ಮಧ್ಯದಲ್ಲಿ ಇಡಬೇಕಾದ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಧನ್ವಂತರಿ ವಿಷ್ಣುವಿನ ಎದುರಿಗಿಟ್ಮಲ್ಲ ಇಟ್ಟುಬಿಟ್ನಲ್ಲ, ಇದೇನಿದು? ಮತ್ತು ಅವರಿಗೆ ಚಿಂತೆ ಏನಂದರೆ, ಪಕ್ಷಪಾತಂ ಗರುಡಧ್ವಜಸ್ಯ, ಮಹಾವಿಷ್ಣು ದೇವತಾ ಪಕ್ಷಪಾತಿ ಅಂತ. ಹಾಗಲ್ಲ, ಗುಣಪಕ್ಷಪಾತಿ ಅಷ್ಟೆ. ನಾನು ಬಹಳ ಹಿಂದೆಯಿಂದಲೂ ಹೇಳ್ತಾ ಬಂದಿದ್ದೀನಿ, ದೇವತೆಗಳಿಗೂ ರಾಕ್ಷಸರಿಗೂ ಇರುವ ವ್ಯತ್ಯಾಸ ಏನು ಅಂತ. ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಬೇಕು ಅಂತಲೇ ದುರ್ಬುದ್ಧಿ ತೋರಿಸೋದಕ್ಕೆ ಈ ಮೈಸೂರಿನಲ್ಲಿ ಮಹಿಷೋತ್ಸವ ಅಂತ ಮಾಡಬೇಕು ಅನ್ನೋದು, ಬಿಹಾರದಲ್ಲಿ ಜರಾಸಂಧೋತ್ಸವ ಮಾಡಬೇಕು ಅನ್ನೋದು, ಶ್ರೀಲಂಕಾದಲ್ಲಿ ಬೇಕಾದರೆ ರಾವಣೋತ್ಸವವೂ ಆದೀತು. ಇದೆಲ್ಲ ಮಾಡುವಂಥದ್ದು ಏನೆಂದರೆ ದುಷ್ಟತೆಗೆ ಬೆಂಬಲ ಕೊಡುವಂಥದ್ದು. ಇಲ್ಲಿ ದೇವತೆಗಳು ರಾಕ್ಷಸರು ಎಲ್ಲರೂ ಒಂದೇ ತಂದೆಯ ಮಕ್ಕಳು, ಇದನ್ನು ನಾವು ಕಾಣಬೇಕು. ಮತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವ ರಾಕ್ಷಸ ಸಂಬಂಧ ಇರುತ್ತದೆ. ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಕೃಷ್ಣ ಹೇಳಿರುವುದು ಏನನ್ನು, ಇದು ಇಲ್ಲಿಯೇ ನಮ್ಮೊಳಗೇ ಇರುವಂಥದ್ದು. ಮುಂದೆ ಈ ಇಡೀ ಪ್ರಕರಣ ತತ್ವ ಹೇಳುವಾಗಲೂ ಅಲ್ಲಿಗೆ ನಾವು ಬರ್ಬೋದು. ದ್ವಿತೀಯ ಮಕ್ಕಳು ರಾಕ್ಷಸರು ಅಂದರೆ ದೈತ್ಯರು, ಅದ್ವಿತೀಯ ಮಕ್ಕಳು ಆದಿತ್ಯರು ದೇವತೆಗಳು ಅಂತಂದರೆ ಅದೊಂದು ಸಂಕೇತ. ದಿತಿ ಸಂತಾನ ದೋಹ್ ಅವಖಂಡನೆ ಅನ್ನುವ ಧಾತುವಿನಿಂದ ಒಡೆದುಕೊಳ್ಳುವುದು, ಸೀಳಿಕೊಳ್ಳುವುದು, ಡಿವಿಸಿವ್ ಫೋರ್ಸಸ್, ಅದು ದೈತ್ಯ. ಇನ್ನು ಯೂನಿಫೈಯಿಂಗ್ ಫೋರ್ಸಸ್, ಸಂಘಟನೆ ಮಾಡತಕ್ಕಂಥವರು, ಸಂಯೋಜನೆ ಮಾಡುವಂಥವರು, ಯೋಜಕರಾದವರು ದೇವತೆಗಳು, ವಿಯೋಜಕರಾದವರು ದೈತ್ಯರು ಅಂತ ಅಷ್ಟೇ ಬಂದದ್ದು. ಈ ವಿಯೋಜಕರಿಗೆ ಡಿವೈಡ್ ಆ್ಯಂಡ್ ರೂಲ್ ಅನ್ನುವ ಪಾಲಿಸಿ ಇರುತ್ತದೆ. ಎಲ್ಲವನ್ನು ಭೇದ ಬುದ್ಧಿಯಿಂದ ಕಾಣು ಅಂತ ಇರುತ್ತದೆ, ಸ್ವಲಾಭಕ್ಕಾಗಿ ನೋಡು ಅಂತಿರುತ್ತೆ. ಅಲ್ಲಿ ಇಲ್ಲಿ ಅಷ್ಟೋ ಇಷ್ಟೋ ಒಳ್ಳೆಯದು ಮಾಡ್ಬೋದು, ಆ ಒಳ್ಳೆಯದು ಕೂಡ ತಮ್ಮ ದೊಡ್ಡ ಲಾಭಕ್ಕಾಗಿ ಮಾಡ್ತಾ ಇರತಕ್ಕಂಥದ್ದು. ಮಹಾ ದಗಲ್ಬಾಜಿಗಳಾದಂಥ ಸರ್ಕಾರದ ಆಫೀಸರ್ಗಳು, ಮಹಾ ಮೋಸಗಾರರಾದಂಥ ನಮ್ಮ ಮಂತ್ರಿ ಮಹೋದಯರು ಅಲ್ಲೋ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹುಂಡಿಗೆ ಒಂದು 50,000 ಹಾಕೋದು, 100,000 ಖರ್ಚು ಮಾಡಿ ಒಂದು ಹೋಮ ಮಾಡೋದು, ಇದನ್ನು ನೋಡಿಬಿಟ್ಟು ನಾವು ಅವರು ಉದಾರಿಗಳು ಅಂತ ಭಾವಿಸಿಕೊಳ್ಳೋದು. 30 ರಾಜಕೀಯ ಮಾಡ್ತಕ್ಕಂಥ ಚಲನಚಿತ್ರ ನಟರು ಯಾರೋ ಒಬ್ಬ ಅಭಿಮಾನಿಗೆ ಏನೋ ಒಂದು ಸಮಸ್ಯೆ ಬಂತು ಅಂತ ಅವನಿಗೆ ಯಾವುದೋ ವೈದ್ಯಕೀಯ ಚಿಕಿತ್ಸೆಗೆ 10,000 or 20,000 ಕೊಟ್ಟರು. ಇನ್ಯಾವುದೋ ಅವರ ಹೆಸರಿನಲ್ಲಿ ಅಭಿಮಾನಿಗಳು ಬ್ಲಡ್ ಬ್ಯಾಂಕನ್ನು ಓಪನ್ ಮಾಡಿದ್ರು, ಸರಿಯಾಗಿ ಬ್ಲಡ್ ಪ್ರಿಸರ್ವ್ ಮಾಡಿದ್ರೆ ಅಷ್ಟು ಚರಂಡಿಗೂ ಸುರಿದ್ರು. ಇವೆಲ್ಲ ಬಂದು ಇರತಕ್ಕಂಥದ್ದು ಪತ್ರಿಕೆಗಳಲ್ಲಿ, ಇದೆಲ್ಲ ನಾವು ನೋಡ್ತೀವಿ. ಹೀಗೆ ಕಂಡಾಗ ಆ ಆಸುರಿ ಬುದ್ಧಿ ಎಂದರೆ ಈ ರೀತಿಯಾದ ವಿಚ್ಛಿದ್ರಕಾರಿಗಳ ಶಕ್ತಿ ಅದು. ಹಾಗಲ್ಲದೆ ಇರತಕ್ಕಂಥದ್ದು ಸೌರಿ ಬುದ್ಧಿ, ಸುರರಿಗೆ ಸಂಬಂಧಪಟ್ಟ ಬುದ್ಧಿ, ಅದು ತುಂಬ ದೊಡ್ಡದು. ಆ ದೃಷ್ಟಿಯಿಂದ ಈ ವಿಷ್ಣುವಿನ ದೈವತ ಪಕ್ಷಪಾತವೇ ಹೊರತು ಮತ್ತಿನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಅಸುರವರ್ಣ್ಯನಾಗಿದ್ದ ಪ್ರಹ್ಲಾದನಲ್ಲಿ ಆತ ತುಂಬ ಪ್ರೀತಿಯನ್ನು ತೋರಲಿಲ್ವೇ, ಇಷ್ಟು ಗೌರವವನ್ನು ಅಭಿಮಾನವನ್ನು ಕಾಣಲಿಲ್ಲ. ಬಲಿಯಲ್ಲಾದರೂ ಅಷ್ಟೇ ತಾನೇ, ಇದನ್ನು ನಾವು ನೋಡಬೇಕು. ಹೀಗೆ ನೀಲಕಂಠ ದೀಕ್ಷಿತ ಸೂಚನೆ ಕೊಡ್ತಾನೆ. ಮತ್ತು ನೋಡಿ, ಅವರು ವಿಚಿಂತಯಂತಶ್ಚಿಂತಾಮಣಿ ಪ್ರಧಾನಂ ವೈಷಮ್ಯ ಕಾರಣಂ. ಇವನು ಕಲ್ಪಿಸಿಕೊಂಡದ್ದು, ಪುರಾಣದಲ್ಲಿ ಹಾಗಿಲ್ಲ. ಲಕ್ಷ್ಮಿಯ ಕೈಯಲ್ಲಿ ಚಿಂತಾಮಣಿ ಇತ್ತು, ಅದು ದೇವತೆಗಳಿಗೆ ಲಕ್ಷ್ಮಿ ಕೊಟ್ಟಳು ಅಂತ ಹಾಗೇನೂ ಇಲ್ಲ. ಇವನು ಕಾವ್ಯದಲ್ಲಿ ಹಾಗೆ ಮಾಡಿದ್ದಾನೆ. ಈ ರೀತಿಯಾದದ್ದೆಲ್ಲ ಅವ್ರ ಕಡೆಗೆ ಹೊರಟೋಗ್ಬಿಡ್ತು ಅಂತ ಯೋಚನೆ ಮಾಡಿಕೊಂಡು ಸಂಕಟ ಪಟ್ಟುಕೊಂಡು ತಮ್ಮೆಲ್ಲ ಬಳಗಗಳನ್ನು ಗುಂಪುಗಳನ್ನು ಸೇರಿಸಿಕೊಂಡು ಆಮೇಲೆ ಆಯುಧಗಳನ್ನು ತೆಗೆದುಕೊಂಡು ಅವರು ದೇವತೆಗಳ ಹತ್ತಿರಕ್ಕೆ ವಾದಕ್ಕೆ ಬರ್ತಾರೆ. ಕಾಮಪಿ ವಿವಾದ ಕಥಾಂ ಆದಿತಃ, ಯಾವುದೋ ಮೊದಲಿಂದ ಇರತಕ್ಕಂಥ ತಗಾದೆಯನ್ನು ಇಟ್ಟುಕೊಂಡು ಬರ್ತಾರೆ. ಬಂದು ಮೊದಲು ಹೇಳ್ತಾರೆ, ಆಮಂತ್ರಿತಾಸ್ಮೋ ನವಯಂ ಯುವಾಭ್ಯಾಂ, ಅಭ್ಯರ್ಥಿತಾಸ್ಮೋ ನಚ ಸಾಂತ್ವವಾದೈಹಿ, ಅಸ್ಮಾಭಿರಾದೌ ಸಮಯಂ ಬಬಂಧು ಆಗತ್ಯಯೇ ತಾನ್ ವಯಮಾಲಪಾಮಃ. ಇದು ನೇರವಾಗಿ ವಿಷ್ಣುವಿಗೆ ಬ್ರಹ್ಮನಿಗೆ ನೋಟಿಸ್ ಕೊಡೋದು. ಆಮಂತ್ರಿತಾಸ್ಮೋ ನವಯಂ ಯುವಾಭ್ಯಾಂ, ನಿಮ್ಮಿಬ್ಬರಿಂದಾಗಿ ನಾವು ಬಂದದ್ದಲ್ಲ, ಯು ಡಿಂಟ್ ಇನ್ವೈಟೆಡ್ ಅಸ್. ಅಭ್ಯರ್ಥಿತಾಸ್ಮೋ ನಚ ಸಾಂತ್ವವಾದೈಹಿ, ಯು ಡಿಂಟ್ ಅಲ್ಯೂರ್ಡ್ ಅಸ್ ವಿತ್ ಸಾಫ್ಟ್ ಆ್ಯಂಡ್ ಸ್ವೀಟ್ ವರ್ಡ್ಸ್. ನೀವು ನೈಗಾರಿಕೆಯಿಂದ ನಮ್ಮನ್ನು ಒಲಿಸಿಕೊಂಡದ್ದು ಅಲ್ಲ. ಅಸ್ಮಾಭಿರಾದೋ ಸಮಯಂ ಬಬಂಧು, ಏ ಯಾರು ನಮ್ಮ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅಂದರೆ ಸಿಗ್ನೇಚರ್ ಅಥಾರಿಟೀಸ್ ಯಾರಿದ್ದಾರೆ, ಸಿಗ್ನೇಟರೀಸ್ ಅಂತ ಯಾರಿದ್ದಾರೆ, ದೇವತೆಗಳು. ಅವ್ರ ಪರವಾಗಿ ಬಂದದ್ದು ಬೃಹಸ್ಪತಿ. ತಾನ್ ವಯಂ ಆಲಪಾಮಹ, ದೇವತೆಗಳ ಜೊತೆ ಅಂದರೆ ದೇವತೆಗಳ ವರ್ಗದಲ್ಲಿಯೇ ಅವರು ಒಡಕನ್ ತರೋದಕ್ಕೂ ನೋಡ್ತಿದ್ದಾರೆ, ಅದವರ ಸ್ವಭಾವ ವಿಚ್ಛೇದ ಮಾಡುವಂಥದ್ದು. ನನ್ನ ಚ ಭೋ ಭ್ರಾತರ ಸುಪರ್ವಾಣ ಶೃಣುತ ಯೂಯಂ, ಸಹೋದರರಾದ ದೇವತೆಗಳೇ ನೀವು ನಮ್ಮ ಮಾತು ಕೇಳಿ. ಅಪಿ ಜಾನಿದ್ವೇ
ಸಮಯಂ ಆಚಾರ್ಯೇಣ ವಹ್ ಕೃತಮಸ್ಮಾಸು. ನಿಮಗೆ ಗೊತ್ತಿದ್ದೆ ತಾನೆ, ಜಾನಿದ್ವೇ, ಆಚಾರ್ಯೇಣ ಕೃತಂ ಸಮಯ ಕೃತ ಅಸ್ಮಾಸು ಸಮಯ ಅಂದರೆ ಸಮಯವನ್ನು ಸಮಯಂ ಅಸ್ಮಾಸು. ಅಗ್ರಿಮೆಂಟ್ ನೀವು ಮಾಡಿಕೊಂಡಿದ್ದು ನಿಮ್ಮ ಗುರುವನ್ನೇ ಕಳಿಸಿದ್ರಲ್ಲ, ಏನದು? ಕ್ವಮಂದರೋ ಮಹಾಗಿರಿ ಕ್ವಸಾಗರೋ ದುರುತ್ತರ ಕ್ವವಾಸ ವಾಸು ಕಿಫ್ ಫಣಿ ಫಣೀಂದ್ರ ಮಂಡಲಾಗ್ರಣೀ ಭವಂತ ಏವ ಸಾಧಯಂತು ಭಾವಯಂತು ಚಾಮೃತಂ ಪಿಬಂತು ಚಾತಿಥಿ ನಿಮಾನ್ ಸುರಾನ್ ವಿಧಾಯ ದಾನವಾಹ. ಅವರು ರಾಕ್ಷಸರು ಜಗಳಕ್ಕೆ ಬಂದು ಹೇಳುವುದಕ್ಕೆ ಸರಿಯಾಗಿ ಛಂದಸ್ಸಿದೆ ನೋಡಿ, ಲಘುತ್ತರವಾದಂಥ ಗುರುಗಳು ಉಳ್ಳಂಥ ಛಂದಸ್ಸು. ನನಾ 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 ಕೊಮಂದರು ಕೋ ಮಹಾದಗಿರಿ ಕೊಸಾಗರು ದುರುತ್ತರ ಕೊಸಾ ಕುವಾಸ ವಾಸು ಕಿ ಫಣಿ ಫಣೀಂದ್ರ ಮಂಡಲ ಅಗ್ರಣಿ. ಈ ರೀತಿಯಾಗಿ ತಗಾದಿಗೆ ಬರ್ತಾ ಇದ್ದಾರೆ. ಮಂದರಾವ ಇಂಥ ಮಹಾಗಿರಿ, ಎಷ್ಟು ದೂರದಲ್ಲಿದೆ ಸಮುದ್ರ ಕ್ಷೀರಸಾಗರ, ಮತ್ತು ಎಲ್ಲಿದ್ದವನು ವಾಸುಕಿ ಪಾತಾಳದಲ್ಲಿ, ಅವನ ಮಹಾಶರೀರವನ್ನು ಇವನ್ನೆಲ್ಲ ಹೊತ್ತಿ ತಂದದ್ದೆಲ್ಲ ಯಾರು? ಭವಂತಯ್ಯವ ಸಾಧಯಂತು ಭಾವಯಂತು ಚಾಮೃತಂ. ಅದಕ್ಕೆ ನೀವೇ ಇದನ್ನೆಲ್ಲ ಮಾಡಿಬಿಟ್ಟು ಸಾಧಿಸ್ಕೊಳ್ಳಿಪ್ಪ. ಪಿಬಂತು ಚಾತಿಥಿ ನಿಮಾನ್ ಸುರಾನ್ ವಿಧಾಯ ದಾನವಾಹ. ನೀವು ರಾಕ್ಷಸರು ನಿಮ್ಮ ಅತಿಥಿಗಳಾಗಿ ಬಂದಂಥ, ಅತಿಥಿ ಅಂದರೆ ಹೇಳಿ ಕೇಳಿ ಬರೋರಲ್ಲ, ಅಂದರೆ ಅನ್ಇನ್ವೈಟೆಡ್ ಗೆಸ್ಟಾಗಿ ಬಂದಂಥ ದೇವತೆಗಳು ಜೊತೆಯಲ್ಲಿ ನೀವು ಅವ್ರಿಗೂ ಒಂದಿಷ್ಟು ಅಮೃತ ಅಕ್ಕರಣಿಸಿ, ಅವರು ಪಿಬಂತು, ಅವರು ಕುಡಿಲಿ ಇದನ್ನು, ದಾನವಾಹ ಪಿಬಂತು, ಆಮೇಲೆ ಇವ್ರಿಗೂ ಕುಡಿಸಲಿ ಅಷ್ಟೆ. ಕಿಂ ಬಹುನ ಶಕ್ತಾ ಭವೇಮ ಯದಿ ಕಿಂ ವರಯೇಮ ಯುಷ್ಮಾನ್ ತತ್ ಸಾಧಕ ಮಥನ ಕರ್ಮಣಿ ಯೂಯಮೇವ ಶಕ್ತ್ಯಾ ಯತೇಮಹಿ ವಯಂಚ ಪರಂತು ತಸ್ಮಿನ್ ಯತ್ನಾನುರೂಪಂ ಇತರಾನಪಿ ಭಾವಯಧ್ವಂ. ನಮಗೇನಾದರೂ ಶಕ್ತಿ ಇದ್ದಿದ್ದರೆ, ಶಕ್ತಾ ಭವೇಮ ಯದಿ, ನಮಗೇನಾದರೂ ಶಕ್ತಿ ಇದ್ದಲ್ಲಿ, ಕಿಂ ವರಯೇಮ ಯುಷ್ಮಾನ್, ನಿಮ್ಮನ್ನು ನಾವು ಕೇಳಿಕೊಳ್ತಾ ಇದ್ವಾ, ನಿಮ್ಮನ್ನು ನಾವು ಸ್ವೀಕರಿಸ್ತಾ ಇದ್ವಾ, ಒಪ್ಪಿಕೊಳ್ತಾ ಇದ್ವಾ. ತತ್ ಸಾಧಕ ಮಥನ ಕರ್ಮಣಿ ಯೂಯಮೇವ, ನೀವೇ ಮಥನ ಕರ್ಮಕ್ಕೆ, ಸಮುದ್ರ ಮಥನಕ್ಕೆ ನೀವೇ ಸಮರ್ಥರು, ಸಾಧಕರು ಅಂತ ನೀವು ತಾನೇ ದೇವತೆಗಳು ನಮ್ಮಲ್ಲಿಗೆ ರಾಕ್ಷಸರಲ್ಲಿಗೆ ಬಂದು ನಿಮ್ಮ ಗುರುವಿನ ಮೂಲಕ ನಮ್ಮ ಗುರುವಿಗೆ ಹೇಳಿದ್ದು. ಶಕ್ತಾಯತೇ ಮಹಿವಯಂಚ ಪರಂತು ತಸ್ಮಿನ್ ಯತ್ನಾನುರೂಪ ಇತರಾನಪಿ ಭಾವಯಧ್ವಂ. ನಾವೂ ಪ್ರಯತ್ನ ಪಡ್ತೀವಿ, ಮಿಕ್ಕವ್ರಿಗೂ ಅವರ ಪ್ರಯತ್ನಕ್ಕೆ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಫಲ ಬರಲಿ ಅಂತ ತಾನೇ ಆಗಿದ್ದು. ಇತಿ ತದಿಹ ಭವಂತ ಇವ ವಿಧಾಂಕುರ್ವಂತು. ಹಾಗಾಗಿ ನೀವೇ ನೋಡಿಕೊಳ್ಳಿ, ಇದನ್ನು ನೀವೇ ತಿಳ್ಕೊಳ್ಳಿ, ನೀವು ಅಂದುಕೊಳ್ಳಿ. ಏನು ಮಾಡಿದ್ದೀವಿ ನಾವು? ನಮಗೂ ನಿಮಗೂ ಆದಂತಹ ವ್ಯವಸ್ಥೆ, ಕಟ್ಟಲೆ, ಒಪ್ಪಂದ ಏನು, ಇಷ್ಟೆಷ್ಟೆಲ್ಲ ನಮ್ಮಲ್ಲಿ ಸಮಸ್ಯೆ ಆಗಿದೆ. ವಿ ಲಾಸ್ ಸೋ ಮೆನಿ ಲೈವ್ಸ್. ಶುರು ಮಾಡ್ತಾನೆ ನೀಲಕಂಠ ದೀಕ್ಷಿತನಿಗೆ ಈ ರೀತಿಯಾದ ಪದ್ಯ ರಚನೆ ಇಷ್ಟ ಅನಿಸುತ್ತೆ. ಈ ಕಾವ್ಯದಲ್ಲಿ 3-4 ಬಾರಿ ಇದೇ ಛಂದಸ್ಸಲ್ಲಿ ಇಂಥ ರಚನೆಗಳನ್ನು ಮಾಡ್ತಾನೆ. ಕತಿಕವಯ, ಕತಿ ಲುಪ್ತ, ಕತಿಚರಂತಿ, ಕತಿ ಶಿಥಿಲ ಅಂತ ಆರಂಭ ಮಾಡಿಕೊಂಡು ಹಲವು ಕಡೆ ತರ್ತಾರೆ. ಕತಿಭಗ್ನ ಗಿರಿವಹನೆ ಕತಿಪತಿತ ವಾಸುಕೆ ಸಮಾನಯನೆ, ಕತಿಭಗ್ನ ಗಿರಿವಹನೆ ಕತಿಪಾತಿತ ವಾಸುಕೆ ಸಮಾನಯನೆ ಕತಿದಗ್ಧ ಭುಜಗಭಿಷೈಹಿ ಕತಿ ಭಾಗಾನಿಹ ಪಿಬೇಮೇತಿ. ಇಷ್ಟು ಜನ ಆ ಒಂದು ಮಹಾ ಮಂದರ ಪರ್ವತವನ್ನು ಹೊರುವಾಗ ಪಾಪ ಭಗ್ನರಾದರು, ಕೈಕಾಲು ಮುರ್ಕೊಂಡ್ರು, ತಲೆ ಮುರ್ಕೊಂಡ್ರು, ಜಜ್ಜಿ ಬಜ್ಜಿ ಆಗಿಬಿಟ್ಟು. ಪತಿತಾ ವಾಸುಕೇ ಸಮಾನೇನೆ, ವಾಸುಕೇಹೇ ಸಮಾನೇನೆ, ಆ ಸರ್ಪರಾಜನನ್ನು ಪಾತಾಳದಿಂದ ಹೊತ್ತು ಬರೋದ್ರೊಳಗೆ ಅದೆಷ್ಟು ಜನ ಕೈ ತೋಳುಗಳೆಲ್ಲ ಸೋತು ಹೋಗಿ ಒದ್ದಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಬಿದ್ದಿದ್ದಾರೆ. ಕತಿ ದುಗ್ಧ ದಗ್ಧಾಹ ಭುಜಗ ವಿಷಯಿ. ಆಮೇಲೆ ಆ ಹಾಲಹಾಲ ಬರೋಕ್ಕೂ ಮುನ್ನ ಮಥನ ಮಾಡುವಾಗ ವಾಸುಕಿ ಸರ್ಪದ ಬಾಯಿಂದ ಬರುವ ವಿಷ ಜ್ವಾಲೆಗಳಿಗೆ ಎಷ್ಟು ಜನ ಸೀದು ಹೋದರು. ಕತಿ ಭಾಗಾನಿಹ ಪಿಬೇ ಮೇತಿ. ಹಾಗಿರುವಾಗ ನಾವು ಎಷ್ಟು ಭಾಗವನ್ನು ಸ್ವೀಕರಿಸಬೇಕು, ನಮ್ಮ ಶೇರ್ ಎಷ್ಟಿರಬೇಕು ಅಂದರೆ ವಿ ಲಾಸ್ ಸೋ ಮಚ್, ನಮ್ಮ ಇನ್ವೆಸ್ಟ್ಮೆಂಟ್ ಇಸ್ ದಿಸ್ ಮಚ್, ಹಾಗಾಗಿ ನಮಗೆ ಜಾಸ್ತಿ ಬೇಕು, ನಾವೇ ಹೆಚ್ಚು ಪಡ್ಕೊಳ್ಬೇಕು ಅಂತನ್ನುವಂಥದ್ದು. ಇತಿ ವತತ್ಸು ದಾನವೇಷು ವಾಚಸ್ಪತಿ ಇದಮಭಾಷತ. ಆಗ ಬೃಹಸ್ಪತಿ ಹೇಳ್ತಾನೆ, ಯದ್ಭಗ್ನೇಷು ಭವತ್ಸು ಪೂರ್ವಮನಿಲೇನೈವಾದ್ರಿ ಅನಿಲೇನೈವ ಅದ್ರಿ ರಾಕಂಪಿತು ಯಚ್ಚಾಪತ್ಯ ಕಲತ್ರ ದರ್ಶನ ಕೃತೆ ಯೂಯಂ ಗತಾ ಭೂತಲಂ ಯದ್ವಾ ಭೋಗಿಪತೆ ಪಣಗ್ರ ವಹನಂ ಯುಷ್ಮಾಭಿರೇ ವಾರ್ಥಿತಂ ಸರ್ವಂ ವೇದ ಸಯೇಷ ಏವ ಭವತಾಂ ಆಚಾರ್ಯ ಪಾದ ಕವಿ. ಇಲ್ಲಿ ನೋಡಿ, ಫಲ ಬಂದಾಗ ಜಗಳ ಹೇಗಾಗುತ್ತದೆ ಅಂತ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಂಯುಕ್ತ ರಂಗ ಅಂತ ಮಾಡಿಕೊಂಡು ಎಲೆಕ್ಷನಲ್ಲಿ ಗೆಲ್ತಾರೆ. ಯಾರು ಸಿ ಎಮ್ ಆಗಬೇಕು, ಯಾರು ಪಿ ಎಮ್ ಆಗಬೇಕು, ಯಾರಿಗೆ ಫಿನಾನ್ಸು, ಯಾರಿಗೆ ಡಿಫೆನ್ಸು, ಯಾರಿಗೆ ಹೋಮು, ಯಾರಿಗೆ ಅಬಕಾರಿ, ಈ ವಿಷಯಗಳಲ್ಲಿ ಕಿತ್ತಾಡ್ಕೊಳ್ತಾ ಇರ್ತಾರೆ. ಅದನ್ನೇ ನಾವು ಕಾಣ್ತೀವಿ ನೋಡಿ ಅಂತ ಬೃಹಸ್ಪತಿ ಆರಂಭ ಮಾಡ್ತಾನೆ. ಯದ್ ಭಗ್ನೇಶು ಭವತ್ಸು
ನೀವೆಲ್ಲ ಆ ಮಂದರ ಪರ್ವತವನ್ನು ಎತ್ತೋಕ್ಕಾಗದೆ ಹೋದಾಗ ಪೂರ್ವಂ ಅನಿಲೇನ ಏವ ದ್ರಿಹಿ ಆಕಂಪಿತ, ನಮ್ಮವನು ವಾಯುವೇ ಬೆಟ್ಟವನ್ನು ಅಲ್ಲಾಡಿಸಿದ್ದು. ಯಚ್ಚಾಪತ್ಯ ಕಲತ್ರ ದರ್ಶನಕೃತೆ ಯೂಯಂ ಗತಾ ಭೂತಲಂ. ನೀವು ಪಾತಾಳಕ್ಕೆ ಹೋಗಿದ್ರು ಹೆಂಡ್ರ ಮಕ್ಕಳನ್ನು ನೋಡ್ಕೊಂಡು ಬರೋದಕ್ಕೆ, ವಾಸುಕಿನೇನೂ ಅಲ್ಲ. ಅಂದರೆ ತಮ್ಮ ಪರವಾದ ರೀತಿಯಲ್ಲಿ ವಾದ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಸ್ವಭಾವ ಬರುತ್ತದೆ ಅಂತ. ನಾವು ಕೇಳಿದ್ದು ನಿಮಗಿದು ಸುಲಭ ಅನುಕೂಲ ಆಗುತ್ತೆ ನಿಮ್ಮ ನೆರೆಮನೆಯವರು ಅಂತ. ನೀವು ಸ್ವಾಮಿಕಾರಿ ಜೊತೆಗೆ ಸ್ವಕಾರ್ಯವನ್ನು ಮಾಡ್ಕೊಂಡು ಬಂದರೆ ಇಟ್ ಗಾಟ್ ಡಿಲೇಡ್. ಇಷ್ಟು ತಡ ಆಯಿತು ಅಮೃತ ಮಥನ ಮಾಡೋದಕ್ಕೆ. ನೀವು ಹೆಂಡತಿ ಮಕ್ಕಳನ್ನೆಲ್ಲ ನೋಡಿ ಅವ್ರನ್ನ ಮುದ್ದುಗೆರೆದು ಲಲ್ಲೆಗೆರೆದು ಸಾಂತ್ವನ ಹೇಳಿ ಬರೋದಕ್ಕೆ. ಯದ್ವಾ ಭೋಗಿಪತೆ ಪಣಗ್ರಹಣಂ ಯುಷ್ಮಾಭಿರೇವಾರ್ಥಿತಂ. ಮತ್ತು ನೀವು ಪ್ರೆಸ್ಟೀಜ್ ಇಶ್ಯೂ ಅಂತ ಅಂದ್ಕೊಂಡು ಹೆಡೆಯನ್ನು ಹಿಡ್ಕೋತೀವಿ ಅಂತಂದ್ರಿ, ಅದು ಪುರಾಣಗಳಲ್ಲೂ ಪ್ರಸಿದ್ಧ. ದೇವತೆಗಳಿಗೆ ಬಾಲ ನಿಕೃಷ್ಟ ಅಂದರೆ ಅದಕ್ಕೆ ನೀವು ಯು ಹ್ಯಾವ್ ಟು ಪೇ ದಿ ಪ್ರೈಸ್, ಬೆಲೆ ತೆತ್ತರಿ. ಅತ್ತ ಕಡೆಗೆ ಆ ವಿಷ ಜ್ವಾಲೆಗಳು ನಿಮ್ಮನ್ನು ಸುಟ್ಟು ಸೀಕರ ಮಾಡ್ತು, ಏನು ಮಾಡೋದು. ಸರ್ವಂ ವೇದಸ ಏಷ ಏವ ಭವತಾಮ್ ಆಚಾರ್ಯ ಪಾದ ಕವಿ. ನನ್ನ ಗಳಿಯ ಸಹಾಧ್ಯಾಯಿ ಇಲ್ಲೇ ಇದ್ದಾನೆ, ಶುಕ್ರಾಚಾರ್ಯ ನಿಮ್ಮ ಗುರು, ಆತನಿಗೆ ಗೊತ್ತು, ಅವನೇ ಹೇಳ್ತಾನೆ. ಇತ್ಯುತ್ತರೋತ್ತರ ಯುಕ್ತಿವಾದಿನ ವಾಚಸ್ಪಥವು ಯುಕ್ತಿಯುಕ್ತವಾದ ಮಾತುಗಳನ್ನು ಬೇಕಾದಂತೆ ವಾದಕ್ಕೆ ಪ್ರಸ್ತಾವ ಮಾಡುತ್ತಿದ್ದಾಗ ಪ್ರತಿವದತಿ ಚ ಯಥಾಶಕ್ತಿ ಭಾರ್ಗವೇ. ಶುಕ್ರಾಚಾರ್ಯ ಅದು ಹಂಗಲ್ಲ ಹಿಂಗಲ್ಲ ಅಂತ ಪಾಪ ಪ್ರಯತ್ನಪಟ್ಟು ಈ ಥರ ಹೇಳ್ತಾ ಇದ್ದಾನೆ. ಪರಿಣಮತಿ ಶನೈಹಿ ಕಲಹೆ, ಕಲಹ ಬೆಳೀತಾ ಇದೆ. ಪ್ರಹರಣಾದಾನ ಭೀಷಣೇಶು ದಾನವೇಶು, ಆಯುಧಗಳನ್ನೆಲ್ಲ ಹಿಡ್ಕೊಂಡು ರಾಕ್ಷಸರು ಜಮಾಯಿಸಿದ್ರು. ಅವರು ಹಾಗೇ ಬಂದು ಅಂದ ತಕ್ಷಣ ಸೈಕಲ್ ಚೈನು ಸೋಡಾ ಬಾಟ್ಲು ಕಲ್ಲು ಎಲ್ಲ ಹಿಡ್ಕೊಂಡು ಸಿದ್ಧವಾಗ್ಬಿಡ್ತಾರೆ, ರೌಡಿ ಗ್ಯಾಂಗ್ ಇದ್ದಂತೆ. ಪರಿಕರ ಮಾಬದ್ನತ್ಸು ನಿರ್ಜರೇಶು, ಪಾಪ ದೇವತೆಗಳು ಇನ್ನು ಉಳಿದಿರೋದು ಉತ್ತರಿ ಇವನ್ನ ಸೊಂಟಕ್ಕೆ ಕಟ್ಕೊಂಡು ಕೂತ್ಕೊಂಡ್ರು. ಹೊಡೆಸ್ಕೊಳ್ಳೋದಿಕ್ಕೋ ಹೊಡೆಯೋದಿಕ್ಕೋ ಒಟ್ಟಿನಲ್ಲಂತೂ ಅವರು ಟೊಂಕ ಕಟ್ಟಿ ನಿಂತರು. ಚಿಂತೆಯನ್ ಮನಸ ಚಿರಂ ಆರಾಧ್ಯ ಪರಾಂ ಶಕ್ತಿಂ. ಇನ್ನು ಭಗವತಿ ಜಗನ್ಮಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಆಸಾಧ್ಯ ತದೀಯಮೇವ ಮೋಹನಂ ರೂಪಂ ಅತಿಸಂಧಾಯ ದಾನವಾನ್ ಅನುಗೃಣೀಯಾಮ ಅಮರಾನಿತಿ ಕೃತನಿಶ್ಚಯ ಸದ್ಯೇವ ತಿರೋಧದೆ ಸಹ ಕಮಲಾಸನೇನ ಕಮಲಲೋಚನ. ಆಗ ಆ ಜಗನ್ಮಾಯಿಯನ್ನು ನೆನಿತ ಮಹಾವಿಷ್ಣು, ಈ ದಾನವರನ್ನೆಲ್ಲ ನಾನು ಮರಳು ಮಾಡ್ತೀನಿ ದೇವತಾನುಗ್ರಹಕ್ಕಾಗಿ ಅಂತ. ರೂಪಂ ಅತಿಸಂಧಾಯ ಅತಿಸಂಧಾಯ ದಾನವಾನ್ ಅನುಗೃಣೀಯಾಮ ದೇವತಾನ್ ದೇವತಾಹ ಅಮರಾನ್. ಅಂದರೆ ನಾನು ಮೋಹನಂ ರೂಪಂ ಅಸಾಧ್ಯ, ಸುಂದರವಾದ ಆಕರ್ಷಕವಾದ ಸಮ್ಮೋಹಕವಾದ ರೂಪ ಮೋಹನ ಅಂದರೆ ಮರಳು ಮಾಡುವಂಥದ್ದು ಅಂತಲೇ ಅರ್ಥ. ಹಾಗಾಗಿ ಅತಿಸಂಧಾಯ ವಂಚಿಸಿ ದಾನವರನ್ನು ನಾನು ದೇವತೆಗಳನ್ನು ಅನುಗ್ರಹಿಸ್ತೀನಿ ಅಂತಂದುಕೊಂಡು ಕಮಲಾಸನ ಮತ್ತು ಕಮಲಲೋಚನ ಮಹಾವಿಷ್ಣು ಇಬ್ಬರು ಅಂತರ್ಧಾನರಾಗ್ತಾರೆ. ಈಗ ಮೋಹಿನಿಯ ಆವಿರ್ಭಾವ. ದೋರ್ಭಿರ್ ದುರ್ಭರ ಶೈಲ ನಿರ್ಭರ ಪರೀವರ್ತಾವಸೀದದ್ಬಲೈ ಗಾತ್ರೈರುದ್ಭಟ ಕಾಲಕೂಟಗರ ಜ್ವಾಲಾವಲೀಢೋಜ್ಜಿತೈ ಉತ್ತಾಲೆಶ್ವಸಿತೈರ್ಯುಪರ್ಯುಪರಿಚ ಪ್ರಾಣೈ ಪ್ರತಿಷ್ಠಾಸುಭಿ ಸ್ಪರ್ಧಾಮಾತ್ರ ಬಲೋತ್ತರ ಯೂಧಿರೇ ದೇವೈಸಮಂ ದಾನವಾಹ. ಈಗ ದೇವದಾನವ ಸಂಗ್ರಾಮ ಆರಂಭವಾಗಿಬಿಟ್ಟಿದೆ. ದೋರ್ಭಿರ್ ದುರ್ಭರ ಶೈಲ ನಿರ್ಭರ ಪರೀವರ್ತಾವಸೀದದ್ಬಲೈ. ದುರ್ಭರ ಅಂದರೆ ತಾಳಲಾಗದ ಭಾರವುಳ್ಳ ಬೆಟ್ಟವನ್ನು ಪರಿವರ್ತನ ಅಂತಂದರೆ ಅದನ್ನು ಉರುಳಾಡಿಸೋದು ತಿರುಗಿಸೋದು, ಅಂದರೆ ಮಥನಕ್ಕಾಗಿ ಹಾಗೆ ಹೀಗೆ ರೊಟೇಟಿಂಗ್ ಪ್ರೊಪೆಲಿಂಗ್ ಇಟ್ ಆನ್ ಇಟ್ಸ್ ಓನ್ ಆಕ್ಸಿಸ್ ಮಾಡುವಾಗ ದೋಭಿ ತೋಳುಗಳಿಂದ ಅದನ್ನು ಮಾಡಿ ದುರ್ಬಲರಾಗಿದ್ದಾರೆ. ಪರಿವರ್ತಾವಸೀದದ್ ಬಲೈಹಿ ಅವಸೀದದ್ ಬಲೈಹಿ ಬಲ ಹೊರಟೋಗ್ಬಿಟ್ಟಿದೆ. ಗಾತ್ರೇ ಉದ್ಭಟ ಕಾಲಕೂಟ ಗರಲ ಜ್ವಾಲಾವಲೀಡೋಜ್ಜಿತೈ. ಹಾಗೆ ಕಾಲಕೂಟ ಅವರ ದೇಹಗಳನ್ನೆಲ್ಲ ತುಂಬ ಜರ್ಜರಿತವನ್ನಾಗಿ ಮಾಡಿಬಿಟ್ಟಿದೆ. ಹಾಗಾಗಿ ಏದುಸರು ಬರ್ತಾ ಇದೆ. ಉತ್ತಾಲೆ ಶ್ವಸಿತೈಹಿ ಉಪರ್ಯುಪರಿಚ ಪ್ರಾಣಿ ಪ್ರತಿಷ್ಠಾಸುಭಿ. ಇನ್ನು ಪ್ರಾಣಗಳ ಮೇಲೆ ಕೊರಡ್ತೀವಿ ಅಂತ ಎಬೌಟ್ ಟು ಡಿಪಾರ್ಟ್ ಆ ಪ್ರಸ್ಥಾನಕ್ಕೆ ಸಿದ್ಧವಾಗಿರುವಾಗ ಸ್ಪರ್ಧಾ ಮಾತ್ರ ಬಲೋತ್ತರಾಹ ಆದರೂ ಸ್ಪರ್ಧೆಯಿಂದ ಉರುಡಿನಿಂದ ಯೂಧಿರೇ ದೈವೈಸಮಂ ದಾನವಾಹ. ದೇವತೆಗಳು ರಾಕ್ಷಸರು ಸಮಸಮನಾಗಿ ಸಮದಂಡಿಯಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಭಗ್ನರಥ ಭಗ್ನಾಶ್ವ ಭಗ್ನಬಲ ಭಗ್ನಶಸ್ತ್ರಾಸ್ತ್ರಾಹ ನಿರ್ವಿದ್ಯ ಭುವಿ ನಿಷೇಧು ಸಮಮುಭಯೇ ಸರ್ವತೋ ಭಗ್ನಾಹ. ಅವರ ಚತುರಂಗ ಸೇನೆಯೂ ಕೂಡ ಸಮಾನವಾಗಿ ಜರ್ಜರಿತವಾಗಿದೆ. ತೆಪ್ಪಗೆ ಬಿದ್ದರು, ಭೂಮಿ ಮೇಲೆ ಕೂತರು. ಆ ಹೊತ್ತಿಗೆ ಪರಿಶ್ರಾಂತಾಶ್ಚತೆ ಪರಿತೋಪಿ ಚಕ್ಷುರ್ ವ್ಯಾಪಾರಯಾನ್ ಚಕ್ರೇ. ಇನ್ನೇನು ಮಾಡೋಕ್ಕಾಗುತ್ತೆ, ಕಣ್ಕಂಡು ಬಿಟ್ಟು ಸುತ್ತಲೂ ನೋಡಿದಾಗ ಅದ್ರಾಕ್ಷುಶ್ಚತೆ ತತ್ರ ಕಿಂಚಿದ್
ಅಪರ್ಯಾಯ ಸಮುನ್ವಿಷ ಚಂಪಕ ಬಕುಲ ಹರಿಚಂದನ ತಿಲಕ ಮಲ್ಲಿಕಾ ಸಹಕಾರ ಮಾಧವೀ ಕರವೀರ ವಾಸಂತಿಕಾ ಕುಸುಮ ಪರಿಮಲೋದ್ಗಾರಿ ಮಾರುತಾನುಸಾರಿ ಮಧುಕರೀಗಾನ ಕಲಕಲೋನ್ಮಿಶ್ರ ಶ್ರವಣ ಕಂಠ ಮಿಶ್ರ ಕಲಕಂಠ ಕಂಠನಾದ ಮೇದುರಂ ದುರಂತ ವಿರಹೋದಂತ ದೂಯಮಾನ ಮಾನಿನೀ ಜನಾವರ್ಜಿತ ಪಲ್ಲವ ಶಯನ ಸಮುಲ್ಲಸಿತ ಲತಾಕುಂಜ ಮಂಜುಲಂ ಮಂಜುಲ ವಿಟಪಿ ಸಂಚರದಲಿ ಕುಲಭಾರ ಭಾರ ಪರಾಕೀರ್ಣ ಪರಾಗ ಪುಂಜ ಪಿಂಜರಾಸಾರ ಸಾರಸೀ ಸರ ಸಾರಣೀ ಸರಳಿಲ ಪೂರ ಪೂರಿತ ಆಲವಾಲ ಬಾಲ ಪಾದಪಚ್ಛಾಯ ಸುಖ ನಿಷಣ್ಣ ಕಿನ್ನರೀ ಸಂಲಾಪ ಸಂಲಾಪ ಸಮಾಕರ್ಣನೋಲ್ಲಸಿತ ಕರ್ಣಿಕಾರ ಕಲಿಕಾನಿಕಾಯ ರಮಣೀಯಂ ಅನತಿಕ್ರಮಣೀಯ ಶಂಬರ ಶಾಸನ ಚೀಟಿಕಾಯಮಾನ ಪಲ್ಲವ ಭಂಗ ಧಾರಣ ನಿರಾತಂಕ ಶಾರಿಕಾ ಸಂಘ ಕಿಂಕಿರೀಭೂತ ಕಿಂಕರೀಭೂತ ಯುವ ಲೋಕ ಲೋಚನಾನಂದನಂ ನಂದನಮಿವ ಭುವಿ ನಿವೇಶಿತಂ ಅಖಿಲ ಗುಣಂ ಅಭಿರಾಮಂ ಅಭಿರಾಮ ಮಾರಾಮಂ ಆಗ ಅಲ್ಲಿ ತುಂಬ ಸುಂದರವಾದ ಒಂದು ಉದ್ಯಾನ ಕಾಣಿಸುತ್ತೆ. ಅಭಿರಾಮವಾದ ಆರಾಮ, ಅದರೊಳಗೆ ಅನೇಕ ಸುಗಂಧಭರಿತವಾದ ಪುಷ್ಪಗಳು, ಅವುಗಳ ಪರಿಮಳ ಮತ್ತು ಮನೋಹರವಾದ ಕಲಕೂಜನಗಳು ಪಕ್ಷಿಗಳದ್ದು, ಆಮೇಲೆ ಅಲ್ಲಿ ಸುಂದರಿಯರ ಸಂಚಾರ, ಮತ್ತು ಇಡೀ ಪ್ರದೇಶವೇ ಶೃಂಗಾರ ರಸಕ್ಕೆ ಬೇಕಾದ ಉದ್ದೀಪನದಂತೆ ತಯಾರಾಗಿರುವುದನ್ನು ನೋಡ್ತಾರೆ. ಮಂದಸ್ಪಂದ ರಸಾಲ ಸಾಲ ಶಿಖರ ಕ್ರೀಡತ್ವಿಕಶ್ರೇಣಿಕಾ ಕಂಠೋದಂಚಿತ ಪಂಚಮಧ್ವನಿ ಚಮತ್ಕಾರ ಪ್ರಕಾರ ಸ್ಪೃಶಃ ಕಂದರ್ಪಾಹವ ಖಿನ್ನ ಕಿನ್ನರ ವಧು ಕಂಠೋನ್ಮಿಷತ್ ಕಾಕಲಿ ಕಾಕು ವ್ಯಾಕುಲಿತ ಗಿರೋ ದಿವಿಷದಾಂ ಜೀವಾತವೋ ಜಜ್ಞಿರೆ. ಆಗ ಮತ್ತೊಂದು ಸೊಗಸು ಕಾಣಿಸುತ್ತದೆ. ಏನದು? ಮಂದಸ್ಪಂದ ರಸಾಲ ಸಾಲ ಶಿಖರ ಕ್ರೀಡತ್ವಿಕಶ್ರೇಣಿಕ ಕಂಠೋದಂಚಿತ ಪಂಚಮಧ್ವನಿ ಚಮತ್ಕಾರ ಪ್ರಕಾರ ಸ್ಪೃಶಃ. ಸೊಗಸಾದ ಮಾವಿನ ಮರದ ತುದಿಯಲ್ಲಿ ನೆಲೆ ನಿಂತ ಕೋಗಿಲೆಯ ಕೊರಳಿನಿಂದ ಪಂಚಮಧ್ವನಿಯ ಚಮತ್ಕಾರ ಯಾವುದಿದೆ ಅದನ್ನು ಸ್ಪರ್ಧಿಸುವಂಥದ್ದು, ಅದನ್ನು ಮುಟ್ಟುವಂಥದ್ದು, ಆ ಶ್ರುತಿಗೆ ಹತ್ತಿರವಾದಂಥದ್ದು. ಕಂದರ್ಪಾಹವ ಖಿನ್ನ ಕಿನ್ನರ ವಧು ಕಂಠೋನ್ಮಿಷತ್ ಕಾಕಲಿ ಕಾಕು ವ್ಯಾಕುಲಿತ. ಇನ್ನು ಮನ್ಮಥನ ಲೀಲಾ ಸಮರದಲ್ಲಿ ಖಿನ್ನವಾದಂಥ ಕಿನ್ನರಿಯರ ಕಲಕಂಠ ಏನಿದೆ ಅದನ್ನು ಹೊಮ್ಮಿಸುವಂಥ ಕಾಕಲಿ ಇಂಪಾದ ಕಾಕು ಮಾತಿನ ಚಮತ್ಕಾರದಿಂದ ವ್ಯಾಕುಲವಾದ ವಿರಹಾಕ್ರಾಂತವಾದ ಮಾತುಗಳು ಅವು ದಿವಿಷದಾಂ ದೇವ ಜೀವಾತವ ದೇವತೆಗಳಿಗೆ ಜೀವಾತುಭೂತವಾಗಿ ಜೀವವನ್ನು ಕೊಡುವಂಥದ್ದು ಅಂತಂದುಕೊಂಡ್ರು. ಅದು ಕಾಣಿಸೋಕ್ಕೆ ಆರಂಭವಾಯಿತು, ಆ ಬಗೆಯ ನಾದ ಕೇಳಿಸೋಕ್ಕೆ ಆರಂಭವಾಯಿತು. ಅದು ಯಾವುದು ಅಂದರೆ ಮೋಹಿನಿಯ ಆಲಾಪನ, ಮೋಹಿನಿಯ ಮಾತಿನ ಚಮತ್ಕಾರ, ಆ ರೀತಿಯಾದದ್ದು. ಆ ಇಡೀ ಪರಿಸರ ಹಾಗೆ ಬಂತು. ಮತ್ತೊಂದು ಸುದೀರ್ಘವಾದ ಗದ್ಯಕಂಠದಲ್ಲಿ ಆ ಮೋಹಿನಿಯ ಸೌಂದರ್ಯವನ್ನು ಕಾಣಿಸ್ತಾನೆ, ಅದರ ಸ್ವಲ್ಪ ಭಾಗಗಳನ್ನು ನೋಡಬಹುದು. ಉಪವನೇಚ ತಸ್ಮಿನ್ ಉಪಾಂತ ನಿರೂಢ ಕದಲಿ ಗರ್ಭ ಕಂದಲಿತ ಹಿಮವಾಲುಕಾ ಪರಾಗ ವಾಲುಕಾನುರಾಗ ಜನಿತ ಜಡಿಮ ಮಹಿಮ ಕುಲ್ಯಾ ನಿಪಾತ ಶೀತಲಿತಾಲವಾಲ ಮೂಲ ಸುಖಶೈತ ಕೇಕಿ ಕೇಕಾ ನಿನಾದ ಮನೋರಮೆ. ಅಲ್ಲಿ ಸೊಗಸಾದ ಬಾಳೆಯ ತೋಟಗಳಿದ್ವು, ಮತ್ತು ಅಲ್ಲಿ ತಂಪಾದ ಜರಿಗಳು, ಅದರ ಸೊಗಸಾದ ಮಳಲ ದಿಬ್ಬಗಳು ಅವೆಲ್ಲ ರಮಣೀಯವಾಗಿದ್ವು. ಅಲ್ಲಿ ಕಾಲುವೆಗಳು, ತಂಪಾದ ನೀರು ಹರಿತಾ ಇತ್ತು. ಆ ನೀರು ಬೇರೆ ಬೇರೆ ಮರಗಳ ಪಾತಿಗಳಿಗೆ ಬಂದು ತುಂಬಿಕೊಳ್ತಾ ಇತ್ತು. ಅದರ ಹತ್ತಿರದಲ್ಲೇ ಓಡಾಡತಕ್ಕಂಥ ಕೋಗಿಲೆಗಳ ನವಿಲುಗಳ ಕೇಕಾರವ ಕೇಳಿಸ್ತಾ ಇತ್ತು. ಅಲ್ಲಿ ಹರಿಮಣಿ ಹರಿತ ಪರಿಸರ ಧರಣಿ ನಿಪತದ ಅವಿರಲ ಬಕುಲ ಕುಲ ಮುಕುಲ ಪರಿಮಲ ಪರಿಮಿಲದ ಅಲಿಕುಲ ಗರುದ ಉಪಚಿತ ಮರುದ ಉಪಹೃತ ಕುಸುಮ ರಜೋರಾಜಿ ನಿರ್ಮಲೆ ಮೂಲೆ ಬಕುಲಸ್ಯ. ಅಲ್ಲೊಂದು ಬಕುಲ ವೃಕ್ಷ, ಅದು ತುಂಬ ಸುಂದರವಾದಂಥ ಮರಕತದ ವೇದಿಕೆಯಿಂದ ಅಲಂಕೃತವಾಗಿತ್ತು. ಆ ಬಕುಲದ ಪುಷ್ಪಗಳ ಪರಿಮಳ ಅಸಾಮಾನ್ಯವಾದದ್ದು. ಅದಕ್ಕಾಗಿ ದುಂಬಿಗಳು ಬಂದು ಮೊರೆಯುತ್ತಾ ಇದ್ವು. ಅವುಗಳ ರೆಕ್ಕೆಗಳಲ್ಲಿಯೂ ಕೂಡ ಆ ಗಾಳಿ ಎದ್ದು ಆ ಪರಾಗ ಧೂಳಿ ಎಲ್ಲ ಕಡೆಗೂ ವಿಸ್ತರಿಸಿಕೊಂಡು ಆ ಬೆಳ್ಳಗಿನ ಪರಾಗದಿಂದ ಎಲ್ಲ ಕಡೆ ನೈರ್ಮಲ್ಯ ಪ್ರತಿಪಾಲಿತವಾದಂತೆ ಕಾಣಿಸ್ತಾ ಇತ್ತು. ನಿಟಿಲ ತಟ ನಿರ್ಮಾಣ ಕೌತುಕ ಕೌತುಕ ವಿಷ್ಟ ನೀರಜ
ಸಂಭವಾಪಾಸ್ತ ಶಶಾಂಕ ಶಕಲಾನುಕಾರಿ ಕೇತಕೀಪತ್ರ ಚಿತ್ರಿತ ವೇಣೀಪದಾಂ. ಕೇತಕಿಯ ಹೂಗಳನ್ನು ಅವಳು ತುಂಬ ಚೆನ್ನಾಗಿ ಮುಡ್ಕೊಂಡಿದ್ಲು ಮೋಹಿನಿ. ಅದು ಎಂಥ ಚೆನ್ನಾಗಿತ್ತು ಅಂತಂದರೆ ನಿಷ್ಕಲಂಕವಾದ ಚಂದ್ರನ ಕಲೆಗಳಂತೆ ಇತ್ತು ಕೇತಕಿ ಕೇದಿಗೆ ಹೂವು. ನಭೋ ನಭಸ್ಯ ರಜನ್ಯೋಹೋ ಕೇಶಪಕ್ಷಯೋಹೋ ನವನವೋನ್ಮಿಷದ್ ವಿವಾದ ಪರಿಹಾರಕ ಸೀಮಾ ವಿಭಾಗ ವೀಥೀಕಯೇವ ಸೀಮಂತರೇಖಯ. ನಿರ್ಮಲವಾದಂಥ ಆಕಾಶದ ನೀಲಿ ಬಣ್ಣ ಯಾವುದುಂಟು, ಅಲ್ಲಿ ಕಾಣಿಸುವಂಥ ದಟ್ಟವಾದ ಕಾರ್ಮೋಡಗಳು ಮತ್ತು ಅಲ್ಲಿ ಆವಿರ್ಭವಿಸತಕ್ಕಂಥ ರಾತ್ರಿ, ಅಂದರೆ ಆಗಸದಲ್ಲಿ ಕಾರ್ಮೋಡಗಳು ರಾತ್ರಿ ಬಂದಾಗ ಅವುಗಳಲ್ಲಿ ಹೇಗೆ ವಿಭಾಗ ಮಾಡೋದು, ಯಾವುದು ರಾತ್ರಿ ಯಾವುದು ಮೋಡ ಅಂತ, ಹಾಗೆ ಅವುಗಳೊಂದು ಗಡಿಯ ರೇಖೆಯನ್ನು ಸೀಮಾರೇಖೆಯನ್ನು ವಿಭಾಜನೆ ಮಾಡದಂತೆ ಬೈತಲೆ, ಆ ಕಪ್ಪು ಬಣ್ಣ ತಲೆ ಕೂದಲು, ಹಾಗಿರತಕ್ಕಂಥ ಮುಡಿಯನ್ನು ತಳೆದವಳು. ಇಲ್ಲಿ ನೋಡಿ ಆ ಬಕುಲ ವೃಕ್ಷದ ಬುಡದಲ್ಲಿ ಕೇದಿಗೆ ಹೂಗಳನ್ನು ಮುಡ್ಕೊಂಡು ಆ ಬೈತಲೆಯನ್ನು ಚೆನ್ನಾಗಿ ತೆಕ್ಕೊಂಡು ಆ ರೀತಿಯಾದ ಸೌಂದರ್ಯವನ್ನು ಹೊಂದಿದ ಮೋಹಿನಿ ಕಾಣಿಸ್ತಾಳೆ. ಮತ್ತು ಅವಳು ಹೇಗಿದ್ದಳು, ಪದ್ಮರಾಗ ಸಿಂಧೂರ ಪಾಟಲೀಕೃತೆಯ ಸಂಘಟಯಂತೀಮಿವ ಸಾಂಧ್ಯರಾಗ ಸಂಪದಂ. ಆ ಬೈತಲೆಯಲ್ಲಿ ಸಿಂಧೂರದ ಅಲಂಕಾರ ಮಾಡಿಕೊಂಡಿದ್ದಾಳೆ. ಅದು ಹೇಗಿತ್ತು ಅಂತಂದರೆ ರಾತ್ರಿಗೆ ಮತ್ತು ಮೋಡಕ್ಕೆ ವಿಭಾಗ ಮಾಡೋದಕ್ಕೆ ಸಂಧ್ಯಾಕಾಂತಿ ಇದ್ದಂತೆ. ಇಲ್ಲಿ ಸೌಂದರ್ಯಲಹರಿಯ ಒಂದು ಸ್ವಾರಸ್ಯವನ್ನು ನೆನೀತಾ ಇದ್ದಾನೆ ಕವಿ, ತಂದುಕೊಟ್ಟಿದ್ದಾನೆ. ಅಲ್ಲಿ ಕೂಡ ಆ ಬೈತಲೆಯ ಸೀಮಾರೇಖೆ ಹೇಗಿತ್ತು ಅಂತ ಹೇಳುವಾಗ ಬರುತ್ತದೆ ಈ ಸ್ವಾರಸ್ಯ, ಸಿಂಧೂರ ರೇಖೆ ಅದು ಸಾಂಧ್ಯ ರೇಖೆ ಅಂತ. ಪ್ರಾಮಾದಿಕಂ ಭಂಗಂ ಅನಂಗವೀರಸ್ಯ ಪರಿಹರಂತೀಮಿವ ಪ್ರಾಮಾದಿಕಂ ಭಂಗಂ ಅನಂಗವೀರಸ್ಯ. ಮನ್ಮಥನಿಗೆ ಇವೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡೋಕೆ ಗೊತ್ತಾಗದೆ ಇದ್ದ, ಕ್ಷಮಿಸಬೇಕು, ಮುಂದಿನ ಸಾಲ ಕೊಟ್ಟೋದೆ. ಕಿಂಕರೀಕೃತ ಭುವನ ಮಂಡಲೇನ ಕಿಂಚಿತ್ ಘಟಿತೇನ ಭ್ರೂಭಂಗೇನ ಪರಿಹರಂತೀಮಿವ ಪ್ರಾಮಾದಿಕಂ ಭಂಗಂ ಅನಂಗವೀರಸ್ಯ. ಮತ್ತು ಅವಳ ಹುಬ್ಬಿನ ಹಾರಿಸುವಿಕೆಯಿಂದ, ಹುಬ್ಬು ಗಂಟಿನಿಂದ, ಹುಬ್ಬಿನ ವಿಲಾಸದಿಂದಲೇ ಅವಳು ಮನ್ಮಥನ ಪರಾಕ್ರಮ ಭಗ್ನವಾದದ್ದನ್ನು ಸರಿ ಮಾಡೋದಕ್ಕೆ ಹೊರಟಿದಾಳ ಅನ್ನುವಂತೆ ಕಾಣಿಸ್ತಾ ಇತ್ತು. ಮನ್ಮಥನ ಪರಾಕ್ರಮ ಶಿವನು ಮುಂದೆ ಭಗ್ನವಾಯಿತು, ಅದನ್ನು ಇವಳು ತನ್ನ ಒಂದು ಹುಬ್ಬಿನ ಚಾಲನೆಯಿಂದಲೇ ಸರಿ ಮಾಡಕ್ಕೆ ಹೊರಟಿದ್ದಾಳೆ ಅಂತ. ಮನ್ಮಥನಿಂದ ಆಗದೇ ಇದ್ದನ್ನೇ ಇವಳು ಒಂದು ಹುಬ್ಬಿನ ಕುಂಕು ಮಾಡುತ್ತದೆ ಎನ್ನುವಂಥ ಸ್ವಾರಸ್ಯ. ಅನಾಸೇವಿತ ಮಧುರೈರಿವ ಅಮೃತೈಹಿ ಅನಾಲಿಪ್ತ ಶೀತಲೈರಿವ ಕರ್ಪೂರ ರಾಗೈಹಿ ಅವತಂಸೋತ್ಪಲಮಿವ ಹಸ್ತಗ್ರಾಹಂ ಗ್ರಹೀತುಂ ಅನುಧಾವದ್ಭಿ ಅನುಕ್ಷಣಂ ಕರ್ಣಪಥಂ. ಮತ್ತು ಅವಳ ಶರೀರದ ಸೌಂದರ್ಯ, ಅವಳ ಮಾತಿನ ಸೌಂದರ್ಯ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಅನಾಸೇವಿತ ಮಧುರೈರಿವ ಅಮೃತೈಹಿ, ಅಮೃತಕ್ಕೆ ಈ ಮಾಧುರ್ಯ ಸಿಕ್ಕಿಲ್ಲ, ಕರ್ಪೂರ ಧೂಳಿಗೆ ಈ ಶೀತಲತೆ ಸಿಕ್ಕಿಲ್ಲ. ಅಂಥದ್ದು ಅವತಂಸೋತ್ಪಲಮಿವ ಹಸ್ತಗ್ರಾಹಂ ಗೃಹೀತುಂ ಅನದಾವದ್ಭಿ ಅನುಕ್ಷಣಂ ಕರ್ಣಪಥಂ. ಅವಳ ಗಾನ ಎಂಥದ್ದಾಗಿದೆ, ಅದರೊಳಗಿರೋ ಮಾಧುರ್ಯ ಎಂಥದ್ದಾಗಿದೆ ಅಂದರೆ ಅದನ್ನು ಕರ್ಣೋತ್ಪಲದಂತೆ ಮಾಡಿಕೊಳ್ಳಬೇಕು ಅಂತ ಎಲ್ಲರಿಗೂ ಆಸೆ ಆಗುತ್ತದೆ. ಆ ಅವಳ ಗಾನವನ್ನು, ಅವಳ ಮಾತುಗಳನ್ನು ಕಿವಿಯಲ್ಲಿ ತುಂಬಿಕೊಳ್ಬೇಕು ಅಂತ. ಆಕ್ರಮದ್ಭಿರಿವ ಶನೈಹಿ ಮುಖಮಂಡಲಂ ಸಂಜೀವನೈರ್ ಮದನಸ್ಯ ಸಂಪ್ರದಾಯ ಗುರುಭಿ ಶೃಂಗಾರಸ್ಯ. ಮನ್ಮಥನನ್ನು ಸಂಜೀವನಗೊಳಿಸುವಂತೆ, ಶೃಂಗಾರಕ್ಕೆ ಆಚಾರ್ಯತ್ವವನ್ನು ಕೊಡುವಂತೆ, ಅಂದರೆ ತಾನೇ ಶೃಂಗಾರಕ್ಕೆ ಆಚಾರ್ಯ ಪದವಾಗಿ ನಿಲ್ಲುವಂತೆ. ವಿಲಾಸ ಭವನೈರ್ ವಿಭ್ರಮಾಣ, ವಿಭ್ರಮ ವಿಲಾಸಗಳಿಗೆ ಅದು ನೆಲೆಮನೆಯಾಗಿ. ತಾರುಣ್ಯ ಚಂದ್ರಿಕೋಲ್ಲಸಿತೈಹಿ ತರಂಗೈರಿವ ಲಾವಣ್ಯ ಸಾಗರಸ್ಯ. ಲಾವಣ್ಯ ಸಾಗರದ ಅಲೆಗಳಂತೆ, ಅದಕ್ಕೆ ಅಲೆಗಳನ್ನು ಎಬ್ಬಿಸೋದಕ್ಕೆ ಬೇಕಾದ ಬೆಳದಿಂಗಳಿನಂತೆ, ಕಟಾಕ್ಷೈರಿವ ಜಗದಖಿಲಂ ಕಂದರ್ಪ ನಿದೇಶ ವಶಂ ಆಪಾದಯಂತಿ. ತನ್ನ ಓರೆಗಣ್ಣಿನಿಂದಲೇ ಜಗತ್ತನ್ನೆಲ್ಲ ಮನ್ಮಥನ ವಶಕ್ಕೆ ತರುವಂಥ ರೀತಿಯಲ್ಲಿ ತಾಟಂಕ ಮರೀಚಿ ವೀಚಿಭಿ ತಟಿತ್ಪುಂಜಮಿವ ಯುಗಪದುದ್ಗಿರಂತಿ. ಆ ಎರಡು ಕಿವಿ ಓಲೆಗಳ ಕಾಂತಿಯಿಂದ ಮಿಂಚಿನ ಪುಂಜಗಳನ್ನೇ ಹೊಮ್ಮಿಸುವಂತೆ, ಆದಿಮ ರಸಾಭಿವರ್ಷಣಾಯ ನಿರಂತರ ಪರಿವಹದಾನನ ಸೌಂದರ್ಯ ನಿಶ್ಯಂದೇನೇವ ನಾಸಾಮಣಿನ. ಆ ಮೂಗಿನ ಅಲಂಕಾರವಾಗಿ ನಿಂತ ಮೂಗುಬಟ್ಟು ಯಾವುದಿದೆ ಅದರ ಸೊಗಸು ಆದಿಮ ರಸವೆನಿಸಿದ ಶೃಂಗಾರದ ನಿರಂತರ ಪ್ರವಾಹವನ್ನು ತೋರಿಸುವಂಥ ರೀತಿಯಲ್ಲಿ ಬೆಳಗುತ್ತಾ ಇತ್ತು. ಪ್ರತಿಬಿಂಬಿತೇನೆ ವತಸ್ಯ ಪಾಟಲಾಧರ ಪರ್ಯಸ್ತೇನ ಮಂದಸ್ಮಿತೇನ ಚ ಮದಯಂತೀಮಿವ ಮನಾಂಸಿ ಮಹಾಯೋಗಿನಾಮಪಿ. ಮಹಾಯೋಗಿಗಳ ಮನಸ್ಸನ್ನು ಮರಳು ಮಾಡುವಂಥ ತುಟಿಯ ಕಾಂತಿ, ನವನವೋಪಚೀಯಮಾನ ನಖಂಪಚಸ್ತನ ಭಾರ ಪರಿಣಾಹ ವಶಾತ್ ಪರಿಶ್ಲತಯಂತೀಂ ಅಸಕೃತಪಿ ವೇಣೀಲತಾಂ ಕಂಚುಕಸ್ಯ. ಆಮೇಲೆ ತನ್ನ ಎದೆಯ ಭಾರದಿಂದ ಅವಳು ರವಿಕೆಯನ್ನು ಸರಿ ಮಾಡಿಕೊಳ್ತಾ ಇದ್ಲು.
ಕಂದುಕಾಘಾತ ಜನಿತ ತಾರುಣ್ಯ ಕರಪಲ್ಲವಾಭ್ಯರ್ಣ ಪರಿಭ್ರಮದ್ ಭ್ರಮರಿಕಾನುಕಾರಿಣ ಕಮಲಾಕ್ಷ ವಲಯೇನ ಪರಿಭ್ರಮಯಂತೀ ಮಂತಃಕರ್ಣಾನ್ಯಪಿ ಪಶ್ಯತಾಂ. ಮತ್ತೆ ಮತ್ತೆ ಇದೊಂದು ಚೆಂಡಿನ ಕಲ್ಪನೆ ತರ್ತಾನೆ ಕವಿ. ಮೋಹಿನಿ ಚೆಂಡಾಟ ಆಡ್ತಾ ಇದ್ದಳು, ಅದು ಕೈಯೆಲ್ಲ ಚಿಗುರಿಗಿಂತ ಹೆಚ್ಚಾಗಿ ಕೆಂಪಾಗಿತ್ತು. ಅದಕ್ಕೆ ಕಾರಣ ಈ ಚೆಂಡಾಟ ಆಡಿ ಆಡಿ ಕೈ ಕೆಂಪಾಗಿತ್ತು. ಅದನ್ನು ಅವಳು ಕಮಲದ ಮಣಿಮಾಲೆಗಳಿಂದ, ಕಮಲದ ಬೀಜಗಳಿಂದ ಮಾಡಿಕೊಂಡ ಅಕ್ಷವಲಯದಿಂದ ಅಲಂಕೃತವಾಗಿದ್ದ ಕೈಯಿಂದ ಆಟ ಆಡಿಸ್ತಾ ಇದ್ದರೆ ತ್ರಿಜಗತ್ತಿನ ಅಂತಃಕರಣವನ್ನೇ ಚೆಂಡಿನಂತೆ ಆಟ ಆಡಿಸ್ಬಿಡ್ತಾ ಇದ್ದಾಳ ಅನ್ನುವಂತೆ ಕಾಣಿಸ್ತಾ ಇತ್ತು. ನೋಡುವವರ ಅಂತಃಕರಣವನ್ನು ಕುಣಿದಾಡಿಸುವಂತೆ ಅಂತ ಕಾಳಿದಾಸ. ಪಾರ್ವತಿ ಆಟ ಆಡುವಾಗ, ಚೆಂಡಾಟ ಆಡುವಾಗ ಮೂರು ಲೋಕಗಳನ್ನು ಜಗನ್ಮಾಯ ಹಿಂಗೆ ಆಡಿಸ್ತಾಳೆ ಅನ್ನೋದರ ಸೂಚನೆಯಂತಿತ್ತು ಅಂತೆಲ್ಲ ಬರೀತಾನೆ. ಆಮೇಲೆ ಕಲಮಧುರ ಗಾನಾಮೃತ ದ್ರವೀಭೂತ ಪರ್ಯಂತ ಮಣಿಕುಟ್ಟಿಮ ಪತನ ಸಂಭಾವಿತ ಆರ್ದ್ರತಾಂ ಪರಿಹರ್ತು ಕಂದುಕಸ್ಯ ಚಲಂತಿ ಮಿತಸ್ತಥೋಪಿ. ತನ್ನ ಕಲಮಧುರವಾದ ಗಾನಾಮೃತದಿಂದ ಜಗತ್ತೇ ಮೆತ್ತಗಾಗ್ತಾ ಇರತಕ್ಕಂಥದ್ದನ್ನು, ಒದ್ದಿ ಆಗ್ತಾ ಇದ್ದದ್ದನ್ನು ಅದನ್ನು ಸ್ವಲ್ಪ ತಡೆಯಬೇಕು ಅಂತೋ ಏನೋ ಚೆಂಡನ್ನು ಆಡಿಸ್ತಾ ಇದ್ದಳು. ಅದೆಲ್ಲ ಗಟ್ಟಿಯಾಗಬೇಕು ಅನ್ನುವಂತೆ ಚರಣತಲ ಚಲನತಲ ರಣಿತ ಮಂಜೀರ ಶಿಂಜಾನು ವಿದ್ಯೇನ ಕಂಚಿ ಕಲಕಲೇನ ಘೋಷಯಂತೀಮಿವ ವೀರಘೋಷಣಾಂ ಕಂದರ್ಪಸ್ಯ. ಅವಳ ಗೆಜ್ಜೆಯ ನಾದಕ್ಕೆ ಮನ್ಮಥನ ಜೈಕಾರ ಇದ್ದಂತೆ ಕಾಣಿಸ್ತಾ ಇತ್ತು. ವಿದ್ಯುತಾಮಿವ ವಿಶ್ರಮಿತು ಆಗತಾಂ, ಇಲ್ಲಿ ವಿಶ್ರಾಂತಿ ಪಡೆಯಲು ಮಿಂಚು ಬಂತೋ ಎಂಬಂತೆ ಸಾಲ ಭಂಜಿಕಾಮಿವ ಸಂಚಾರ ಶಾಲಿನಿ, ಓಡಾಡುವ ಸಾಲ ಭಂಜಿಕೆ ವಿಗ್ರಹದಂತೆ. ರತ್ನಶಲಾಕಾಮಿವ ಲಬ್ಧ ಜೀವಿಕಾ, ರತ್ನದ ಶಲಾಕಿಯೇ ಜೀವ ಪಡೆದು ಓಡಾಡ್ತಿದೆಯೇ ಎನ್ನುವಂತೆ. ಶಾರದ ಚಂದ್ರಿಕಾಮಿವ ಸಂಪನ್ನ ವಿಗ್ರಹ, ಬೆಳದಿಂಗಳೇ ಮೂರ್ತಿಮತ್ತಾದಂತೆ. ಸೌಂದರ್ಯ ಸಂಪದಮಿವ ಸಾಂದ್ರೀ ಭೂತಾಂ, ಸೌಂದರ್ಯ ಸಂಪತ್ತೇ ಸಾಂದ್ರವಾದಂತೆ. ಸಾಮ್ರಾಜ್ಯ ದೇವತಾಮಿವ ತಾರುಣ್ಯಸ್ಯ, ಯೌವನದ ಸಾಮ್ರಾಜ್ಯ ದೇವತೆಯಂತೆ. ಸಂಪ್ರದಾಯ ವಿದ್ಯಾಮಿವ ಮದನಾಗಮಸ್ಯ, ಮನ್ಮಥಾಗಮಕ್ಕೆ ಇವಳು ಸಾಂಪ್ರದಾಯಿಕ ವಿದ್ಯೆಯಂತೆ. ಅದೃಷ್ಟಚರೀಂ ಕಾಮಪಿ ಕನ್ಯಕಾಂ ಉಪಲೇಭಿರೆ. ಅವ್ರು ನೋಡ್ತಾರೆ, ಇದುವರೆಗೂ ನೋಡದೇ ಇರತಕ್ಕಂಥ ಅದೃಷ್ಟಚರೀಂ, ಇದುವರೆಗೂ ಕಾಣದೇ ಇರತಕ್ಕಂಥವಳನ್ನು ಕಾಣ್ತಾರೆ. ಚೆನ್ನಾಗಿ ಬರೆದಿದ್ದಾನೆ. ಆದರೆ ಒಬ್ಬ ಬಾಣಭಟ್ಟ ತನ್ನ ಕಾದಂಬರಿಯ ಮಹಾಶ್ವೇತೆಯ ವರ್ಣನೆ ಮಾಡುವಾಗ ಯಾವ ರೀತಿಯಾದ ಮಾತುಗಳನ್ನು ಬಳಸ್ತಾನೆ ಅಂತ ನೋಡಿದ್ರೆ ಪಾಪ ನೀಲಕಂಠನ ವೀಕ್ನೆಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅವನು ಶೃಂಗಾರವನ್ನು ಚಿತ್ರಿಸೋಕೆ ಬರೋಲ್ಲ. ಭಕ್ತಿ ಹಾಸ್ಯ ತರ್ತಾನೆ, ವೀರವೂ ಕಷ್ಟ ಪಾಪ. ಪ್ರಕೃತಿ ವರ್ಣನೆಯಂತೂ ನೀಲಕಂಠ ದೀಕ್ಷಿತನಲ್ಲಿ ಇಲ್ಲ ಅನ್ನೋಷ್ಟು ಕಡಿಮೆ. ಅದರೊಳಗೆಲ್ಲ ಕಾಳಿದಾಸ, ಬಾಣಭಟ್ಟ, ಭವಭೂತಿ, ವಾಲ್ಮೀಕಿ ಇವರು ನಾಲ್ಕೇ ಜನ. ಇನ್ನು ಯಾರೂ ಪ್ರಾಚೀನ ಸಂಸ್ಕೃತ ಕವಿಗಳು ಪ್ರಕೃತಿಯನ್ನು ಕಂಡು ವರ್ಣಿಸಿಲ್ಲ, ವರ್ಣಿಸಿ ಕಾಣಿಸಿಲ್ಲ. ಇದು ನಾವು ನೋಡುವಂಥದ್ದು. ಇವನ ಶಕ್ತಿ ಇಲ್ಲಿಲ್ಲ, ಅದಕ್ಕೆ ಜಾಸ್ತಿ ವಿಸ್ತರಿಸಿಲ್ಲ. ಇವನದೇನಿದ್ದರೂ ಬೇರೆ ಥರ ಭಕ್ತಿ ವಿನೋದಗಳ ಚಮತ್ಕಾರ, ಬೇರೆ ಬೇರೆ ಶಾಸ್ತ್ರಗಳ ವೇದಾಂತ ಸ್ವಾರಸ್ಯಗಳ ಸೂಕ್ಷ್ಮಗಳನ್ನು ತಂದು ತೋರಿಸ್ತಕ್ಕಂಥದ್ದು. ಮನುಷ್ಯ ಸ್ವಭಾವವನ್ನು ಚಿತ್ರಿಸ್ತಾನೆ, ಆದರೆ ತುಂಬ ಆಳದ್ದಲ್ಲ. ಯಾಕೆಂದರೆ ಇವನ ಕಾಲಕ್ಕಾಗಲೇ, ಇವನ ಕಾಲಕ್ಕೇನು, ಇವನ ಕಾಲಕ್ಕಿಂತ 600 ವರ್ಷಗಳಿಗೆ ಮುನ್ನವೇ ಸಂಸ್ಕೃತ ಸಾಹಿತ್ಯದಲ್ಲಿ, ಸಾಮಾನ್ಯ ಭಾರತೀಯ ಸಾಹಿತ್ಯದಲ್ಲೇ ಅಂತ ಹೇಳ್ಬೋದು, ಮತಕೇಂದ್ರಿತವಾಗಿ ಸಾಹಿತ್ಯ ಬೆಳೆಯಿತು. ಹಾಗೆ ಮತಕೇಂದ್ರಿತವಾಗಿ ಬೆಳೆದಾಗ ಜಗತ್ಕೇಂದ್ರಿತವಾಗಿ, ಜೀವಕೇಂದ್ರಿತವಾಗಿ ಉಳಿಯೋದಿಲ್ಲ ಸಾಹಿತ್ಯದ, ಅಲ್ಲಿ ಒಂದು ಸ್ವಲ್ಪ ಕೊರತೆ ಆಗುತ್ತದೆ. ಇವನ ಮತಶ್ರದ್ಧೆ ವಿವೇಕ ಭರಿತವಾದದ್ದು, ವಿವೇಕ ವಿಶ್ರಾಂತವಲ್ಲ, ಮತ್ತು ಅಧ್ಯಾತ್ಮನಿಷ್ಠವಾದದ್ದು, ವೇದಾಂತ ತತ್ವಗರ್ಭಿತವಾದದ್ದು, ವ್ಯಾಪಕವಾದ ಜೀವನಾನುಭವ, ಪಕ್ವವಾದ ಶಾಸ್ತ್ರವ್ಯಾಸಂಗ ಇವೆಲ್ಲ ಇತ್ತು ಅಂತ ನಮಗೆ ಗೊತ್ತೇ ಇರುವುದರಿಂದ ಇವನು ಆ ಮಟ್ಟಿಗೆ ತಾಳ್ತಾನೆ. ಅಂದರೆ ತುಂಬ ಜನಕ್ಕಾಗೋಲ್ಲ. ಈಗ ನೋಡಿ, ಇದೇ ವಸ್ತುವಿನಲ್ಲಿ ಶಿವ ವಿಷವನ್ನು ಕೂಡದದ್ದು, ಜಗತ್ತನ್ನು ಕಾಪಾಡಿದ್ದು ಇಲ್ಲಿಯ ಕೇಂದ್ರ ವಸ್ತು. ನೀಲಕಂಠ ವಿಜಯ ಅಂದರೆ ಅದೇ, ನೀಲಕಂಠನಾದ ಶಿವನ ವಿಜಯ. ಆ ವಸ್ತುವಿಗೆ ತಕ್ಕಂತೆ ಅದು ಹೈ ಪಾಯಿಂಟ್. ಅದಾದ ಮೇಲೆ ಈ ಭಾಗವನ್ನು ಇಲ್ಲಿಂದ ಮುಂದೆ ಇನ್ನೂ ಒಂದು 20 ಪದ್ಯ ಬರುತ್ತೆ, ಅದಷ್ಟು ಸ್ವಲ್ಪ ಸಪ್ಪೆ ಇರತಕ್ಕಂಥದ್ದು, ಇಷ್ಟು ಉಜ್ವಲವಾಗಿಲ್ಲ. ಮುಗಿದೋಯ್ತು. ಈಗ ನಮ್ಮ ಅಭಿಮಾನಿಗಳಿರ್ತಾರಲ್ಲ, ತಮ್ಮ ಹೀರೋ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತು ಅಂತಂದರೆ ಅವರು ಥಿಯೇಟ್ರಿಂದ ಆಚೆಗೆ ಹೋಗ್ಬಿಟ್ಟಿದ್ರು, ಬಿಡಿ ಸೇರ್ತಾರೆ, ಟೀ ಕುಡ್ಕೊಂಡು ಬರ್ತಾರೆ, ಬೋಂಡ ಬಜ್ಜಿ ತಿಂತಾರೆ, ಪಾಪ್ಕಾರ್ನ್ ಡಬ್ಬಿ ತೊಗೊಂಡು ಬರ್ತಾರೆ. ಆ ತರಹ ಯಕ್ಷಗಾನದಲ್ಲೂ ಅಷ್ಟೇ, ಸ್ತ್ರೀವೇಷ ಬಂದರೆ ಚಾ ಕುಡಿಯೋಕ್ಕೆ ಹೋಗಬೇಕು ಅಂತ ಇದ್ದರು, ಚಿಟ್ಟಾಣಿಯವರು ಬರ್ತಾರೆ ಅಂದರೆ ಮತ್ತೆ ಬರುವುದು, ಇಂಥದ್ದೆಲ್ಲ ಇತ್ತು. ಅಂದರೆ ಹಾಗಾಗದೆ ಇಡೀ ಪ್ರಬಂಧಕ್ಕೆ ನ್ಯಾಯ ಮಾಡಬೇಕು. ಇದು ಅಮೃತ ಮಥನವೇ ಆಗಿದ್ದಲ್ಲಿ, ಅಮೃತೋತ್ಪತ್ತಿ ಅಂತ ಆಗಿದ್ದಲ್ಲಿ ಆಗ್ತಿತ್ತು. ಶೀರ್ಷಿಕೆಗೆ ಕಟ್ಟು ಬಿದ್ದಿದ್ದಾನೆ.
ಆದರೆ ಅಲ್ಲಿಗೆ ಕಾವ್ಯ ನಿಲ್ಲಿಸಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿಲ್ಲಿಸಿಲ್ವಲ್ಲ, ಕಥೆ ಪೂರ್ತಿ ಇದೆ, ಅಮೃತೋತ್ಪತ್ತಿ ಆಗೋವರೆಗೂ ಆಗಬೇಕು. ಹಾಗಿದ್ದರೆ ಅಷ್ಟೇ ಫೋಕಸ್ ಕೊಡಬೇಕು. ಕವಿಯಾದವನಿಗೆ ಯಾವುದೋ ಒಂದು ವಿಷಯದಲ್ಲಿ ಪಕ್ಷಪಾತ ಇರಬಾರ್ದು. ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಸನ್ನಿವೇಶವನ್ನು ಉತ್ಕಟವಾದ ಸಹಾನುಭೂತಿಯಿಂದ, ತಾದಾತ್ಮ್ಯದಿಂದ, ದೂರದಿಂದಲೂ ಇಂದ ಅಂತರದಿಂದಲೂ ಕೂಡ ಚಿತ್ರಿಸಬೇಕಾಗುತ್ತದೆ. ನೋಡಿ, ವ್ಯಾಸರಲ್ಲಿ ಒಬ್ಬ ದುರ್ಯೋಧನ, ಒಬ್ಬ ಕರ್ಣ, ಒಬ್ಬ ಶಕುನಿ, ಇವ್ರನ್ನೆಲ್ಲ ಗೆರೆಯಿಟ್ಟಂತೆ, ಕೊರದಂತೆ ಚಿತ್ರಿಸಿದ್ದಾರೆ. ಒಬ್ಬ ರಾವಣನನ್ನು ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ, ಅದು ಬಹಳ ಮುಖ್ಯವಾದ ಮಹಾಕವಿತ್ವದ ಲಕ್ಷಣ. ಒಬ್ಬ ಶಕಾರ್ನ ಶೂದ್ರಕ ಎಷ್ಟು ಲೋಕೋತ್ತರವಾಗಿ ಚಿತ್ರಿಸ್ತಾನೆ ಅಂದರೆ, ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಶುಡ್ ಬಿ ಗಿವನ್ ಎಕ್ಸ್ಟ್ರಾಡಿನರಿ ಟ್ರೀಟ್ಮೆಂಟ್, ವೆದರ್ ದೇ ಆರ್ ವಿಲನ್ಸ್ ಆರ್ ಹೀರೋಸ್, ವ್ಯಾಮ್ಸ್ ಆರ್ ಹೀರೋಯಿನ್ಸ್. ಈ ದೃಷ್ಟಿಪಾಪ ಇಲ್ಲ. ಇದು ಇವನ ಪೂರ್ವಸೂರಿಗಳು 200 ವರ್ಷದಿಂದ ಬಂದವರಿಗೆ ಇಲ್ಲದೆ ಇದ್ಮೇಲೆ ಹನುಮಂತನೇ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬಿಡದಂತೆ ಆಗುತ್ತದೆ. ಇದು ಇಲ್ಲಿಯ ಕೊರತೆ. ಅದರಿಂದಲೇ ಇವನು ಪ್ರಥಮ ಪಂಕ್ತಿಯ ಕಾಳಿದಾಸ, ಶೂದ್ರಕ, ವಿಶಾಖದತ್ತ ಅವರ ಸಾಲಿಗೆ ಸೇರೋಕ್ಕಾಗೋದಿಲ್ಲ. ಇವನಲ್ಲಿ ಎಷ್ಟೇ ಗುಣ ಇದ್ದರೂ ಮನುಷ್ಯ ಸ್ವಭಾವದ ಆಳಗಳನ್ನು, ಮೂಲೆಗಳನ್ನು ತಡಕಿ ನೋಡಿ ತಿಂದು ಬಿಡಬಲ್ಲ ಭಾವಗಳಲ್ಲಿ ಒಂದು ಶೃಂಗಾರ. ಅದನ್ನು ಇವನು ಎಕ್ಸ್ಪ್ಲೋರ್ ಮಾಡಲಾರ. ಅದಕ್ಕೆ ತುಂಬ ದೊಡ್ಡ ಅವಕಾಶ ಮೀನಾಕ್ಷಿಯ ಕಥೆಯಲ್ಲೇ ಅವನಿಗೆ ಬಂದಿತ್ತು. ಏನೂ ಮಾಡೋಕ್ಕಾಗಲಿಲ್ಲ. ಪಾಪ, ಮತ್ತೊಂದು ಪುರಾಣವನ್ನು ಒಳ್ಳೆಯ ಪ್ರೌಢ ಮನೋಹರವಾದ ಭಾಷೆಯಲ್ಲಿ, ವಿವಿಧ ವಿಧವಾದ ಛಂದಸ್ಸುಗಳಲ್ಲಿ, ವೈನೋದಿಕವಾದ ಉಕ್ತಿ ವೈಚಿತ್ರದಿಂದ ಹೇಳಿಬಿಟ್ಟ. ಅದು ಶಿವಲೀಲಾರ್ಣವ. ಗಂಗಾವತರಣ ಇಷ್ಟು ದಿವ್ಯ ಭವ್ಯವಾದಂಥ ಕಥೆ. ಗಂಗೆಯ ಭಗೀರಥನ ಆ ಕಥೆ ತುಂಬ ಧ್ವನಿಪೂರ್ಣವಾದದ್ದು. ಪಾಪ, ಆ ಧ್ವನಿಯನ್ನು ಅವನಿಗೆ ಗ್ರಹಿಸೋಕ್ಕಾಗಲಿಲ್ಲ. ಅಂದರೆ ಒಬ್ಬೊಬ್ಬ ಕವಿಗಳಿಗೂ ಒಂದೊಂದು ಮಿತಿ ಇರುತ್ತದೆ. ಈ ಭಕ್ತ ಕವಿಗಳ ದೊಡ್ಡ ಮಿತಿ ಅಂದರೆ ಬದುಕನ್ನು ನೋಡದೇ ಇರೋದು. ಇದಕ್ಕೆ ಈ ಕವಿ ಆ ಕವಿ ಅಂತಿಲ್ಲ. ಆ ಕಡೆ ಡಾಂಟೆ, ಈ ಕಡೆ ಮಿಲ್ಟನ್ನಿಂದ ಮೊದಲುಗೊಂಡು ಇತ್ತ ಕಡೆವರೆಗೂ ಅದೇ ಉಂಟು. ಅದು ವೇದಾಂತೇಶಿಕರಾದರೂ ಅಷ್ಟೇ, ನೀಲಕಂಠ ದೀಕ್ಷಿತನಾದರೂ ಅಷ್ಟೇ, ವಾದಿರಾಜರಾದರೂ ಅಷ್ಟೇ, ಧನಂಜಯನಾದರೂ ಅಷ್ಟೇ, ಎಲ್ಲರಲ್ಲೂ ಕಾಣಿಸುತ್ತೆ ಅದು. ಜೈನರಿರಲಿ, ಬೌದ್ಧರಿರಲಿ, ಯಾರಿರಲಿ, ಮತಾತೀತವಾಗಿ ಕಾಣಿಸ್ತಕ್ಕಂಥದ್ದು ಅದು. ಆದರೆ ಯಾರಲ್ಲಿ ಏನು ಮಹತ್ವ ಸ್ವಾರಸ್ಯ ಇದೆ ಅದನ್ನು ನಾವು ಕಾಣುವುದು ಮುಖ್ಯ. ಆ ದೃಷ್ಟಿಯಿಂದ ಇವನನ್ನು ನಾವು ಕಾಣಬೇಕಾಗುತ್ತದೆ. ಇವನಿಗೆ ತುಂಬ ದೊಡ್ಡ ಅವಕಾಶವಿತ್ತು. ಬಹಳ ದಿವ್ಯವಾಗಿ ಪ್ರಕರಣವನ್ನು ವರ್ಣಿಸಬಹುದಾಗಿತ್ತು. ಮೋಹಿನಿಯನ್ನ ಅತಿಲೋಕ ಮನೋಹರವಾಗಿ ವರ್ಣಿಸುವ ಅವಕಾಶ ಇತ್ತು. ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟ. ಹಿ ಮಿಸ್ಡ್ ದಿ ಬಸ್. ಮುಂದೆ ಯಾವ ಕವಿಯೂ ಇದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದು ಕಂಡಿಲ್ಲ ಸಂಸ್ಕೃತದಲ್ಲಿ. ಏನು ಮಾಡೋದು? ಸಾಯೋನ್ಮಿಷತ್ ಕುವಲಯೋದರ ಸೋದರಾಣಿ ಸಾ ಯತ್ರ ಯತ್ರ ವಿಚಕಾರ ವಿಲೋಚನಾನಿ ಆವಿರ್ಬಭೂವುರವಶಾದಿವ ತತ್ರ ತತ್ರ ಸಜ್ಜೀಕೃತೈಕ್ಷ ಸಜ್ಜೀಕೃತೈಕ್ಷವ ಶರಾಸ ಭುಜಾ ಮನೋಜಾಹ. ತುಂಬ ಸುಂದರವಾದ ಪದ್ಯ. ಸಾಯೋನ್ಮಿಷತ್ ಕುವಲಯೋದರ ಸೋದರಾಣಿ ವಿಲೋಚನಾನಿ. ಸಾಯಂಕಾಲಕ್ಕೆ ಉನ್ಮಿಷತ್ ಅರಳತಕ್ಕಂಥ ಕುವಲಯೋದರ ಸೋದರಾಣಿ ಅಂದರೆ ಕನ್ನೈದಿಲೆಗಳ ಮಡಿಲು, ಒಡಲು, ಅದರಳುತ್ತಲ್ಲ, ಅದಕ್ಕೆ ಸಹೋದರರಂತೆ ಇರುವ ಇವಳ ಕಣ್ಣುಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಓಡಾಡ್ತು. ವಿಚಕಾರ ಆವಿರ್ಬಭೂವುರ್ ಅವಶಾದಿವ ತತ್ರತ್ರ ಅಲ್ಲಲ್ಲಿ ಅಪ್ರಯತ್ನವೆಂಬಂತೆ ಸಜ್ಜೀಕೃತ ಐಕ್ಷವಶರಾಸ ಭುಜಾಹ. ಕಬ್ಬಿನ ಜಲ್ಲೆಯ ಬಿಲ್ಲನ್ನು, ಪುಷ್ಪ ಬಾಣಗಳನ್ನು ಸಜ್ಜು ಮಾಡಿಕೊಂಡ ಮನ್ಮಥರು ಸೃಷ್ಟರಾದರು, ಮನ್ಮಥರು ಹುಟ್ಟಿದ್ರು ಅಂದರೆ ಒಬ್ಬ ಅಲ್ಲ, ಇವಳ ಕಣ್ಣರದಲ್ಲೆಲ್ಲ ಮನ್ಮಥರು ಕಾಣಿಸಿದ್ರು. ರಾಜಶೇಖರ ಹೇಳ್ತಾನಲ್ಲ, ದೃಶಾದಗ್ಧಂ ಮನಸಿಜಂ ಜೀವಯಂತಿ ದೃಶೈವ ಯಾಹ ವಿರೂಪಕ್ಷಸ್ಯ ಜೈನಿಸ್ತಸ್ತುವೇ ವಾಮಲೋಚನಾ. ಬಿದ್ದಶಾಲ ಭಂಜಿಕೆಯ ಮಂಗಳ ಶ್ಲೋಕ ಇದು. ಯಾವ ವಿರೂಪಾಕ್ಷನ ಕಣ್ಣಿಂದ ಮನ್ಮಥ ಸತ್ತು ಹೋದನೋ ಅವನನ್ನು ತಮ್ಮ ಕಣ್ಣೋಟದಿಂದಲೇ ಈ ವಾಮಲೋಚನಾ ಸುಂದರ ಲೋಚನೆಯರು, ಸುರೂಪಾಕ್ಷಿಯರು ಎಬ್ಬಿಸ್ತಾರೆ ಅಂತ. ಅವನು ವಿರೂಪಾಕ್ಷ ಮಲಗಿಸಿದ್ರೆ ಮನ್ಮಥನನ್ನು, ಇವರು ಸುರೂಪಾಕ್ಷಿಯರು ಮನ್ಮಥನ ಎಬ್ಬಿಸ್ತಾರೆ ಅಂತ ಅಂಥವರು ಅಂತ. ಆ ರೀತಿಯಾದದ್ದು ಇವಳ ಶಕ್ತಿ ಮೋಹಿನಿ ಇದು. ಕಟಾಕ್ಷೈ ಕಂದರ್ಪ ಜ್ವರಜನಿತ ಮೋಹಾಂಧ ತಮಸ ಪ್ರತಾಪ ವ್ಯಾಪನ್ನ ತ್ರಿಜಗದ್ ಅಗದಂಕಾರ ಬಿರುದೈ ಪ್ರಗಲ್ಭೈಶ್ಚಾಲಾಪೈ ಪರಿಮೃದಿತ ಕರ್ಪೂರ ಶಿಶಿರೈ ದ್ರವೀಭೂತಂ ಜಜ್ಞೆ ಸಲಿಲಮಿವ ವಿಶ್ವಂ ಮೃಗದೃಶಃ. ಜಗತ್ತೇ ನೀರಾಗ್ಬಿಡ್ತು ಅಂತಾನೆ, ಕರಗಿ ನೀರಾಗ್ಬಿಡ್ತು ಅವಳ ಕಟಾಕ್ಷದಿಂದ. ಕಂದರ್ಪಜ್ವರಜನಿತ ಮೋಹಾಂಧ ತಮಸ ಪ್ರತಾಪ ವ್ಯಾಪನ್ನ ತ್ರಿಜಗದ ಅಗದಂಕಾರ ಬಿರುದೈ. ಮೂರು ಲೋಕವೂ ಕೂಡ ಈ ಮನ್ಮಥನ ಸಂತಾಪದಿಂದ ಕಂಗೆಟ್ಟು ಕತ್ತಲಾಗಿ ಸುಡ್ತಾ ಇದೆ. ಮೋಹಾಂಧ ತಮಸ ಪ್ರತಾಪ ವ್ಯಾಪನ್, ಮೋಹಾಂಧ ತಮಸ್ಸಿನ ಪ್ರತಾಪಕ್ಕೆ, ಪ್ರತಾಪ ಅನ್ನೋದಕ್ಕೆ ಶಕ್ತಿ ಅಂತ
ಲಾಕ್ಷಣಿಕ ಅರ್ಥ ಅತಿಶಯವಾದ ತಾಪ. ಮಿಲ್ಟನ್ ಹೇಳ್ತಾನಲ್ಲ, ನರಕದ ಬೆಂಕಿ ಕಪ್ಪಗೆ ಉರಿತಾ ಇತ್ತು ಅಂತ. ಅಲ್ಲಿ ಸ್ವಲ್ಪ ಮಾತ್ರ ಬೆಳಕಿತ್ತು, ಬೆಂಕಿ ಇದ್ದಲ್ಲಿ ಬೆಳಕಿರಲೇಬೇಕು, ಆದರೆ ಅಲ್ಲಿ ಹಾಗಿಲ್ಲದೆ ಅವರವರ ಪಾಪಗಳು ಕಾಣಿಸುವಷ್ಟು ಮಾತ್ರ ಬೆಳಗ್ತಾ ಇತ್ತು ಅಂತ. ಹಾಗೆ ಇದು ಪ್ರತಾಪ ವ್ಯಾಪನ್ನ ತ್ರಿಜಗತ್ ಅಗದಂಕಾರ ಬಿರುದೈಹಿ. ಗದಂಕಾರ ಅಂದರೆ ರೋಗ ಉಂಟು ಮಾಡೋದು, ಅಗದಂಕಾರ ಅಂದರೆ ನೀರೋಗವಾಗಿ ಮಾಡುವಂಥದ್ದು. ಹಾಗೆಲ್ಲ ಮನ್ವಥ ಜ್ವರವನ್ನು ಇಳಿಸುವಂಥ ರೀತಿಯ ಸೌಂದರ್ಯ ಇವಳು ಮಾತಿನದು, ಕಣ್ಣಿನದು, ಓರೆ ನೋಟ, ಪ್ರಗಲ್ಭಶ್ಚ ಆಲಾಪೈ, ಪ್ರೌಢವಾದ ವಾಕ್ಸರಣಿ, ಪರಿಮೃದಿತ ಕರ್ಪೂರ ಶಿಶಿರೈಹಿ ದ್ರವೀಭೂತಂ ಜಜ್ಞೆ ಸಲಿಲಮವ ವಿಶ್ವಂ ಮೃಗದೃಶ. ಎಲ್ಲ ಜಗತ್ತೇ ಕರಗಿಬಿಡ್ತು. ದಿಶಿ ದಿಶಿ ವಿಕಿರಂತಿ ದೀರ್ಘ ದೀರ್ಘಾನಪಾಂಗಾನ್ ಕರಸರಸಿಜ ಘಾತೈಹಿ ಕಂದುಕಂ ನರ್ತಯಂತಿ. ಕಮಲದ ಕೈಗಳಿಂದ, ಕೈದಾವರೆಗಳಿಂದ ಚೆಂಡನ್ನು ಪುಟ ಇಟ್ಟು ಎಳಿಸ್ತಾ ಇದ್ದಾಳೆ ಆ ಲೀಲೆ. ಎಲ್ಲರನ್ನೂ ಚೆಂಡಂತೆ ಆಡಿಸ್ತೀನಿ ಅಂತ ಕಣ್ಣೋಟದಿಂದ ದೇಶ ದೇಶಗಳನ್ನು, ದಿಕ್ಕು ದಿಕ್ಕುಗಳನ್ನು ಬೆಳಗ್ತಾ, ತಟಿದಿವ ಜಲದೇಭ್ಯೋ ವಿಚ್ಯುತಾ ಸಾ ಸುರಾಣ ಸವಿದ ಮವಜಗಾಹೇ ಶಾಂಬರಿ ಶಂಬರಾರೇಹೇ. ಅವಳು ಶಂಬರಾರಿ ಅಂತಂದರೆ ಮನ್ಮಥ, ಅವನ ಶಾಂಬರೀ ವಿದ್ಯಾ ಅಂದರೆ ಮಾಯಾ ವಿದ್ಯೆ ಅಂತ. ಆ ರೀತಿಯಲ್ಲಿ ಅವಳು ದೇವತೆಗಳ ಬಳಿಗೆ ಬರ್ತಾಳೆ. ಭ್ರಾಮಂ ಭ್ರಾಮಂ ಕರ ಕೆಸಲಯಂ ಕಂದುಕೆ ಪಾತಯಂತಿ. ಮತ್ತೆ ಕಂದುಕದ್ದು ಮೂರ್ನಾಲ್ಕು ಕಡೆ ತರ್ತಾನೆ. ಸ್ರಸ್ತಂ ಸ್ರಸ್ತಂ ಕುಚ ಕಲಶಯೋರರ್ಪಯಂತ್ಯುತ್ತರೀಯಂ ಉದ್ಗಾಯಂತಿ ಕಿಮಪಿ ಕಿಮಪಿ ಸ್ವೈರ ಮುತ್ಕೂಲ ಗರಾಗಂ ಚಿತ್ರನ್ಯಸ್ತಂ ಕುಲಮಕೃತ ಸಾ ದಾರುಣಂ ದಾನವಾನಾಂ. ಕೈಯನ್ನು ಅಲ್ಲಿ ಇಲ್ಲಿ ಆ ಚೆಂಡಾಟಕ್ಕೆ ತಿರುಗಿಸ್ತಾ ಇದ್ದರೆ ಅದೊಂದು ನರ್ತನ ಭಂಗಿ ಅಂತ ಕಾಣಿಸ್ತಾ ಇದೆ. ಉತ್ತರೀಯ ಜಾರತಾ ಇದ್ದರೆ ಮತ್ತೆ ಮತ್ತೆ ಅದನ್ನು ಸರಿ ಮಾಡ್ಕೋತಾ ಇದ್ದಾಳೆ. ಮತ್ತು ಸ್ವೈರ ಮುತ್ಕೂಲ ರಾಗಂ, ದಡಮೀರಿದ ಉಕ್ಕಿ ಬರುವ ಮಹಾಪೂರದಂತೆ ರಾಗವನ್ನು, ಅಂದರೆ ಸಂಗೀತದ ರಾಗ ಪ್ರೀತಿಯನ್ನು ಹೊಮ್ಮಿಸುವಂಥ ಏನೇನೋ ಹಾಡ್ತಾ ಇದ್ದಾಳೆ. ಅದು ಅಲ್ಲಿವರೆಗೂ ಇದ್ದ ಸಂಗೀತ ಪದ್ಧತಿಯೇ ಅಲ್ಲ ಅನ್ನುವಂತೆ, ಇಟ್ಸ್ ಎನ್ ಎಂಟೈರ್ಲಿ ನ್ಯೂ ಮ್ಯೂಸಿಕ್ ಸಿಸ್ಟಮ್. ಆ ರೀತಿಯಾದದ್ದನ್ನು ಒಂದು ಹೊಸ ಪ್ರಣಯದ ಪದ್ಧತಿಯನ್ನೇ ಇವಳು ಉದ್ಗಾಯಂತೆ ಕೊರಲೆತ್ತಿ ಹಾಡ್ತಾ ಇದ್ದಾಳೆ. ಚಿತ್ರನ್ಯಸ್ತಂ ಕುಲಮಕೃತ ಚಿತ್ರಾರ್ಪಿತ ಆರಂಭಂ ದಾರುಣಂ ದಾನವಾನಾಂ ಕುಲಂ. ರಾಕ್ಷಸರೆಲ್ಲ ಹಂಗಂಗೆ ಹಂಗಂಗೆ, ನಮ್ಮ ಕುಮಾರವ್ಯಾಸ ಹೇಳ್ತಾರಲ್ಲ, ಮಡಿಸಿದಳೆ ಕೈಯೊಳಗೆ ಮೇಣ್ ಅಡಸಿದಳೆ ಬಾಯಿಯೊಳಗೆ ಅಂತ. ದ್ರೌಪದಿ ಸ್ವಯಂವರಕ್ಕೆ ಬಂದವ್ರು ಎಲೆ ಅಡಿಕೆ ಮಡಿಸ್ತಾ ಇದ್ದವ್ರು ದ್ರೌಪದಿ ನೋಡಿದ್ರೆ ಅಲ್ಲೇ ಹಂಗೆ ಫ್ರೀಜ್ ಆಗಿಬಿಟ್ರು. ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಸ್ಟ್ಯಾಚ್ಯೂ ಅಂತೆಲ್ಲ ಹೇಳಿಬಿಟ್ಟಿದ್ನು. ಸ್ಟ್ಯಾಚ್ಯೂ ಅಂತಂದರೆ ಅಪ್ಪ ಅಮ್ಮ ಯಾರೇ ಸ್ನೇಹಿತರು ಅದ್ರ ಒಪ್ಪಂದ ಮಾಡಿಕೊಂಡ್ರೆ ಹಾಗೆ ನಿಂತುಬಿಡಬೇಕು. ಇನ್ನು ಬಾಯೊಳಗೆ ಇಟ್ಕೊಳ್ತಾ ಇದ್ದವ್ರು ಅಲ್ಲ ಹಾಗೆ 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 ನಿಂತುಬಿಟ್ರಂತೆ, ಸ್ಟಿಲ್ ಫೋಟೋಸ್. ಆಗ ಅವರು ಏನಾದರೂ ಸ್ವಚ್ಛಂದ ಪ್ರಚಲತ್ ಸುಧಾರ್ಣವ ಸುಧಾ ಕಲ್ಲೋಲ ವಲ್ಲ ಕಲ್ಲೋಲ ವಲ್ಲೋಲಯ ಸಂದೃಷ್ಟ ಶುಭಯ ಆದೃಶ ಸುಮನಸೋ ಧನ್ಯ ಜನನ್ಯ ತಯ ಪಂಚಬ್ರಹ್ಮ ವಿನಿರ್ಮಿತ ಆಸನ ಪರಬ್ರಹ್ಮಂಕ ಪರ್ಯಂಕಿನೀಂ ಪಂಚಾಮ್ನಾಯ ಶಿರೋಗತಾಂ ಬಬುದಿರೆ ತಂತೇ ಪರಾಂ ದೇವತಾಂ. ದೇವತೆಗಳಿಗೆ ಗೊತ್ತಾಗೋಯಿತು ಈಕೆ ಮೋಹಿನಿ ಮಹಾವಿಷ್ಣುವೇ ಹೌದು ಅಂತ. ನೋಡಿ, ರಾಕ್ಷಸರಿಗೆ ಮೋಹಿನಿಯ ಶೃಂಗಾರ ಕಾಣಿಸ್ತು, ದೇವತೆಗಳಿಗೆ ಮೋಹಿನಿಯಲ್ಲಿ ಶಾಂತ ಕಾಣಿಸ್ತು. ಅವಳಿಗೆ ಇದು ಪರದೇವತೆಯ ಅನುಗ್ರಹ ಅಂತ ಗೊತ್ತಾಯಿತು. ಸ್ವಚ್ಛಂದ ಪ್ರಚಲತ್ ಸುಧಾರ್ಣವ ಸುಧಾ ಕಲ್ಲೋಲವಲ್ಲೋಲಯ ಶುಭಯ ದೃಶಾ ಜನನ್ಯ. ಆ ತಾಯಿಯನ್ನು ಅವಳ ಕಣ್ಣೋಟದಿಂದ ನೋಡಿ ತತ್ಕ್ಷಣವೇ ದೃಷ್ಟಾ ನೋಡಲ್ಪಟ್ಟವರಾಗಿ ಪಂಚಬ್ರಹ್ಮ ವಿನಿರ್ಮಿತ ಆಸನ ಪರಬ್ರಹ್ಮಂಕ ಪರ್ಯಂಕಿನೀಂ ಪಂಚಾಮ್ನಾಯ ಶಿರೋಗತಾಂ. ಅವಳು ಪಂಚಬ್ರಹ್ಮಾಸನಾಸೀನೆಯಾಗಿದ್ದವಳು, ಪರಮಾತ್ಮನ ವಾಮಾಂಕ ಆಸಿನಿಯಾಗಿದ್ದಾಳೆ ಅಂಥ ದೇವಿ ಅಂತ. ಪಂಚಾಮ್ನಾಯ ಶಿರೋಗತಾಂ, ಐದು ಆಮ್ನಾಯಗಳು ಅಂತಂದರೆ ಇಲ್ಲಿ ಶುಕ್ಲಯಜುರ್ವೇದವು ಸೇರಿಸಿಕೊಂಡು ಐದು ವೇದಗಳ ಶಿರೋಗತಾಂ ಅಂದರೆ ಉಪನಿಷತ್ತಿನಲ್ಲಿ ನೆಲೆಸಿರ್ತಕ್ಕಂಥವಳು ಅಂತ. ಆ ಪಂಚ ಅನ್ನುವ ಚಮತ್ಕಾರಕ್ಕಾಗಿ ಇದನ್ನು ಬಳಸಿದ್ದಾನೆ ಪಂಚಾಮ್ನಾಯ ಅಂತ. ಅಂಥವಳನ್ನ ಬುಬುಧರೇ ತಾಂ ತೇ ಪರಾಂ ದೇವತಾಂ, ಪರದೇವತೆಯೇ ಈಕೆ ಹೌದು ಅಂತ ಭಾವಿಸಿಕೊಂಡ್ರು. ಪಶ್ಯಂತಶ್ಚತಾಂ ಪರಿಸರ ಏವ ಚರಂತೀಂ ಪ್ರಾಣಶಕ್ತಿಮಿವ ಪಂಚಶರಸ್ಯ, ಮನ್ಮಥನ ಪ್ರಾಣಶಕ್ತಿಯಂತೆ ಇರುವ ಭಾಗ್ಯದೇವತಾಮಿವ ಶೃಂಗಾರರಸ್ಯ ನೋಡಿಕೊಂಡು, ಶೃಂಗಾರಸದ ಭಾಗ್ಯದೇವತೆಯಂತೆ ಬಾಲಿಕಾಂ ಉಪೇಕ್ಷಿತುಂ ಸುಧಾ ಕಲಶಂ ಉದಾಸಿತುಂಚ ತಸ್ಯಾಂ ಅಪಾರಯಂತಹ ಕ್ಷಣಂ ಅನುಭವವು ಸಂಶಯಾಂದೋಲನಂ ಯಾವದ ಸುರವರಾಹ. ಅಲ್ಲೆದುರಿಗೇ ಇರತಕ್ಕಂಥ ಅಮೃತ ಕಲಶದ ಕೈಗಳಿಗೆ ನೋಡೋಣವಾ, ಇತ್ತ ಇವಳನ್ನು ನೋಡೋಣವಾ ಅಂತ ಗೊತ್ತಾಗದೆ ಒಂದು ಕ್ಷಣಕಾಲ ಹೊಯ್ದಾಡಿ ಕಡೆಗೆ ಅಮೃತವೇ ಬೇಡ ಅಂತ ಅಂದ್ಕೊಂಡ್ಬಿಟ್ರಂತೆ. ಆ ಮಟ್ಟಕ್ಕೆ ಮೋಹಿನಿ ಮರಳು ಮಾಡಿದ್ದಳು ಅಂತ. ಇಲ್ಲಿ ಮೋಹಿನಿಯ ಸೌಂದರ್ಯ ಧ್ವನಿತವಾಗ್ತಾ ಇದೆ, ಅದು ತುಂಬ ಚೆನ್ನಾಗಿದೆ. ತಾವದ್
ತಾವದ್ದಾವತ್ ಕುಂದ ಕಂದುಕಾಗ್ರ ತಾವದ್ದಾವತ್ ಕಂದುಕಗ್ರಾಹ ಮೋಹಾತ್ ವ್ಯಾಜಾತ್ ಪ್ರಾಪ್ತ ಮಧ್ಯಮೇಷಾಂ ದ್ವಯೇಷಾಂ ಸಿಂಚಂತೀವ ವ್ಯಾಹಾರ ವ್ಯಾಜಹಾರಾಮೃತ ಔಘೈ ಶಸ್ತ್ರ ಶಸ್ತ್ರಾಶಸ್ತ್ರಿ ಕ್ಲೇಶಿತಾನ್ಯಂಗಕಾನಿ ತಾವದ್ದಾವತ್ ಕಂದುಕಗ್ರಾಹ ಮೋಹಾತ್. ಅವಳು ಓಡ್ತಾ ಇದ್ಲು, ಚೆಂಡನ್ನು ಹಿಡ್ಕೊಳ್ಳುವ ನೆವದಿಂದ ಓಡ್ತಾ ಇದ್ಲು. ಕಂದುಕಗ್ರಾಹ ಮೋಹ ವ್ಯಾಜಾತ್ ಪ್ರಾಪ್ತ ಮಧ್ಯಮೇಷಾಂ ದ್ವಯೇಷಾಂ, ದ್ವಯೇಷಾಂ ಅಂತಾರೆ ದೇವದಾನವರಿಬ್ಬರ ಮಧ್ಯಕ್ಕೆ ಬಂದಳು. ಸಿಂಚಂತೀವ ವ್ಯಾಜಹಾರ ಅಮೃತ ಉಘೈ, ಅವಳು ಮಾತಿನಿಂದ ಅಮೃತಪ್ರಾಯವಾದ ಮಾತಿಂದ ಶಸ್ತ್ರಾಶಸ್ತ್ರಿ ಕ್ಲೇಶಿತಾನಿ ಅಂಗಕಾನಿ, ಇಬ್ಬರಿಗೂ ಕೂಡ ಶಸ್ತ್ರಾಶಸ್ತ್ರಿ ಕುಂತಾ ಕುಂತಿ ಖಡ್ಗಾ ಖಡ್ಗಿ ಬಾಣ ದಂಡಾ ದಂಡಿ ಶೂಲಾಶೂಲಿ ಕುಂತಾ ಕುಂತಿ ಮುಸಲಾ ಮುಸಲಿ ಅಂತ ಗದಾ ಗದಿ ಬೇರೆ 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 ರೀತಿಯ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಹೊಡ್ಕೊಂಡು ಜಗಳ ಆಡ್ಕೊಂಡಿದ್ದಾರಲ್ಲ, ಅವರೆಲ್ಲರ ಸಂತೃಪ್ತವಾದಂಥ ಶರೀರಗಳನ್ನು ತಂಗೆರೆಯುವಂತೆ ತಂಪು ಮಾಡುವಂತೆ ಇವಳು ಬಂದಳು. ಕೆ ಯುಯಂ ಆಧಿಕಾರಿಕ ಇವ ವಿಗೃಹಂತ ಇವ ವಿಷಣ್ಣ ಇವ ಸಂಭ್ರಮ ಮಾತ್ರ ಶೇಷ ಇವ ಚ ಲಕ್ಷದ್ವೇ, ಯಾರಪ್ಪ ನೀವು ದೊಡ್ಡ ಅಧಿಕಾರ ಪಡೆದಂತೆ ಇದ್ದರೂ ಕೂಡ ವಿಗೃಹಂತ ಇವ, ಯಾವುದೋ ಒಂದು ಯುದ್ಧದಲ್ಲಿ ತಗಾದೆಗೆ ಒಳಗಾದಂತೆ ವಿಷಣ್ಣ ಇವ ಸಂಕಟ ಪಡ್ತಾ ಇರುವಂತೆ ಸಂಭ್ರಮ ಮಾತ್ರ ಶೇಷ ಇವ, ಇನ್ನು ಬರೀ ಭ್ರಮೆ ಅಷ್ಟೇ, ಒಂದು ಕ್ಷೋಭೆ ಬಿಟ್ಟು ಇನ್ಯಾವುದೂ ಇಲ್ಲ. ಸಂಭ್ರಮ ಅನ್ನೋದಕ್ಕೆ ಉತ್ಸಾಹ ಅನ್ನುವ ಅರ್ಥ ಇದೆ, ಉತ್ಸಾಹ ಹೋಗಿದೆ ಇವರಿಗೆ, ಚಾಪಲ್ಯ ಅಂತ ಅನ್ನಬೇಕು ಆಗಿರುವಂಥ ರೀತಿಯಲ್ಲಿ ಕಾಣಿಸ್ತಿದ್ದೀರಲ್ಲ. ಕಿಂಕಾರಣಂ ವಿಸ್ರಬ್ಧಂ ವಿಸ್ರಬ್ಧ ವಿಹಾರಿಣೀನಾಂ ಬಾಲಿಕಾನಾಂ ವಿಹಾರ ವನೋಪಕಂಠ ಕಂಠಂ ಅಸರ್ಗ ಅಸರ್ಗ ವಸಾ ಮಾಂಸ ಕರ್ದಮೈ ಕರ್ದಮೈ ಅಭಿಪೂರಯ್ಯಥ. ನೀವು ಇದೊಂದು ಲೀಲೋದ್ಯಾನ ಶೃಂಗಾರವನ, ಇದು ಸುಂದರಿಯರ ವಿಹಾರವನ, ಇಲ್ಲಿ ನೀವು ರಕ್ತ ಮಾಂಸ ಇವುಗಳನ್ನೆಲ್ಲ ಚೆಲ್ಲಾಳ್ಪಿಲ್ಲಿ ಮಾಡುವಂತೆ ಯುದ್ಧ ಮಾಡಿ ಕೂತಿದ್ದೀರಲ್ಲ, ಇದ್ಯಾಕೆ ಶೃಂಗಾರ ಭೂಮಿಯನ್ನು ಸಂಗರ ಭೂಮಿಯಾಗಿ ಮಾಡಿದ್ದೀರಲ್ಲ ಅಂದಾಗ ಆಕರ್ಣ್ಯ ಚಿತಾಂ ಗಿರಿಮತಿ ಗಿರಮತಿ ಭೂಮಿ ಮನೋರಥಾನ, ಮಾತಿಗೆ ಮೀರಿದ ಆ ಚಿಂತೆಗೆ ಮೀರಿದ ಅವಳ ಮಾತುಗಳನ್ನು ಕೇಳಿ ದಾನವರು ಇದಮೂಚಿರೆ ಹೇಳ್ತಾರೆ. ನಿರ್ವಾಸಿತ ನಿಜಪತಾತ್ ತ್ರಿದಿವೋಕಸೋಮಿ ಪ್ರಾಪ್ತ ವಯಂ ಭುಜಬಲೇನ ಪದಂ ಮಘೋನಃ ಸರ್ವೇಪ್ಯಮೀ ಸುಮುಖಿ ದಾನವ ದೈತ್ಯ ಸಂಘಾ ಸತ್ಯಂ ವದೇನ ತವ ಸಂಪ್ರತಿ ಕಿಂಕರಾಸ್ಮಃ. ನಾವು ದೇವತೆಗಳನ್ನು ಒದ್ವೋಡಿಸ್ಬಿಟ್ಟಿದ್ದೀವಿ, ನಮ್ಮ ಭುಜಬಲದಿಂದಲೇ ಮಘೋನಃ ಪದಂ ಪ್ರಾಪ್ತ ವಯಂ ಇಂದ್ರ ಪದವಿ ಗಳಿಸಿದ್ದೀವಿ, ಆದರೆ ಈ ನಾವು ದಾನವರೆಲ್ಲರೂ ಸತ್ಯಂ ವದೇಮ ಸರ್ವೇಪ್ಯಮೀ ತವ ಸಂಪ್ರತಿ ಕಿಂಕರಾಸ್ಮಃ, ನಾವು ಸತ್ಯ ಹೇಳ್ತಾ ಇದ್ದೀವಿ ಈಗ ನಿನ್ನ ದಾಸರು ಅಂತ. ಕಿಂಬಹುನ ತ್ವನ್ನೋ ರಾಜ್ಯಂ ತ್ವಂಬಲಂ ತ್ವಂ ದಧಾನಿ ತ್ವನ್ನಃ ಪ್ರಾಣ ಸ್ವಂ ಭವಸ್ಯಾತ್ಮಂತರಾತ್ಮ ತ್ವದ್ದಾಸಾಸ್ಮ ತ್ವತ್ಕಟಾಕ್ಷ ಪ್ರತೀಕ್ಷಾಸ್ತ್ವಂ ಯತ್ ಬ್ರೂಯಾಸ್ತತ್ಪ್ರಮಾಣಂ ಪರಂನಃ. ನೀನೇ ನಮ್ಮ ರಾಜ್ಯ, ನೀನೇ ನಮ್ಮ ಬಲ, ನೀನೇ ನಮ್ಮ ಸಿರಿ, ನೀನೇ ನಮ್ಮ ಪ್ರಾಣ, ನೀನೇ ನಮ್ಮ ಅಂತರಾತ್ಮ. ಇದನ್ನು ಪಾರಮಾರ್ಥಿಕವಾಗಿ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು, ನಿನ್ನ ದಾಸರ ನಾವು, ಮತ್ತು ನಿನ್ನ ಕಟಾಕ್ಷ ಪ್ರತೀಕ್ಷೆ ಮಾಡ್ತಾ ನೀನು ಏನು ಹೇಳಿದ್ರೆ ಅದು ಪ್ರಮಾಣ ಅಂತ ಭಾವಿಸಿಕೊಂಡಿದ್ದೀವಿ ಅಂತ. ಇತಿ ನಿಶೇಷ ವಿನಿವೇದಿತ ಆತ್ಮಸು ದಾನವೇಶು ಕಿಂಕರಿಷ್ಯತಿ ಕಿಂ ವಕ್ಷ್ಯತಿ ಕೃತ ಸಂಶಯೇಶು ದಿಕ್ಪಾಲೇಶು. ಇದೇನು ಮಾಡ್ತಾರೋ, ಏನಾಗ್ತೋ, ಇವಳು ಏನಂತಾಳೋ ಅಂತ ದೇವತೆಗಳು ದಿಕ್ಪಾಲಕರು ಇದ್ದಾಗ ಮಂದಸ್ಮಿತ ಸುಂದರಮಿದ ಮಾಹ ಮಹಾಮಾಯ ಅಂತ. ಕಥಂ ಅಗ್ನಿ ಅಭಿಜ್ಞಾತ ತತ್ವ ಅಪಿ ಭವಂತ ಪೌರೋಗವ ಇವ ಪಾಕಶೇಷು ಕಲಶಾಮೃತೇ ಕಲಹಾಯಂತೆ. ಅಯ್ಯೋ ಇದೇನಿದು ಪೌರೋಗವ ಅಂತಂದರೆ ಅಡುಗೆಯವರಲ್ಲಿ ಮುಖ್ಯ ಚೆಫ್ ಅಂತ ಕರಿತೀವಲ್ಲ ಆ ಥರದವನು. ಇವನಿಗೆ ನೀಲಕಂಠ ದೀಕ್ಷಿತ ಒಳ್ಳೆ ಅಡುಗೆ ಮಾಡ್ತಾ ಇದ್ದ, ಅವನಿಗೆ ಪೌರೋಗವ ಅಂತ ಪ್ರಶಸ್ತಿ ಕೂಡ ಇತ್ತು ಅಂತ ಗೊತ್ತಾಗುತ್ತದೆ. ಅವರು ಅಡುಗೆ ಮಾಡಿದ ಮುಖ್ಯಸ್ಥರು ಮಿಕ್ಕ ಉಳಿದಂಥ ಸೀಕಲು ಬಾಕಲು ಅಡುಗೆನಲ್ಲಿ ಎಲ್ಲರಿಗೂ ಬಳಸಿದ ಮೇಲೆ ಉಳಿತಲ್ಲ, ಅದೇ ಲೆಫ್ಟ್ ಔಟ್ಸ್ ಅಂತೀವಲ್ಲ, ಅದರೊಳಗೆ ಆಸೆಪಟ್ಟು ಜಗಳ ಮಾಡುವಂತೆ ಈ ಜುಜುಬಿಯ ಅಮೃತಕ್ಕೆ ಯಾಕೆ ಆಸೆ ಪಡ್ತಿದ್ದೀರಾ ಅಂತಂತಾಳೆ. ತದಲಂ ಉಪವಿಶತ ಯುಯಂ ಉಭೇಪಿ ಉಭಯೇಪಿ ವೀಥಿಭೂಯ, ಇಬ್ಬರು ಪಂಕ್ತಿಯಾಗಿ ಕೂತ್ಕೊಳ್ಳಿ. ಪ್ರದಾಸ್ಯಾಮಿ ಅಹಮೇವ ಭವತಾಮಿದಂ ಕಲಶಾಮೃತಂ ನಾನೇ ಹಂಚತೀನಿ. ತತ್ರ ಪ್ರಥಮಂ ಇಮಾನ್ ಅನ್ನಾರ್ಥಿನಃ ಪದಭ್ರಷ್ಟಾನ್ ಅಭಿಕ್ಷಯ ಅಗ್ರಭಿಕ್ಷಯ ಪರಿವಿಷ್ಯ ಪಾತ್ರೇಣೇವ ಭವತ್ ಸೂಪತಿಷ್ಠೆ. ನೋಡಿ, ಮೊದಲು ಇವರು ಬಂದಿದ್ದಾರೆ ಅಗ್ರಭಿಕ್ಷೆಗೆ, ಮೊದಲನೇ ಪಂಕ್ತಿ ಊಟ ಮಾಡೋದಕ್ಕೆ. ಯಾತಕ್ಕೆ? ಅರ್ಥಿನಃ ಅನ್ನಾರ್ಥಿನಃ, ಹೊಟ್ಟೆಗಿಲ್ಲದೆ ಕಂಗಾಲಾಗಿದ್ದಾರೆ ದೇವತೆಗಳು, ಹಾಗಾಗಿ ಇವರಿಗೆ ಪರಿವಿಷ್ಯ ಬಡಿಸಿಬಿಟ್ಟು ಆಮೇಲೆ
ಉಳಿದ ಇಡೀ ಪಾತ್ರೆ ಜೊತೆಗೆ ನಿಮ್ಮ ಹತ್ರಕ್ಕೆ ಬರ್ತೀನಿ, ಇವ್ರಿಗೆ ಸೌಟಲ್ಲಿ ಹಾಕ್ತೇನೆ, ನಿಮಗೆ ಪಾತ್ರೆಯೇ ಕುಂಬರಿಸ್ತೀನಿ ಅಂತ ಹೇಳಿ, ತತಶ್ಚ ಸಾಧು ಸಾದ್ವಿತ್ತಿ ಉಪಲಾಲಯಂತಹ ತದೀಯಂ ವಚನಂ ದ್ವೇಧ ಪಂಕ್ತಿಭೂಯ ದೇವಾಸುರ ಪ್ರಥಮಮೇವ ಸಂತರ್ಪಿತ ವಾಗಮೃತೈಹಿ. ಅವಳ ಮಾತಿನಿಂದಲೇ ಸಂತರ್ಪಿತರಾದವರು ಪ್ರತೀಕ್ಷಾಂಚಕ್ರರೇ ಪರಿವೇಶ್ಯಮಾಣಂ ಕಲಶಾಮೃತಂ ನೋಡ್ತಾ ಕೂತ್ಕೊಂಡ್ರು. ಆಗ ಇವಳು ತತಶ್ಚ ಸಾ ಸನ್ನಿಹಿತ ಸಖೀಕರನ್ಯಸ್ತ ಕಂದುಕ ಸಖಿ ಅವಳೊಬ್ಬಳು ಬಂದಳು, ಅವಳ ಕೈಗೆ ಇವಳು ಇಟ್ಟಳು ಚೆಂಡನ್ನು. ಸಸಂಭ್ರಮೋತ್ಪತನ ಚೇಟೀಜನ ಅಮೃಷ್ಟ ಮುಖಮಂಡಲ, ಚೇಟೀಜನ ಬಂದು ಅಮೃಷ್ಟ ಮುಖಮಂಡಲ, ಅವಳಿಗಾಗಲೇ ಪಾತ್ರೆ ಎತ್ಕೊಳ್ತಾ ಇದ್ದಂತೆ ಬೆವರ್ತು ಅನ್ಸುತ್ತೆ, ಬಂದು ಸೆರಗಿನಲ್ಲಿ ಮುಖವನ್ನೆಲ್ಲ ಒರೆಸಿ, ಪ್ರತ್ಯಗ್ರ ಕೂರ್ಪರ ಪರಾಗ ಪರಿಧೌತ ಕರಪಲ್ಲವ, ಆಮೇಲೆ ಹೊಸತಾದ ಆ ಪರಾಗಗಳಿಂದ ಅವಳು ಕೈಯನ್ನೆಲ್ಲ ಒರೆಸಿಕೊಂಡು, ಭ್ರೂಭಂಗ ಚೋದಿತ ಭುಜಿಷ್ಯಾಜನ ಉಪಹೃತ ಅಮೃತ ಕಲಶ ಮಾದಾಯ, ಇವಳ ಸೇವಕಿ ಇರ್ತಂದು ಅಮೃತ ಕಲಶವನ್ನು ಕೊಡ್ತಾರೆ. ಭುವನತ್ರಾಣ ಬದ್ಧ ಕಂಕಣೇನ ಸವ್ಯೇನ ಪಾಣಿನ, ಮಹಾವಿಷ್ಣುವಿನ ಕೈಯೇ ಜಗದ್ರಕ್ಷಕವಾದ ಕೈಯೇ, ಆ ಕೈ ಜಗದ್ರಕ್ಷೆಯ ಕಂಕಣ ಕಟ್ಟಿತ್ತು. ಆ ಬಲಗೈಯಿಂದ ದರ್ವೀಕರ ಶಿರೋರತ್ನ ನಿರ್ಮಿತಾಂ ದರ್ವೀಂ ಅನುಗೃಹತಿ, ಸರ್ಪರಾಜನ ಫಣಾಮಣಿಯ ಮೂಲಕ ಕೆತ್ತಲ್ಪಟ್ಟಂಥ ದಿವ್ಯ ರತ್ನಮಯವಾದ ದರ್ವಿ ಸೌಟನ್ನು ಹಿಡ್ಕೊಂಡು ದಕ್ಷಿಣೇನ ಕರೇಣ ಅವಳು ನೀವೀಪದ ನಿಗೂಹಿತೋತ್ತರ ಆಸಂಗ ಪಲ್ಲವ. ಇದು ತುಂಬ ಚೆನ್ನಾಗಿರುವ ಪರಿಶೀಲನೆ. ಒಡ್ಯಾಣಕ್ಕೆ ತನ್ನ ಸೆರಗನ್ನು ಸಿಕ್ಕಿಸ್ಕೊಂಡ್ಲಂತೆ. ನೀವೀಪದ ನಿಗೂಹಿತ ಉತ್ತರಾಸಂಗ ಪಲ್ಲವ, ಉತ್ತರಾಸಂಗ ಅಂದರೆ ಉತ್ತರೀಯ, ಅದರ ಪಲ್ಲವ ಅಂದರೆ ತುದಿ, ಆ ತುದಿ ಅಂದರೆ ಸೆರಗಿನ ತುದಿಯನ್ನು ಅವಳು ನೀವೀಪದ ಅಂದರೆ ಸೊಂಟಕ್ಕೆ ಸಿಕ್ಕಿಸ್ಕೊಂಡ್ಳು. ವೇಣಿ ದೃಢ ಗ್ರಂಥಿತ ವಿಶ್ರಂಸಮಾನ ಕುಸುಮ ದಾಮ ಮನೋಹರ, ಇನ್ನು ಸಡಿಲವಾಗಿದ್ದ ಜಡೆ ಮತ್ತು ಅಡ್ಡ ಬರಬಾರ್ದು ಅಂತ ಅದನ್ನು ಮತ್ತೆ ಹೂವಿನ ಮಾಲೆಯಿಂದಲೇ ಕಟ್ಟಿಕೊಂಡ್ತಾಳೆ. ನಿಸ್ತರಂಗಮಿವ ಸಾಗರಂ, ಈಗ ಚೆಲ್ಲಾಟ ಹೊಯ್ದಾಟ ಎಲ್ಲ ಬಿಟ್ಟು ಅಲೆಯಿಲ್ಲದ ಸಾಗರದಂತೆ ನಿಸ್ತನಿತಮಿವ ಸಂವರ್ತ ಮೇಘಮಂಡಲಂ, ಒಂದು ಸ್ವಲ್ಪವೂ ಸದ್ದು ಮಾಡದ ಮೇಘಮಂಡಲದಂತೆ ನಿಖಿಲಮಪಿ ದೇವಾಸುರ ಬಲಂ ನಿಯಮಯಂತಿ, ಆ ದೇವಾಸುರ ಬಲವನ್ನೆಲ್ಲ ಅಲೆಯಿಲ್ಲದ ಸಾಗರದಂತೆ ಸದ್ದಿಲ್ಲದ ಪ್ರಳಯಕಾಲದ ಮೋಡದಂತೆ ತೆಪ್ಪಗೆ ಮಾಡಿ, ಚಟುವಟಿಕೆಯೂ ಇಲ್ಲ, ಕೈಕಾಲಿಂದು ಮಾತೂ ಇಲ್ಲ, ಕಟಾಕ್ಷೇಣೇವ ಅದು ಕುಡಿಗೊಂಡ ನೋಟದಿಂದಲೇ ಹಾಗೆ ಮಾಡಿ, ಯದಾ ಕಶ್ಚಿದತ್ರ ಕರಂ ಪ್ರಸಾರಯಿತಿ ಕಶ್ಚಿದ್ ಉಪಮಂತ್ರಯಿತೆ ಉಪಮಂತ್ರಯಿತೆ ರಹಸಿ, ಕೆಲವರು ಕೈ ಚಾಚ್ತಾ ಇದ್ದಾರೆ, ಕೆಲವರು ಗುಟ್ಟಲ್ಲಿ ಕರೀತಾ ಇದ್ದಾರೆ, ಕಶ್ಚಿದ್ ಉಚ್ಚೆ ಪ್ರಲಪತಿ, ಕೆಲವರು ಕೂಗ್ತಾ ಇದ್ದಾರೆ, ಕಶ್ಚಿತ್ ತ್ವರತೆ ಕಶ್ಚಿದ್ವ ಪ್ರತಿಬ್ರೂತೆ, ಕೆಲವರು ಅವಸರ ಮಾಡ್ತಾರೆ, ಕೆಲವರು ಪ್ರತ್ಯುತ್ತರ ಕೊಡ್ತಾರೆ, ತದಾ ತಿರೋಭವೇಯ ಮಿತಿ, ನಾವು ಯಾವಾಗ ಮಾಯವಾಗೋಣ ಅಂತ ಅಂದುಕೊಂಡು ಪ್ರತಿಜ್ಞೆ ಇವ ಪರಿತ್ರಾಸೆಯಂತೆ ಎಲ್ಲರನ್ನೂ ಕೂಡ ಹೇಗೋ ಹೇಗೋ ಕಂಗೆಡಿಸ್ತಾ ಸಮಾಧಾನ ಮಾಡ್ತಾ, ಸಮ್ಮುಖಿ ಭೋಯ ದೇವ ಪಂಕ್ತವು ಸನ್ನನಾಹ ಪರದೇವತ, ಹಾಗೆ ದೇವತೆಗಳ ಪಂಕ್ತಿಗೆ ಬಂದು ಕೂತ್ಕೋತಾಳೆ. ಪ್ರತ್ಯಾಸನ್ನ ಸಖಿ ವಿತೀರ್ಣ ಮುಕುಲ ದ್ವೀಟೀ ದಲಗ್ರಾಹಿಣ ಸವ್ಯೇನಾದದತಿ ಕರೇಣ ಮೃದುನ ದರ್ವೀ ಮಣಿ ನಿರ್ಮಿತಾಂ ಕುರ್ವಾಣ ಕರಪಲ್ಲವೇ ತದಿತರೇ ಕುಂಭಂ ಸುಧಾಪೂರಿತಂ ಚಿದ್ರೂಪಾ ಪರಮ ಅಕಲಾ ಪುರಭಿದಶ್ಚಿತ್ತೇ ಮಮಸ್ತೆ ತುಸಾ. ಇದು ಕವಿಯ ಪ್ರಾರ್ಥನೆ. ಆ ಚಿದ್ರೂಪಿಣಿಯಾಗಿ ಪರದೇವತೆ ಆ ಸುಧಾಪೂರಿತವಾದ ಕಲಶವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಬಡಿಸೋದಕ್ಕೆ ಬರ್ತಾಳಲ್ಲ. ದರ್ವೀಂ ಮಣಿ ನಿರ್ಮಿತಾಂ, ಮಣಿಹಿ ಮಣಿ ಎರಡೂ ರೂಪಗಳುಂಟು, ಮಣಿ ನಿರ್ಮಿತವಾದ ಸೌಟನ್ನು ತೆಗೆದುಕೊಂಡು ಸಖಿಯರ ಮೂಲಕವಾಗಿ ಅಲ್ಲಲ್ಲಿ ಶ್ರಮವಾಗದೇ ಇರಲಿಂದ ವೀಟಿ ದಲಗ್ರಾಹಿಣಿಯ ಅಂದರೆ ಬೀಡ ಮಡಿಸಿ ಅವಳು ಬಾಯಿ ಕೊಡ್ತಾ ಇದ್ದಾರೆ, ಅದನ್ನು ಒಂದು ಕೈನಲ್ಲಿ ಇಟ್ಕೊಳ್ತಾನೆ, ಆ ಕೈಯಿಂದ ತೆಗೆದುಕೊಂಡು ಸೌಟಲ್ಲಿ ಬಡಿಸ್ತಾ ಇದ್ದಾಳೆ. ಅಂಥ ದಿವ್ಯವಾದ ಜಗನ್ಮಾಯೆಯ ರೂಪ, ಮೋಹಿನಿ ರೂಪ ಮನಸ್ಸಿನಲ್ಲಿ ನೆಲೆಸಲಿ ಅಂತ ಹೇಳ್ತಾನೆ. ಅವಳು ಮಹಾದೇವನ ಸ್ವರೂಪವೇ. ಆನಮ್ಯ ಕಿಂಚಿದವಮುಚ್ಯ ಪಿಧಾನ ಪಾತ್ರಂ ಆದಾಯ ರತ್ನ ಕಲಶಾದಮೃತಂ ಸಮಗ್ರಂ ದರ್ವ್ಯಾಮಣಿ ಖಚಿತಯ ದದತಿ ಸುರೇಶು ದಿವ್ಯಾ ಕಲಾ ಭುವಿ ಚಚಾರ ತಟಿಲ್ಲತೇವ. ಸಂಚಾರಿಣಿ ದೀಪಶಿಖೇವ ಅಂತ ಅನ್ನುವಂತೆ ಸಂಚಾರಿಣಿ ಸೌದಾಮಣಿವ ಓಡಾಡ್ತಾ ಇದ್ದಾಳೆ ಮಿಂಚಿನಂತೆ, ಎಲ್ಲ ಕಡೆಗೂ ಹಂಚುತ್ತಾ ಇದ್ದಾಳೆ ರತ್ನ ಕಲಶದಿಂದ ಅಮೃತವನ್ನೆಲ್ಲ. ಮಾತ್ರಾರ್ಪಿತಂ ಗರಲಮಪ್ಯಮೃತಂ ಶಿಶೂನಾಂ, ಈ ಪದ್ಯ ತುಂಬ ಚೆನ್ನಾಗಿದೆ. ಇತ್ಯಾಮನಂತ್ಯದಿದಂ ವಿದ್ ವಿಷದಂ ತದಾಸೀತ್ ದರ್ವೀಕರತ್ವಮಪಿ ಸಾ ದದತಿ ಯದಿತ್ವಂ ದಿವ್ಯಂ ದದಾವಮೃತಮೇವ ಶಿಶುಶ್ವಮೀಷು. ತಾಯಿ ಕೈಯಿಂದ ಬಂದ ವಿಷವೂ ಅಮೃತವಾಗುತ್ತದೆ ಅಂತಂತಾರೆ, ಅದು ನಿಜಕ್ಕೂ ಸತ್ಯ. ದರ್ವೀಕರದಿಂದ ಬಂದ ಇದೂ ಅಮೃತವಾಯಿತು ಅಂತ. ದರ್ವೀ ಅಂತಂದರೆ ಸೌಟು, ದರ್ವೀಕರ ಅಂದರೆ ಹಾವು. ಹಾವು ನೋಡೋದಕ್ಕೆ ಸೌಟಿನ ಆಕಾರದಲ್ಲಿ ಇರುತ್ತದೆ ಹೆಡೆ, ಆ ಕಾರಣದಿಂದ ಹಾಗೆ ಬಂದದ್ದು ಅಂತ.
ಚಮತ್ಕಾರ, ಪದ ಚಮತ್ಕಾರ. ತಾಯಿ ಕೊಟ್ಟದ್ದು ಯಾವುದಾದ್ರೂ ಅಮೃತ, ಇನ್ನು ಅಮೃತವನ್ನೇ ಕೊಟ್ಟ ಮೇಲೆ ಮತ್ತೇನು? ಆಮೇಲೆ ಅವಳು ಬರ್ತಾಳೆ, ಚರಂತ್ಯ ಸ್ವಚ್ಛಂದಂ ಚರಣತಲಮಂಜಿ ರಣಿತೈ ಕಲಸ್ನಿಗ್ಧ ಮಂತ್ರೈ ಘನ ಜಗನ ಕಾಂಚಿ ಕಲಕಲೈ ಕದಾಚಿತ್ ಪಶ್ಯಂತ ವಲಿತ ಮುಖಮಸ್ಯ ಪರಿಜನಂ ಕಟಾಕ್ಷೈರಪ್ಯಾಸೀದ್ ಸುಖಿತಮಖಿಲಂ ದಾನವಕುಲಂ. ಅವಳು ಗೆಜ್ಜೆ ಸದ್ದನ್ನು ಮಾಡಿಕೊಂಡು, ಒಡ್ಯಾಣದ ಉಡಿಗೆಜ್ಜೆಗಳ ಸದ್ದನ್ನು ಮಾಡಿಕೊಂಡು ಬರ್ತಾ ಇದ್ದರೆ ದೇವತೆಗಳಿಗೆ ಹೆಚ್ಚೊತ್ತು ಬಡಿಸ್ತಾ ಕಾಲ ಕಳೆದ್ರು, ಆಗೊಮ್ಮೆ ಈಗೊಮ್ಮೆ ವಿಲಾಸದಿಂದ ತಿರುಗಿ ರಾಕ್ಷಸರ ಕಡೆಗೊಮ್ಮೆ ನೋಟ ಹಾಯಿಸಿದ್ರೆ ಸಾಕು, ಅವರೆಲ್ಲರೂ ಕೂಡ ಮಲಗಿಬಿಡ್ತಾ ಇದ್ರಂತೆ. ಆಮೇಲೆ ದದಾನಾಚ ಸಾ ದೇವೇಶು ದಯಾರಸಮಿವ ಸುಧಾರಸಂ, ದೇವತೆಗಳಿಗೆ ತನ್ನ ಕಾರುಣ್ಯದಂತೆ ಅಮೃತವನ್ನು ಹಂಚಿದಳು. ಆಗ ದೈತೆಯ ಉಭೌ ರಾಹುಕೇತು ನಾಮ ದೇವಪಂಕ್ತಿ ಉಪವೇಶಿನೌ ಭುಜಗ ವಿಭೂಷೌ ಪೀತಾಮೃತಾವೇವ ಚಂದ್ರಾರ್ಕಸೂಚಿತವು ದರ್ವೀಕಾಂಡೇನ ವಿದಾರಯಾಮಾಸ ಕಂಠಪದೆ. ರಾಹುಕೇತುಗಳಿಬ್ಬರು, ಅವರು ಸಿಂಹಿಕೆಯ ಮಕ್ಕಳು. ಅವರಿಬ್ಬರು ಕೂತು ಅಮೃತವನ್ನು ಕುಡಿದ್ರು, ಅದನ್ನು ಸೂರ್ಯಚಂದ್ರರು ನೋಡಿದ್ರು. ತತ್ಕ್ಷಣವೇ ಮೋಹಿನಿ ದೇವಿ ತನ್ನ ಸೌಟಿಂದಲೇ ಶಿರಖಂಡನ ಮಾಡಿದಳು ಇಬ್ಬರಿಗೂ. ಆ ಸೌಟೇ ಸುದರ್ಶನ ಚಕ್ರ ಅಂತ ಕೂಡ ಪುರಾಣಾಂತರಗಳಲ್ಲಿ ಬರುತ್ತದೆ. ಮತ್ತು ರಾಹುಕೇತುಗಳಿಬ್ಬರಲ್ಲ, ಒಬ್ಬನೇ ರಾಕ್ಷಸ ಸಿಂಹಿಕೇಯ ಅಂತ ಉಂಟು. ಶಿರಸ್ಯ ರಾಹುವಾಗಿ ಇನ್ನು ಉಳಿದಂಥ ಶರೀರ ಅಂದರೆ ಮುಂಡ ರಾಹುವಾಗಿ ರುಂಡ ಕೇತುವಾಯಿತು ಅಂತ ಹೀಗೆಲ್ಲ ಉಂಟು. ಕಥೆಗಳು ಬೇರೆ ಬೇರೆ ಥರ ಇವೆ, ತೊಂದರೆ ಇಲ್ಲ. ಕೆಲವು ನಾವು ಕೇಳಿದಂಥ ಬಾಲ್ಯದ ಕಥೆಗಳಲ್ಲಿ ರಾಹುಕೇತುಗಳು ಇಬ್ಬರು, ಸೂರ್ಯಚಂದ್ರರು ಇಬ್ಬರು ಗುರುತಿಸಿದ್ರು ಅಂತ ಆ ಈಕ್ವೇಶನ್ನು ಉಂಟು. ಅಂತರ್ನಿಗೀರ್ಣ ಅಮೃತಂ ಪ್ರಥಮಂ ಹಿ ಏನ ತಸ್ಯಾಸುರಸ್ಯ ತದಶಿಷ್ಯತ ಭೋಗಮಾತ್ರಂ ಯಸ್ಯಾಮೃತಂ ವದನಯೇವ ಧೃತಂ ಸ ರಾಹು ಅದ್ಯಾಪಿ ಪರ್ಯವಸಿತ ಪಣ ಮಾತ್ರ ಶೇಷ. ಯಾವ ರಾಕ್ಷಸ ಒಳಗಡೆಗೆ ಹೊಟ್ಟೆ ಒಳಗಡೆಗೆ ಅಮೃತ ಬರುವಂತೆ ಆಯಿತು, ಅವನ ಕೆಳಗಿನ ಶರೀರ ಉಳಿದು, ಅಮೃತ ಇಳಿದು ಹೋದ ತಲೆ ಹೊರಟೋಯಿತು, ಅವನ ಕೇತುವಾದ, ಬರೀ ಶರೀರ ಮಾತ್ರವಾದ. ಇಲ್ಲಿ ಭೋಗಮಾತ್ರಂ ಅಂತ ಹಾಕಿರೋದ್ರಿಂದ ಹೆಡೆ ಅಂತ ಆಗಿಬಿಡುತ್ತೆ, ಅದು ಅಷ್ಟು ಯುಕ್ತವಾಗೋದಿಲ್ಲ. ಭೋಗ ಅನ್ನೋದಕ್ಕೆ ಹೆಡೆ ಅಂತ ಅರ್ಥ ಇದೆ. ಕಥಂಚಿತ ಸಮರ್ಥನೆ ಮಾಡಬೇಕು. ಯಸ್ಯ ಅಮೃತಂ ವದನಯೇ ವಧೃತಂ, ರಾಹು ಇನ್ನೂ ಬಾಯಲ್ಲಿ ಅಮೃತ ಇಟ್ಕೊಂಡಿದ್ದ, ಗಂಟ್ಲಿಗೆ ಇಳಿದಿರಲಿಲ್ಲ. ಹಾಗೆ ಕತ್ತರಿಸಿದಾಗ ತಲೆ ಅಮೃತ ಭಾಗ ಇದ್ದಂಥ ಭಾಗ ತಲೆ ಉಳಿದುಬಿಡ್ತು, ಇನ್ನು ಮಿಕ್ಕ ರುಂಡ ಶರೀರ ಹೊರಟು ಹೋಗ್ಬಿಡ್ತು ಅಂತ. ಇಲ್ಲಿ ರುಂಡ ಮುಂಡ ಅನ್ನೋದಕ್ಕೆ ಕನ್ನಡದ ಪದಪ್ರಯೋಗ ಮಾಡಿದೆ, ಸಂಸ್ಕೃತದ ಮಾಡಿದ್ದೀನಿ. ಕನ್ನಡದಲ್ಲಿ ರುಂಡ ಅಂದರೆ ತಲೆ, ಸಂಸ್ಕೃತದಲ್ಲಿ ರುಂಡ ಅಂದರೆ ಮೈಯೆ ತಲೆ ಅನ್ನೋದಕ್ಕೆ ರುಂಡ ಅಂತ ಅನ್ನೋಲ್ಲ, ಮುಂಡ ಅಂತಂತಾರೆ. ಯದೃಷ್ಟಂ ಚಂದ್ರ ಸೂರ್ಯಾಭ್ಯಾಂ ತದೃಷ್ಟಂ ನಿಜಯಾದೃಶ ಕ್ಷಂತುಂ ಶಶಾಕತೆ ನೈಷ ಮಂತುಂನ ಖಲಯೋಸ್ತಯೋ. ತುಂಬ ಸುಂದರವಾದ ಚಮತ್ಕಾರ. ಆ ಮಹಾದೇವ ಪರದೇವ ಮಹಾವಿಷ್ಣುವಿನ ಕಣ್ಣುಗಳೇ ಸೂರ್ಯಚಂದ್ರರು. ಸೂರ್ಯ ಚಂದ್ರಮಸೌ ಎತ್ರ ಯಸ್ಯ ನೇತ್ರೇ ಅಂತ ಹೇಳ್ತಾರಲ್ಲ, ಸೂರ್ಯಚಂದ್ರನೇ ನೋಡಿದ್ರು ಅಂದರೆ ತಾನೇ ಕಣ್ಣಾರ ನೋಡಿದ್ದು ಅಂತ. ಹೀಗಾಗಿ ಅದು ಬೇರೆಯವರ ಚಾಡಿ ಮಾತಲ್ಲ ಕೇಳಿದ್ದು, ತಾನೇ ಕಂಡಿದ್ದು. ಚಕ್ಷುರ್ವೈ ಸತ್ಯಂ ಅಂತಾರಲ್ಲ, ಹಾಗಾಗಿ ಯದೃಷ್ಟಂ ಚಂದ್ರ ಸೂರ್ಯಾಭ್ಯಾಂ ತದೃಷ್ಟಂ ನಿಜಯಾದೃಶ ಕ್ಷಂತುಂ ಶಶಾಕತೇನೈಷ, ಅದರಿಂದಲೇ ಇವ್ರನ್ನ ಕ್ಷಮಿಸೋಕ್ಕಾಗಲಿಲ್ಲ. ಮಂತುಂನ ಕಲಯೋಸ್ತಯೋ, ಅವ್ರನ್ನೆಲ್ಲ ನೆನೆಯೋದಕ್ಕೆ ಅವ್ರನ್ನ ಒಪ್ಪೋದಕ್ಕೆ ಆಗಲೇ ಇಲ್ಲ, ಆ ಕಾರಣದಿಂದಲೇ ಅವಳಿಬ್ಬರನ್ನು ಛೇದಿಸಿಬಿಟ್ಲು ಅಂತ ಈ ಕಥೆಯನ್ನು ತಿಳಿಸ್ತಾನೆ ಕವಿ. ಆಮೇಲೆ ಅನುಗೃಹ್ಯ ಇತ್ತಂ ಅಮರಾನ್ ಮೃಷ್ಟೋದರಂ ಸುಧಾಕಲಶಂ ಅಂತರ್ನಿಹಿತ ದರ್ವೀ ಝಣಝಣತ್ಕಾರ ಮೌಖರ್ಯ ಪೂರಿತಂ ಅಗ್ರೇ ನಿಧಾಯ. ಎಲ್ಲ ದೇವತೆಗಳು ಹೊಟ್ಟೆ ತುಂಬ ಅಮೃತ ಕುಡಿದಿದ್ದಾರೆ, ಇನ್ನು ಕಲಶದಲ್ಲಿ ಸೌಟ್ ಹಾಕಿದ್ರೆ ಝಣಝಣ ಶಬ್ದ ಬರ್ತಾ ಇದೆ, ಸೌಟ್ ಶಬ್ದ ಬರಲಿಲ್ಲ ಅಂದರೆ ತುಂಬಿದೆ ಅಂತ. ಕಲಶಕ್ಕೆ ಸೌಟ್ ಹಾಕಿದ್ರೆ ಬರೀ ಶಬ್ದ ಬರ್ತಾ ಇದೆ ಅಂದರೆ ಕಲಶ ಖಾಲಿಯಾಗಿದೆ ಅಂತ. ಸುಧಾಕಲಶ ಮಂತರ್ನಿಹಿತ ದರ್ವೀ ಜಣಜಣತ್ಕಾರ ಮೌಖರ್ಯ ಪೂರಿತಂ, ಅಷ್ಟೇ ಅಮೃತ ಇಲ್ಲ, ಸದ್ದು ಮಾತ್ರ ತುಂಬಿತ್ತು. ನಿಧಾಯ ದಾನವಾನಾಂ ಅಪೇಕ್ಷಮಾಣೇವ ಕ್ಷಣಂ ವಿಶ್ರಮ ಮಾಸಾಂಚಕ್ರೆ ತದನು ಸುಧಾಪಾನ ಲಬ್ಧಬಲ ಸುಪರ್ವಾಣ ಪರಿಗಲಿತ ಶಂಕಾತಂಕ ಪ್ರತ್ಯಕ್ಷಮೇವ ತಾಂ ಪ್ರಸ್ತೋತು ಮಾರೇಭಿರೆ. ಅಮೃತ ಕುಡಿದು ಬಲ ಬಂತು, ಸಾವು ದೂರವಾಯಿತು, ಮುಪ್ಪು ಮರತೆ ಹೋಯಿತು. ಅದರಿಂದ ಅವರು ದೇವತೆಗಳು ಸ್ತೋತ್ರ ಮಾಡ್ತಾರೆ. ವಂದಾಮಹೇ ಕಮಲನಾಭಮನಂತಮಾದ್ಯಂ ವಂದಾಮಹೇ ಭುವನಮೋಹನ ಶಕ್ತಿಮೈಷೀಂ ವಂದಾಮಹೇ ತದುಭಯದ್ವಯವಾದಮೂಲಮಾನೀಲಕಂಠಂ ಅವತಂಸಿತ ಚಂದ್ರರೇಖಂ. ನಾವು ಮಹಾವಿಷ್ಣುವನ್ನು, ಆ ಭುವನ ಸಮ್ಮೋಹಕವಾದ ಮೋಹಿನೀ ಶಕ್ತಿಯನ್ನು, ಮತ್ತು ಇವೆರಡರದ ಕಲಿಯೇ ಆಗಿರತಕ್ಕಂಥ ಇವೆರಡನ್ನೇ ಧರಿಸಿರ್ತಕ್ಕಂಥ
ಆ ಮಹಾದೇವನನ್ನು ಮೂವರನ್ನೂ ನಾವು ನಮಸ್ಕರಿಸ್ತೀವಿ, ನೆನೀತೀವಿ. ನಿರಾತಂಕ ಸ್ವಾಮಿನ್ ನಿರುಪಧಿ ದಯಾ ಸಾರ ಭಗವನ್ ಪ್ರಪನ್ನಾನುಗ್ರಾಹಿನ್ ಪರಮಪುರುಷ ತ್ವತ್ಕರುಣಯ ಜಿತ ಕ್ಷುದ್ರ ದೈತ್ಯ ಜಿತಮಖಿಲ ಮೇತತ್ರಿಭುವನಂ ಕೃತಂ ಕರ್ತವ್ಯಂ ನ ಕಿಮಿವ ಕರಣೀಯಂ ಪುನರಿತಃ. ವೈರಗಳನ್ನೆಲ್ಲ ಗೆದ್ವಿ, ಇನ್ನೇನೂ ಮಾಡಬೇಕಾಗಿಲ್ಲ. ಆದರೂ ನೀನೇನಾದರೂ ಹೇಳೋದಿದ್ರೆ ಇದು ಒಳ್ಳೆ ಭರತವಾಕ್ಯ ತರಹ, ಕಿಂತೇ ಭೂಯಪ್ರಯಂ ಕರಿಷ್ಯಾಮಿ ಅಂದರೆ ತಥಾಪಿ ಇದಮಸ್ತು ಅಂತಂದಂತೆ. ಉಲ್ಲಂಘ್ಯ ನಿರ್ಮಾಲ್ಯ ಮುದ ಆಸಿತಂ ಯದ್ ಅಜಾನತಾನೇನ ಪದೇ ಭವನ್ ಭವತ್ಯಾ ತತ್ಸ್ವಾಮಿನಿ ಸ್ವಾಮಿನಿ ವಾಸವೇನಃ ಕ್ಷಂತವ್ಯಮಿತ್ಯೇವ ನಿವೇದಯಾಮಃ. ದೇವತೆಗಳು ಹೇಳ್ತಾರೆ, ಅಮ್ಮ ಮೋಹಿನಿ ಸ್ವರೂಪ ನಿಂದು ಪರಮಾರ್ಥವಾಗಿ ಪರದೇವತೆಯೇ. ಮಹಾವಿಷ್ಣು ಬೇರೆಯಲ್ಲ, ಪರದೇವತೆ ಬೇರೆಯಲ್ಲ, ಅದರ ಸ್ವರೂಪವಾದ ಮಹಾದೇವ ಬೇರೆಯಲ್ಲ. ದೇವೀ ಪ್ರಸಾದ ಆ ನಿರ್ಮಾಲ್ಯವನ್ನು ದೂಷಣ ಮಾಡಿದ್ರಿಂದಲೇ, ತಿರಸ್ಕರಿಸಿದ್ದರಿಂದಲೇ, ಉಪೇಕ್ಷೆ ಮಾಡಿದ್ರಿಂದಲೇ ಇಂದ್ರನಿಗೆ ಈ ದುಸ್ಥಿತಿ ಬಂತು. ಹಾಗಾಗಿ ನಮ್ಮ ಯಜಮಾನನ ತಪ್ಪನ್ನು ಈಗ ನಮಗೆ ಕ್ಷಮಿಸಿಬಿಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ ದೇವತೆಗಳು. ಆಗ ಇತ್ಯೇವಂ ಇತಿ ಸ್ತೂಯಮಾನೇನ ಮಾನೈವ ಸಾ ಸುಪರ್ವಭೀ ಇದಂ ಕಿಮಾಪತಿತಂ ಕಿಮಾಪತಿತಂ ಯಂ ಕಾ ತರುಣಿ ಇತಿ ಶಂಕಾ ಕಲಂಕಿತೈರ ಆಲೋಕ್ಯ ರಿಕ್ತಂ ಅಮೃತಭಾಜನಂ ಆವಿಷ್ಕೃತಂ ಅಹಾರೋಷ ಆವಿಷ್ಕೃತ ಮಹಾರೋಷ ಪರುಷೈ ಅಸುರೈ ಸನ್ನಯ್ಯಮಾನೇನ ಮಾನೇವ ಯುದ್ಧಾಯ ಸದ್ಯೇವ ಶಂಖಚಕ್ರ ಗದಾ ಖಡ್ಗ ಸರಸೀರ್ಹ ಲಾಂಛಿತಂ ಅಸುರಲೋಕ ಭಯಂಕರ ಮಾಬಭಾರ ರೂಪಂ ನಾರಾಯಣಿ. ಇದೇನು ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಇನ್ನೇನಾಯಿತು, ಇದೆಂಥದ್ದು, ಅಮೃತವೇ ಇಲ್ವಾ? ಈ ಸ್ನೇಹಿತನ ಈ ಸುಂದರಿಯ ಜೊತೆಗೆ ಇವರು ಬಹಳ ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಅಮೃತ ಭಾಂಡ ಖಾಲಿಯಾದಂತೆ ಇದೆಯಲ್ಲ ಅಂತ ರೋಷ ಕಷಾಯಿತರಾಗಿ ಯುದ್ಧಕ್ಕಾಗಿ ರಾಕ್ಷಸರು ಮುನ್ನುಗ್ಗುತ್ತಾ ಇದ್ದಂತೆ ಅವ್ರನ್ನ ಎದುರಿಸುವ ಹಾಗೆ ಮೋಹಿನಿಯ ಜಾಗದಲ್ಲಿ ಶಂಖ ಚಕ್ರ ಗದಾ ಶಾಂಗ ಕೌಮೋದಕಿ ನಂದಕಧಾರಿಯಾದ ಮಹಾವಿಷ್ಣು ಕಾಣಿಸಿಬಿಟ್ಟ. ನಾರಾಯಣೀ ರೂಪ ನಾರಾಯಣ ರೂಪವಾಯಿತು. ಆಗ ಭೋಭೋ ಮಹೇಂದ್ರ ಪ್ರಮುಖಾ ದೇವಾಹ ಮಶಕಾನಿವ ಏತಾನ್ ಉತ್ಸಾರ್ಯ ದಾನವಾನ್ ಮಂದರಂ ಯಥಾಪುರಂ ಪ್ರತಿಷ್ಠಾಪ್ಯ ವಾಸುಕಿಂ ವಿಸರ್ಜ್ಯ ವಿರೂಪಾಕ್ಷಂ ಅಭಿಪ್ರಸಾದ್ಯ ಲಬ್ಧಾನುಜ್ಞಾ ಸುಖಂ ಪಾಲಯಿತ ಸ್ವರಾಜ್ಯಂ. ಮತ್ತೆ ನೋಡಿಪ್ಪ, ನೀವೇನು ಮಾಡಬೇಕು ಅಂತ ಕೇಳಿದ್ರಲ್ಲ, ಇದೆ ಮಂದರವನ್ನು ಮತ್ತೆ ಅದೇ ಜಾಗದಲ್ಲಿ ಇಡಿಸಿ, ವಾಸುಕಿಯನ್ನು ನೆಮ್ಮದಿಯಾಗಿ ಅವನ ಊರಿಗೆ ತಲುಪಿಸಿ, ಭೋಗವತಿಗೆ ಮತ್ತೆ ಪರಮಾತ್ಮ ಮಹಾದೇವನನ್ನು ನೆಂದುಕೊಂಡು ನಿಮ್ಮ ಸ್ವರ್ಗದ ರಾಜ್ಯವನ್ನು ಸುಖವಾಗಿ ಪಾಲಿಸಿ ಭಗವಂತನ ಕಟಾಕ್ಷದಲ್ಲಿ ಅವನ ಆಜ್ಞೆಯಲ್ಲಿ ಇರಿ ಅಂಥೇಳಿ ಪರಮಾತ್ಮ ಅಂತರ್ಧಾನನಾದ ಅಂತ. ಅಂದರೆ ದೇವತೆಗಳಿಗೆ ಈ ಕೆಲಸ ಉಂಟು. ರಾಕ್ಷಸರಿಗೆ ಅಮೃತ ಸಿಕ್ಕಿದ್ದಲ್ಲೇ ಅವರು ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲೇ ಬಿಟ್ಟು ವಾಸಿಕಿಯನ್ನು ಅಲೆ ಅನಾಥನನ್ನಾಗಿ ಮಾಡಿ ಹೋಗ್ತಾ ಇದ್ರು. ಅಂದರೆ ಪರಿಷ್ಕಾರದ ಕೆಲಸವಲ್ಲ ಅದು, ಬಹಳ ಮುಖ್ಯ. ನಾವು ಒಬ್ಬರ ವಸ್ತುವನ್ನು ತೆಗೆದುಕೊಂಡ್ರೆ ಅವರಿಗೆ ಅದೇ ರೀತಿಯಲ್ಲಾದರೂ ಕೊಡಬೇಕು, ಅದನ್ನು ಉತ್ತಮ ಥರ ಮಾಡಿಕೊಡದಿದ್ರೆ ಸಾಕು. ನನ್ನಿಂದ ಕೆಲವರು ಪಾಪ ಪುಸ್ತಕ ತೆಗೆದುಕೊಂಡು ಹೋದ ಪುಣ್ಯಾತ್ಮರು ಅದನ್ನು ಮತ್ತಷ್ಟು ಚೆನ್ನಾಗಿ ಬೈಂಡೆಲ್ಲ ಹಾಕಿ ವಾಪಸ್ ಕೊಟ್ಟಿದ್ದುಂಟು. ಅವರು ಒಬ್ಬರೋ ಇಬ್ಬರೋ ಆದರೆ ಪುಸ್ತಕವನ್ನೇ ಮಾಯ ಮಾಡಿಬಿಟ್ಟವ್ರು ತುಂಬ ಜನ. ಮತ್ತು ಅದರೊಳಗೆ ಏನೇನು ಚಿತ್ತಾರ ಮಾಡಿದವರು, ಭಗ್ನಂ ಜೀರ್ಣಂ ದುಷ್ಟಂ ಚ ಖಂಡಶಃ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಿಕೊಟ್ಟವರು. ಅದು ರಾಕ್ಷಸೀ ಲಕ್ಷಣ, ದೈವಿ ಲಕ್ಷಣ ಇನ್ನೊಂದು. ಹಾಗೆ ಅವರೆಲ್ಲ ಒಪ್ಪ ಮಾಡಿಕೊಡುವಂಥದ್ದಾಯಿತು. ಆಗ ದೇವತೆಗಳೆಲ್ಲ ತಿರುಗಿ ನೋಡ್ತಾರೆ ರಾಕ್ಷಸರ ಕಡೆಗೆ. ತಿರೋಭೂತೇ ಸದ್ಯ ತ್ರಿಭುವನ ಗುರೋ ಸ್ವಾಮಿನಿ ಹರೋ ವಿಷೀದಂತೌ ವಿಷೀದಂತೋ ದೈತ್ಯ ವಿಭದ ಗುರು ಮಾನಮ್ಯ ಶತಶಃ ಅಯಾಚಂತಸ್ಥಾತುಂ ನಿಭೃತಮಭಯಂ ಭೋಗಿ ಭುವನೇ ತಥೇತಿ ಸ್ವೀಚಕ್ರುಸ್ತದಪಿ ವಿಭುಧ ದೇಶಿಕ ಗಿರ. ಮಹಾವಿಷ್ಣು ಹೀಗೆ ಹೇಳಿ ಮಾಯವಾದ ತಕ್ಷಣ ರಾಕ್ಷಸರಿಗೆ ತಮ್ಮ ಪರಿಸ್ಥಿತಿ ಗೊತ್ತಾಗಿ ಸಂಕಟಪಟ್ಟು ದೇವಗುರು ಬೃಹಸ್ಪತಿಯನ್ನು ಕೇಳ್ಕೋತಾರೆ. ನೋಡಿ, ನೀವು ಬಂದು ಮಾಡಿಕೊಂಡ್ರಲ್ಲ ಒಪ್ಪಂದ, ಈಗ ನಮ್ಮ ರಾಜ್ಯವನ್ನಾದರೂ ನಮಗೆ ಕೊಡಿ ಅಂತ, ಖಂಡಿತ ನಿಮಗೆ ಕೊಡ್ತೀವಿ ಅಂತ ಪಾತಾಳ ಲೋಕವನ್ನು ಅವರಿಗೆ ಕೊಟ್ಟು ಅವ್ರನ್ನ ಕಳಿಸಿಕೊಡ್ತಾರೆ. ಇದನ್ನು ನೋಡಿದಾಗ ಕೆಲವರಿಗೆ ರಾಕ್ಷಸರಿಗೆ ಅನ್ಯಾಯವಾಯಿತು ಅಂತ ಅನಿಸ್ಬೋದು. ಆದರೆ ಅಲ್ಲಿಯ ಸ್ವಭಾವ ನೋಡಬೇಕು. ಮತ್ತು ಇದನ್ನು ಸೋಷಿಯಾಲಜಿ ಥರ ನೋಡೋದಲ್ಲ, ಇಟ್ ಹ್ಯಾಸ್ ಟು ಬಿ ಸೀನ್ ಆ್ಯಸ್ ಸೈಕಾಲಜಿ ಆ್ಯಂಡ್ ಪ್ಯಾರಾಸೈಕಾಲಜಿ. ಏನದು, ರಾಕ್ಷಸರು ಅಂದರೆ ಯಾವುದೋ ಒಂದು ಜನಾಂಗ ಅಂತ ನೋಡುವುದಲ್ಲವೇ ಅಲ್ಲ, ಅವರು ನಮ್ಮೊಳಗಿನ ಭಾಗ ಅಂತ. ನಮ್ಮೊಳಗಿರುವ ಸದಸ್ಯಶಕ್ತಿಗಳ ಸಂಗ್ರಾಮವೇ ಈ ದೇವಾಸುರ ಸಂಗ್ರಾಮ ಅನ್ನೋದನ್ನು ನೋಡಬೇಕು. ಹಾಗೆ ನೋಡದೇ ಇದ್ದರೆ ತಪ್ಪಾಗುತ್ತದೆ. ಆದರೆ ಇಡೀ ವೇದಗಳಲ್ಲಿ, ಪುರಾಣಗಳಲ್ಲಿ, ಎಲ್ಲೆಲ್ಲಿಯೂ ಮತ್ತೆ ಬರುವುದು ಇದು ಒಂದೇ ವರ್ಗದಲ್ಲಿ ನಡೆದ ಸಂಘರ್ಷ.
ಒಂದೇ ಜನಾಂಗದಲ್ಲಿ ನಡೆದ ಸಂಘರ್ಷ ಅಂತ ಅನ್ನೋದು ಕಾಣುತ್ತದೆ. ಅಂದರೆ ಆಧ್ಯಾತ್ಮಿಕವಾದ ಅರ್ಥಕ್ಕೆ ಭಿನ್ನವಾದ ಅಂದರೆ ವಿರುದ್ಧವಲ್ಲದ ಆದಿಭೌತಿಕ ಅರ್ಥ ಕೂಡ ಈ ಹೊತ್ತಿನವರು ಇಂಟರ್ಪ್ರಿಟ್ ಮಾಡೋದಕ್ಕಿಂತ ವಿಭಿನ್ನವಾದದ್ದು, ವ್ಯತ್ಯಸ್ತವಾದದ್ದು, ಇಂದಿನವರು ಹೇಳ್ತಕ್ಕಂಥ ತುಂಬ ತಪ್ಪಿನದು. ಹಾಗಾಗಿ ಇಲ್ಲಿರೋದು ಆ ಪಾಶ್ಚಾತ್ಯರು ಯಾರೋ ಕರಿಯ ಜನಾಂಗವನ್ನು ಮತ್ತೊಬ್ಬರನ್ನು ಹೋಗಿ ದಬ್ಬಾಳಿಕೆ ಮಾಡಿದಂಥ ರೀತಿ ಇದು ಅಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆಮೇಲೆ ಅಥ ಪುನರ್ ಅಂತರ್ನಿಗೂಢ ಮತ್ಸರಾನ್ ಅಪಿ ಅಭಿನೀತ ಮಹಾವಿನಯಾನ್ ಅಪನೀತ ವಿಷಯಾನ್ ವಿಷಾನಿವ ಮಹೋರಗಾನ್ ಅಸುರಾನ್ ವಿಸೃಜ್ಯ ಸುಧಾರಸಾಸ್ವಾದ ಸುಹಿತತೆಯಾ ಕಂದುಕಮಿವ ಮಂದರಂ ಕರತಲೇನೇವ ಧಾರಯಂತ ಪ್ರಶಂಸಂತೋ ವಾಸುಕಿಂ ಭವತ್ಪ್ರಸಾದೇನ ವಯಮರ್ತ್ಯ ಅಭೂಮೇತಿ ಪರಿರಭ್ಯ ನಿರ್ಭರಂ ಪ್ರಸ್ಥಾಪ್ಯ ರಸಾತಲಂ ಉಪವೇಶಯಂತೋ ಯಥಾಪುರಂ ಮಂದರಂ ಉಪತಸ್ಥಿರೇ ಚಂದ್ರಶೇಖರಂ. ಆಮೇಲೆ ಆ ರಾಕ್ಷಸರ ಅವಿನಯದಲ್ಲಿಯೂ ವಿನಯದ ಸೋಗಿದ್ದರೂ ಕೂಡ ತಾಳಿಕೊಂಡು ಅವರು ಈಗ ವಿಷವಿಲ್ಲದ ಹಾವುಗಳಂತೆ ಆಗಿದ್ದಾರೆ ಅಂತ ಭಾವಿಸಿಕೊಂಡು ಚೆಂಡಿನಂತೆ ಮಂದರವನ್ನು ಕೈಯಲ್ಲಿ ಹಿಡಿದು ಅದನ್ನು ಯಥಾಸ್ಥಾನದಲ್ಲಿ ಸ್ಥಾಪಿಸಿ ವಾಸುಕಿಯನ್ನು ಅಪ್ಪಿಕೊಂಡು ಕೃತಜ್ಞತೆಗಳೊಂದಿಗೆ ವಂದನೆಯೊಂದಿಗೆ ಆತನನ್ನು ಅವನ ನೆಲೆಗೆ ಮುಟ್ಟಿಸಿ ಮಹಾದೇವ ಶಿವನನ್ನು ಧ್ಯಾನ ಮಾಡ್ತಾರೆ. ಉಪತಸ್ಥಿರೇ ಆಗ ಶಿವನನ್ನು ಪ್ರಾರ್ಥಿಸ್ತಾರೆ. ಕ್ಷಮೇತಾ ಶ್ರೀಕಂಠ ಪ್ರಚಲನಮಿದಂ ಮಂದರಗಿರೇಹೆ ಕ್ಷಮೇತಾ ಕಾಕೋಲಂ ಕಬಲಯಿತು ಮಾಶಾಸನಮಿ ಕ್ಷಮೇತಾ ಯತ್ ಪೂಜಾ ಸ್ವಪರಿಚಿತ ಅಪರಿಚಿತ ಮಾಸೀದ್ ಅಹರಹ ಪ್ರಪನ್ನಾಸ್ತ್ವಾಮೇಕಂ ಶರಣಮಶರಣ್ಯ ವಯಮಮಿ. ಶ್ರೀಕಂಠ, ನಿನ್ನ ನೆಲೆಯಾದ ಮಂದರಗಿರಿಯನ್ನು ನಾವು ಅಲ್ಲಾಡಿಸಿದ್ವಿ, ಆ ಅಪಚಾರ ಕ್ಷಮಿಸು. ಮತ್ತು ನಿನಗೆ ನಾವು ವಿಷವನ್ನು ಕುಡಿಯಬೇಕು ಅನ್ನುವಂತೆ ಬೇಡಿಕೊಳ್ಳುವಂತೆ ಆಯಿತು, ಆ ಅಪಚಾರಕ್ಕೂ ಕ್ಷಮೆ ಇರಲಿ. ಮತ್ತು ಕ್ಷಮೇತಾ ಯತ್ ಪೂಜಾ ಸ್ವಪಚರಿತ ಮಾಸೀದ್ ಅಹರಹ, ನಿನ್ನ ಪೂಜೆಯಲ್ಲಿ ಆಗೀಗ ನಡೀತಕ್ಕಂಥ ತಪ್ಪುಗಳೇನಿದೆ ಅದನ್ನೆಲ್ಲ ಕ್ಷಮಿಸು. ಯಾಕೆ ನಾವು ಪ್ರಪನ್ನರಾಗಿದ್ದೀವಿ. ಅಕ್ಷ್ಣೋ ಪುಷ್ಪವತೋರೇಕಂ ಅರ್ಪಯನ್ನೀಶತೆ ಪದೇ ಚಕ್ಷುಷಿ ಪುಂಡರೀಕಾಭೆ ಚತುರೋ ಲಭತಾಚ್ಯುತ. ಆ ಮಹಾವಿಷ್ಣು ಕೂಡ ಇಷ್ಟು ಜಾಣ ಅಂತಂದರೆ ಒಂದು ಹೂವನ್ನು ಅರ್ಪಿಸಿ ಕಣ್ಣಿನ ರೂಪದಲ್ಲಿ ಎರಡು ಸುಂದರವಾದಂಥ ಕಣ್ಣುಗಳನ್ನು ಪಡೆದ ಕಮಲಾಕ್ಷ ಅಂತ. ಇಂಥದ್ದು ನಿನ್ನ ಮಹಿಮೆ, ಕಣ್ಣು ಕೊಡ್ತೀಯ ನೀನು, ಜ್ಞಾನವನ್ನು ಕೊಡ್ತೀಯ. ದೇವಾನಾಂಬೆಪಿ ದುರ್ಬಲಂ ದುರ್ಲಭಂ ಪದಮಿದಂ ಲಬ್ಧಂ ಮಯೋಪಾಯತಃ ದ್ವಿತ್ರೈರ್ ಬಿಲ್ವದಲೈಃ ಪ್ರತಾರ್ಯ ಶಿವಂ ಇತ್ಯೇವಂ ಜನೋ ಮನ್ಯತೆ ಮದ್ಭಕ್ತಾಂಗ್ರೆ ರಜಸ್ಪೃಶೋಪಿ ಸುಲಭಂ ಕ್ಷುದ್ರಂ ಪದಂ ವೇದಸೋ ದತ್ವಾ ಸೇವಕ ಏವ ವಂಚಿತ ಇತಿ ಸ್ವಾಮಿನ್ ಭವಾನ್ ಮನ್ಯತೆ. ನೀನು ಎಂಥ ಉದಾರಿ, ಭೋಲಾಶಂಕರ ಅಂತ ಕರೀತಾರಲ್ಲ, ನೀನು ಒಂದೆರಡು ಬಿಲ್ವಪತ್ರಗಳಿಂದಲೇ ಎಂತೆಂಥದ್ದು ಮಾಡಿಬಿಡ್ತೀಯ. ಭಕ್ತರು ಅಂದ್ಕೋತಾರೆ, ಓ ಈ ಶಿವ ಬಹಳ ಸುಲಭ, ಭಕ್ತ ಪರವಶನಾದಂಥವನು, ಭಕ್ತ ಸುಲಭನಾದವನು ಅಂತ ಹೇಳಿಬಿಟ್ಟಿದನು. ಒಂದೆರಡು ಬಿಲ್ವದಳವನ್ನು ಒಂದು ಚೊಂಬು ನೀರನ್ನು ಸುರಿದು ಬಿಟ್ಟರೆ ಸಾಕು, ನೀನು ಒಲೆದು ಬಿಡ್ತೀಯ ಅಂತ ಅಂದ್ಕೋತಾರೆ. ಹಾಗಾಗಿ ನಿನ್ನನ್ನು ಮರಳು ಮಾಡ್ತಾ ಇದ್ದೀವಿ ಅಂತ. ಆದರೆ ನೀನೇನು ಭಾವಿಸ್ಕೋತೀಯ, ಅಯ್ಯೋ ಶಿವಭಕ್ತರ ಪಾದ ಧೂಳಿಯನ್ನು ಶಿರಸ್ಸಿನಲ್ಲಿ ಧರಿಸಿದ್ರೇ ಬ್ರಹ್ಮನಿಗಿಂತ ಮಿಗಿಲಾದ ಪದವಿ ನಾನು ಕೊಡ್ತೀನಿ. ಇವ್ರು ನೋಡಿದ್ರೆ ಜುಜುಬಿ ಸ್ವರ್ಗ ಬಯಸ್ತಾರಲ್ಲ, ಇದೆಂಥ ಅವಿವೇಕ ನನ್ನ ಭಕ್ತರದು ಅಂತ ನೀನು ಪಾಪ ಸಂಕಟ ಪಡ್ತೀಯ ಅಂತ. ಅಂದರೆ ಭಕ್ತರು ಏನಂದ್ಕೋತಾರೆ, ನಾವು ಅಲ್ಪವನ್ನು ಮಾಡಿ ಅನಲ್ಪ ಪಡಿತಾ ಇದ್ದೀವಿ ಅಂತ. ಇವರು ಅನಲ್ಪವನ್ನು ಮಾಡಿ ಅಲ್ಪವನ್ನು ಪಡಿತಾ ಇದ್ದಾರಲ್ಲ ಅಂತ ಅವನಂದ್ಕೋತಾನೆ ಭಗವಂತ. ಇಂಥದ್ದು ಆತನ ಕಾರುಣ್ಯ. ಇತಿ ಸ್ತುವಂತೋ ವಿಭುಧ ಪ್ರಸನ್ನಾಸ್ಮೋ ಯುಷ್ಮಾಸು ಪರಿಲಯಿತ ಪರಿಪಾಲಯಿತ ಯಥಾಪುರಂ ಸ್ವರಾಜ್ಯಮಿತಿ ಪ್ರಸನ್ನ ಗಂಭೀರಾಮ ಆಕರ್ಣ್ಯ ಪಾರಮೇಶ್ವರೀಂ ಗಿರಂ. ಅಶರೀರವಾಣಿಯಿಂದ ನೀವೆಲ್ಲ ಸ್ವರ್ಗವನ್ನು ಚೆನ್ನಾಗಿ ಆಳಿ ಅಂತ ಅನುಗ್ರಹ ಬಂದಾಗ ಪರಮಾನಂದ ನಿರ್ಭರ ಪ್ರಾಕ್ ಪ್ರಸ್ಥಾಪಿತೇನ ಗುರುಣ ಸಜ್ಜೀಕೃತಾಂ ಪರಿತ್ಯಕ್ತಾಂ ಅಸುರೈಹಿ. ಆಮೇಲೆ ರಾಕ್ಷಸರು ಈಗಾಗಲೇ ಬಿಟ್ಟಿರತಕ್ಕಂಥ ಈಗಾಗಲೇ ಬೃಹಸ್ಪತಿ ಹೊರಟು ನೆಲೆ ಮಾಡಿದಂಥ ಸ್ವರ್ಗಕ್ಕೆ ಹೋಗಿ ಪ್ರಸಾದಿತಾಂ ವಿಶ್ವಕರ್ಮಣ. ವಿಶ್ವಕರ್ಮ ಈ ಅಸುರರು ಬಿಟ್ಟು ಹೋದ್ಮೇಲೆ ಅವರು ಸ್ವಲ್ಪ ಗಲೀಜಿ ಮಾಡಿರ್ತಾರೆ, ಕಲರ್ ವಾಷಿಂಗು ಮತ್ತು ಸ್ವಲ್ಪ ಪ್ಲಂಬಿಂಗ್ ವರ್ಕು ಎಲೆಕ್ಟ್ರಿಸಿಟಿ ವರ್ಕ್ಸು ಇತ್ಯಾದಿಗಳನ್ನೆಲ್ಲ ಮಾಡಿಕೊಡ್ಬೇಕಲ್ಲ. ಒಬ್ಬೊಬ್ಬ ಮಿನಿಸ್ಟ್ರು ಆ ಕ್ವಾರ್ಟರ್ಸ್ ಬಿಟ್ಟು ಹೋದ್ಮೇಲೆ ಅವನು ರತ್ನಗಂಬಳಿಯಿಂದ ಮೊದಲುಗೊಂಡು ಅಲ್ಲಿರ್ತಕ್ಕಂಥ ಕ್ಯಾಲೆಂಡರ್ಗಳು ಫೋಟೋಗಳು ಚಿತ್ರಗಳಿಂದ ಮೊದಲುಗೊಂಡು ಅಡುಗೆ ಮನೆಯಲ್ಲಿ ಪಾತ್ರೆ ಪರಡಿಯಿಂದ ಮೊದಲುಗೊಂಡು ಕರ್ಟನ್ಗಳಿಂದ ಮೊದಲುಗೊಂಡು ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ರಾಷ್ಟ್ರಪತಿ ಆಕೆಯನ್ನು ಏನನ್ನಬೇಕು ಗೊತ್ತಿಲ್ಲ, ಆ ಪ್ರತಿಭಾ ಪಾಟೀಲು. ಇನ್ನು ಅಲ್ಲಿರೋ ಗೋಡೆಗಳನ್ನು ಕಿತ್ಕೊಂಡು ಹೋಗೋದು ಬಾಕಿ ಇತ್ತು, ಅಷ್ಟು
ಅಷ್ಟು ಗುಡಿ ಗುಂಡಾರ ಗುಡಿಸ್ಕೊಂಡು ಹೋಗಿದ್ದು. ಅದೇ ಮಹಾನುಭಾವರು ಪಾಪ ಅಬ್ದುಲ್ ಕಲಾಮು, ಹೋಗವಾಗ ಎರಡು ಸೂಟ್ ಕೇಸು, ಬರುವಾಗಲೂ ಎರಡು ಸೂಟ್ ಕೇಸು, ಅದು ಬಿಟ್ಟು ಇನ್ನೇನೂ ಇಲ್ಲ. ಈ ಅಮ್ಮ ನೋಡಿದ್ರೆ ಆ ಇಡೀ ರಾಷ್ಟ್ರಪತಿ ಭವನವನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟಿದ್ದು. ಅಯ್ಯೋ ಕರ್ಮ, ಇಂಥ ಅಯೋಗ್ಯರಿರ್ತಾರೆ. ಈ ರಾಕ್ಷಸರು ಹಂಗೆ ಗಬ್ಬೆಬ್ಬಿಸಿದ್ರೆ, ಸ್ವರ್ಗವನ್ನು ನರಕ ಮಾಡಿದರೆ, ಅದನ್ನೆಲ್ಲ ಮತ್ತೆ ರೆನೊವೇಷನ್ ಮಾಡಿಸ್ಕೊಂಡು ವಿಶ್ವಕರ್ಮನ ಮೂಲಕ ಪರಿತೋಪ್ಯಭಿನವಾಮಿವ ಸರ್ವ ಸೌಭಾಗ್ಯವತೀಂ ಅಮರಾವತೀಂ ಅಸಾಧ್ಯ, ಒಂದು ಹೊಸ ಅಮರಾವತಿಯಂತೆ ಮಾಡಿ. ಈ ಸೂಚನೆಗಳಲ್ಲಿ ನೀಲಕಂಠ ದೀಕ್ಷಿತನ ಹಾಸ್ಯ, ಲೋಕಾವೇಕ್ಷಣೆ ಮತ್ತು ಅನುಭವ ಎಲ್ಲ ಕಾಣಿಸುತ್ತದೆ. ಪ್ರಣಮ್ಯ ವಾಚಸ್ಪತಿಂ, ಬೃಹಸ್ಪತಿಗೆ ನಮಸ್ಕರಿಸಿ ಪ್ರಸಾದ್ಯ ಯಥೋಚಿತಂ ಮಹರ್ಷಿಗಣ. ಇಲ್ಲಿವರೆಗೂ ರಾಕ್ಷಸರ ಬಾಧೆಗೆ ಸಂತ್ರಸ್ತರಾಗಿ ಪಾಪ ಅವರು ಒದ್ದಾಡ್ತಾ ಇದ್ರು ಋಷಿಗಳು, ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿ ಪರಿರಭ್ಯ ಪರಸ್ಪರಂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಂತೂ ಬದುಕು ಬಂದ್ವಿ, ಅಂತೂ ಇನ್ನು ಅಜರಾಮರರಾಗಿರ್ತೀವಿ ಅಂತಂದುಕೊಂಡು ಪ್ರತಿಷ್ಠಾಪ್ಯ ಸಿಂಹಾಸನೆ ಶತಕ್ರತುಂ, ಇಂದ್ರನನ್ನು ಅವನ ಆಸನದಲ್ಲಿ ಕೂಡಿಸಿ ಆದಿಷ್ಟಾನಿ ತೇನ ಸ್ವಾನಿ ಸ್ವಾನಿ ಸ್ಥಾನಾನಿ. ಮತ್ತು ಅವನು ನೀವೆಲ್ಲ ಯು ಆರ್ ರೀಇನ್ಸ್ಟೇಟೆಡ್ ಇನ್ ದಿ ಸೇಮ್ ಪೊಸಿಷನ್ಸ್ ಅಂತೆಲ್ಲ ಆದಮೇಲೆ, ಅಂದರೆ ಕ್ಯಾಬಿನೆಟ್ ಕೂಡ ಆಯಿತು, ಎಲ್ಲ ನಿಗಮಗಳು ಮಂಡಳಿಗಳು ಬೋರ್ಡ್ಗಳು ಎಲ್ಲ ದಿಕ್ಕು ಎಲ್ಲರೂ ಬಂದರು ಅಂತ ಆದಮೇಲೆ, ಪರಿಪಾಲಯ ಅಂಚಕ್ರಿರೇ ಅರ್ಚಂತಸ್ತರುಣೆಯಂತು ಚೂಡ ಮಸಕೃತ್ ಸಂಕೀರ್ತಯಂತೋ ಹರಿಂ ಧ್ಯಾಯಂತಸ್ತ್ರಿಜಗದ್ವಿಮೋಹ ಜನನೀಂ ಶಕ್ತಿಂ ಪರಾಂ ಶಾಂಭವೀಂ ಆಜ್ಞಾಂ ಮೂರ್ಧನಿ ಬಿಭ್ರತ ಸುರಗುರೋರಾನಂದ ಎಂತೋ ಮುನೀನ್ ಸ್ವಚ್ಛಂದಂ ತ್ರಿದಿವೌಕಸೋ ಬಭುಜರೇ ಸ್ವರಾಜ್ಯಮವ್ಯಾಹತಂ. ಪರಮಾತ್ಮನ ಭಕ್ತಿಯಿಂದ ವಿವೇಕ ತಂದುಕೊಟ್ಟು ಇದ್ರು. ಅಧಿಕಾರದ ಮದ ಏನು ಮಾಡುತ್ತದೆ ಅನ್ನೋದು, ಏನು ವಿವೇಕ ಮಾಡುತ್ತದೆ, ಎಂತೆಂಥ ತೊಂದರೆ ಕೊಡುತ್ತದೆ ಅಂತಾಯಿತು. ಇದಿಷ್ಟು ಆಗಿದ್ದು ಒಂದು ನಿರ್ಮಾಲ್ಯವನ್ನು ಸರಿಯಾಗಿ ಸ್ವೀಕರಿಸದೆ ಹೋಗಿದ್ದರಿಂದ, ದುರ್ವಾಸನ ಕೋಪದಿಂದ ಅಂತ ಹೇಳಿ ಮುಂದೆ ತಾನು ತನ್ನ ಮಾತಿನಿಂದ ಸಮಾಪ್ತಿ ಮಾಡ್ತಾನೆ. ಇದು ಒಂದು ಭರತವಾಕ್ಯದಂತೆ ಕೋಲಫೋನ್ ತರಹ ತನ್ನ ಸಿಗ್ನೇಚರ್. ವಾಚಂ ವ್ಯಾಕುರುತೆ ಚಿರಂತನಗಿರಿಂ ಮೀಮಾಂಸತೆ ಚೋಭಯಿಂ ಪಾಥ ಪಂಥಃಕಾವ್ಯ ಪಥೇಶು ಪಾದಕಮಲೆ ಸಕ್ತಃ ಪುರಾರೇತಿ ಪುರಾರೇರಿತಿ ಮಾಮೇ ತತ್ ಕಥಯಿಷ್ಯತೀತಿ ರಚಿತಂ ಕಾವ್ಯಂ ಮಯಾ ತತ್ ಪುನಃ ತಾವದ್ವಕ್ಷ್ಯತಿ ವಾನವಾ ತದುಪರಿ ನ್ಯಸ್ತಃ ಸಮಸ್ತೋಭರಃ. ನೀಲಕಂಠ ದೀಕ್ಷಿತನ ಮತ್ತೆ ಸ್ವಭಾವ ಬರುತ್ತದೆ. ವಾಚಂ ವ್ಯಾಕುರತೆ ಚಿರಂತನಗಿರಿಂ, ಅವನು ವೇದಗಳನ್ನು ವ್ಯಾಖ್ಯಾನ ಮಾಡ್ತಾನೆ. ಮೀಮಾಂಸತೆ ಚೋಭಯೀಂ, ಕರ್ಮಕಾಂಡ ಜ್ಞಾನಕಾಂಡಗಳನ್ನು ಅರ್ಥವತ್ತಾಗಿ ವಿವೇಚನೆ ಮಾಡ್ತಾನೆ. ಪಂಥಕಾವ್ಯ ಪಥೇಶು, ಕಾವ್ಯದ ಮಾರ್ಗದಲ್ಲಿ ಪಥಿಕನಾಗಿದ್ದಾನೆ. ಪುರಾರಾತೆಹೆ ಪಾದಕಮಲೆ ಸಕ್ತಃ, ಮಹಾದೇವನ ಪಾದಕಮಲಗಳಲ್ಲಿ ಮಗ್ನನಾಗಿದ್ದಾನೆ. ಇಲ್ಲಿ ಅವನ ವೇದಾಂಗಗಳ ಪಾಂಡಿತ್ಯ, ಪೂರ್ವೋತ್ತರ ಮೀಮಾಂಸೆಗಳ ಪಾಂಡಿತ್ಯ, ಕಾವ್ಯ ಕೌಶಲ ಎಲ್ಲ ಬಂದಿದೆ. ಮಾಮೇತತ್ ಕಥಯಿಷ್ಯತೀತಿ ರಚಿತಂ, ಈ ಕಥೆಯನ್ನೇ ನನಗೆ ತಿಳಿಸ್ತಾನೆ ಅಂತ ಕಾವ್ಯಂ ಮಯಾ ರಚಿತಂ ತತ್ ಪುನಸ್ತಾವತ್ ವಕ್ಷ್ಯತಿ ವಾನವ ತದುಪರಿ ನ್ಯಸ್ತ ಸಮಸ್ತೋಭರ. ಮತ್ತೆ ಅವನು ಇನ್ನೇನು ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ, ಅವನ ತಲೆ ಮೇಲೆ ಭಾರ ಇಟ್ಟಿದ್ದೀನಿ, ಅಂದರೆ ಅವನು ನುಡಿಸಿದ್ದನ್ನು ನಾನು ನುಡಿದಿದ್ದೀನಿ, ಮತ್ತೊಂದಲ್ಲ ಅಂತ. ಈ ಭಾವ ಭಕ್ತ ಕವಿಗಳದು. ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ, ಈ ರೀತಿಯಾದ ಭಾವ ಕ್ಲಾಸಿಕಲ್ ಪೋಯಿಟ್ಸ್ ಅಂತೀವಲ್ಲ, ಕಾಳಿದಾಸ ಭೌಭೂತಿ ಇವರುಗಳಲ್ಲೆಲ್ಲ ಕಾಣಿಸೋಲ್ಲ. ಭೌಭೂತಿ ಎಂ ಬ್ರಹ್ಮಾಣಮಿಯಂ ದೇವಿ ವಾಗ್ವಶ್ಯೇವಾನು ವರ್ತದೆ ಅಂತಾನೆ, ನನ್ನ ಹಿಂದೆ ಸರಸ್ವತಿ ಬರ್ತಾಳೆ ಅಂತಾನೆ. ಪಿಲ್ಲನ ಬರಿ ಪಿನವೀರಭದ್ರ ಅಂತ ತೆಲುಗಿನ ಕವಿ ಇದ್ದ, ವಾಣಿನಾರಾಣಿ ಅಂತಾನೆ, ಸರಸ್ವತಿ ತನ್ನವಳು ಅಂತ. ಇವ್ರದ್ದು ಹಾಗಲ್ಲ, ಅವನು ನುಡಿಸಿದಂತೆ ಅವನಲ್ಲಿರತಕ್ಕಂಥದ್ದು ಅಂತ. ಆ ಲಕ್ಷ್ಮೀಶ ಹೇಳ್ತಾನಲ್ಲ, ವೀಣೆಯನ್ನು ವೈಣಿಕ ನುಡಿಸುವಂತೆ ತಾನು ಆ ವೈಣಿಕನಾದ ದೇವಪುರ ಲಕ್ಷ್ಮೀರಮಣನ ಕೈಯಲ್ಲಿದ್ದೀನಿ ಅಂತ. ನಮ್ಮ ಪ್ರಭುಲಿಂಗಲೀಲೆಯ ಕರ್ತೃ ಚಾಮರಸ ಹೇಳ್ತಾನೆ, ದೇಗುಲವೇ ನುಡಿವಂತೆ ಮರುಳು, ಮರುದನಿಯನ್ನು ಕೊಡುವಂತೆ, ಒಂದು ಕೂಗಿದ್ರೆ ದೇವಸ್ಥಾನದಿಂದ ಪ್ರತಿಧ್ವನಿ ಬರುತ್ತದೆ, ದೇವಸ್ಥಾನವ ನುಡಿಯೋದು, ಹೊರಗಿನ ನುಡಿಗೆ ದೇವಸ್ಥಾನದ ಮರುದನಿ. ಹಾಗೆ ನನ್ನ ಹೃದಯ ಗುಹೆಯಿಂದ ನಾನು ಪ್ರಭುದೇವರ ಜೀವನವನ್ನು ಪ್ರತಿಧ್ವನಿಸ್ತೀನಿ, ಮಹಾದೇವನೇ ಧ್ವನಿ ಅಂತಂತಾನೆ. ಈ ರೀತಿ ಈ ಬಗೆಯ ಈ ಅಮೃತ ಮಥನದ ಪರಮಾರ್ಥ ಏನು ಅಂತ ನೋಡಿದ್ರೆ, ನನಗನಿಸುವುದು ನಮ್ಮ ಅಂತರಂಗವೇ ಕ್ಷೀರಸಾಗರ, ಬಹಳ ಬೇಗ ಕಲುಷಿತವಾಗುತ್ತದೆ. ದಧಿಸಾಗರ ಕಲುಷಿತವಾಗೋಲ್ಲ. ಮೊಸರಿಗೆ ನೀವು ಎಷ್ಟು ನೀರು ಎಷ್ಟು ನಿಂಬೆಹಣ್ಣು ಹಿಂಡಿದ್ರೂ ಅದೇನು ಒಡೆಯೋಲ್ಲ, ಇದೀಗಾಗಲೇ ಮೊಸರಾಗಿದೆ. ಹಾಲು ಹಾಗಲ್ಲ, ಏನು ಸ್ವಲ್ಪ ಬಂದರೂ ಅಪಾಯ, ಹುಳಿತ ಹಾಳಾಗುತ್ತದೆ, ಒಡೆದು ಕೆಡುತ್ತದೆ. ಈ ಕಾರಣದಿಂದ ಅಂತರಂಗ ಬಹಳ ಸೂಕ್ಷ್ಮವಾದದ್ದು, ಬೇಗ ವ್ಯಭಿಚಾರ್ಯವಾಗುವಂಥದ್ದು, ಹಾಳಾಗುವಂಥದ್ದು. ಅಲ್ಲಿ ಒಳಿತು ಕೆಡುಕುಗಳ ಸಂಘರ್ಷ ಇದ್ದೇ ಇರುತ್ತದೆ, ಅದೇ ದೈವಾಸುರಿ ಶಕ್ತಿಗಳು, ದೈವಿ ಆಸುರಿ ಶಕ್ತಿಗಳು. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ
ಈ ಮನೋಮಥನ ಮಾಡಿಕೊಳ್ಬೇಕು. ಅದು ಯಾವುದು? ಮನನ. ಮನನ ಮಾಡುವುದೇ ಮನೋಮಥನ. ಮನನ ಮಾಡೋದಕ್ಕೆ ಏನಾದರೂ ಬೇಕಲ್ವಾ? ಈ ಕಾವ್ಯದಲ್ಲಿ ಬರದೇ ಇದ್ದದ್ದೊಂದು ಪುರಾಣದಲ್ಲಿರುವುದೇನೆಂದರೆ, ಸಮುದ್ರ ಮಥನ ಕಾಲದಲ್ಲಿ ದಿವ್ಯೌಷಧಿಗಳನ್ನು ಮೂಲಿಕೆಗಳನ್ನೆಲ್ಲ ತಂದು ಸುರಿದರು ಅಂತ. ಅದು ಎಲ್ಲ ವಿಚಾರ ಜಾತ. ಸಾರದೊಡಗೇನು ವಿಚಾರ ದೊಲೆಯಲಿ ಮಾಡಿ, ನೂರಾರು ಮತವಿಹುದು ಲೋಕ ದುಗ್ರಾಣದಲ್ಲಿ ಎಲ್ಲವನ್ನು ತೆಗೆದುಕೊಂಡು ಎಲ್ಲ ವಿಚಾರಗಳನ್ನು ತಂದು ಹಾಕ್ಕೋಬೇಕು ಅಂತರಂಗದಲ್ಲಿ. ಆ ಅಂತರಂಗವನ್ನು ಒಡೆಯಬಾರದು, ಕೆಡಿಸದೇ ಇರತಕ್ಕಂಥದ್ದು. ಎಂತೆಂಥದ್ದು ತರಬೇಕು ಅಂತ ಹೇಳು, ಹೆಮ್ಮಣ್ಣು ಎಲ್ಲ ತಂದರೆ ಆಗೋದಿಲ್ಲ. ಒಳ್ಳೆಯ ಮೂಲಿಕೆಗಳನ್ನು ತರಬೇಕು. ಶ್ರೋತವ್ಯಮೇವ ಶ್ರೋತವ್ಯಂ ನತ್ವನ್ಯತೆ. ಹಾಗೆ ಆ ರೀತಿಯಾದ ಶಾಸ್ತ್ರ ಚಿಂತನೆಯನ್ನು, ವಿಚಾರವನ್ನು ಕೇಳಬೇಕು. ಅದು ದಿವ್ಯ ಮೂಲಿಕೆಗಳು. ಆಮೇಲೆ ಅದರ ಒಳಿತು ಕೆಡಕುಗಳನ್ನು ಮಥನ ಮಾಡಬೇಕು. ಅದು ಮನನ. ಹಾಗೆ ಮಾಡಿದ ಮೇಲೆ ನಿಧಿಧ್ಯಾಸನದಿಂದ ಸಾಕ್ಷಾತ್ಕಾರವಾಗುತ್ತದೆ, ಅಲ್ಲಿಗೆ ಅಮೃತ ಬರುತ್ತದೆ ಅಂತ. ಈ ಮಧ್ಯದಲ್ಲಿ ಹಾಗೆ ಮಾಡುವಲ್ಲಿ ಕರ್ಮಯೋಗ ಮತ್ತು ರಾಜಯೋಗ ಇವೆಲ್ಲ ಒಲಿದು ಬರ್ತವೆ. ಕೇಳುವುದು ಮನನ ಮಾಡುವುದು ಎಲ್ಲ ಜ್ಞಾನಯೋಗಕ್ಕೆ ಸಂಬಂಧಪಟ್ಟದ್ದು. ಶ್ರವಣ ಮನನ ನಿಧಿಧ್ಯಾಸನಗಳು ಜ್ಞಾನಯೋಗದ ಮೂರು ಅಂಗಗಳು. ತ್ರಿಂಗೋ ಯೋಗ ಜ್ಞಾನಯೋಗ. ಇನ್ನು ಇಲ್ಲಿ ಆದಿಕೂರ್ಮನೆ ಯೋಗಶಕ್ತಿ ಸಂಯಮ, ಅದು ಬಹಳ ಮುಖ್ಯವಾದದ್ದು. ಆ ಸುಷುಮ್ನಾ ನಾಡಿ ಹರಿತಕ್ಕಂಥ ಕಶೇರುಕವೇ ಮೇರು. ಇನ್ನು ಯೋಗದ ಮೂಲಾಧಾರ ಸ್ಥಾನದಲ್ಲಿರುವ ಕುಂಡಲಿನಿಯೇ ಆ ವಾಸುಕಿ ಸರ್ಪ. ಮತ್ತು ಮೇಲಿಂದ ಭಗವಂತ ಹಿಡಿತಾನೆ, ಅದು ಮತ್ತೆ ಮುಳುಗಬಾರದು ಅಂತ. ಕೆಳಗಿಂದ ಆಧಾರ ಕೂರ್ಮನಾಗಿ ಹಿಡಿದಂತೆ ಮೇಲಿಂದ ನಾರಾಯಣ ಹಿಡಿತಾನೆ. ಭಗವದ್ಭಕ್ತಿ ಅದು ಮೇಲಿಂದಲೂ ಕೂಡ ಹಿಡಿತಕ್ಕಂಥದ್ದು. ಅವೆರಡರ ಮಧ್ಯದಲ್ಲಿ ಸದಸಚ್ಛಕ್ತಿಗಳ ಮಥನವಾದಾಗ ಮೊದಲು ಬರುವುದೇ ನಮ್ಮಿಂದ ಆಗೋದಿಲ್ಲ ಅನ್ನುವ ಭಾವ. ಆ ಭಾವವನ್ನು ನುಂಗಿ ನೊಡೆಯತಕ್ಕಂಥದ್ದೇ ಮೃತ್ಯುಂಜಯ ಶಕ್ತಿ. ಅದೇ ಮಹಾದೇವ ವಿಷವನ್ನು ನುಂಗಿ ನೊಣದದ್ದು. ದೇವ್ ಬೇಸಿಕ್ ಇನರ್ಷಿಯ ನಮ್ಮಲ್ಲಿ ಬರತಕ್ಕಂಥ ಪ್ರತಿಕೂಲತೆ ಯಾವುದುಂಟು ಅದು. ಮತ್ತು ಯಾವುದೊಂದರೊಳಗೂ ಬರತಕ್ಕಂಥ ಒಂದು ತ್ಯಾಜ್ಯವಾದ ಭಾವ ಯಾವುದಿದೆ? ಈಗ ಒಂದು ಮೆಟಲರ್ಜಿನಲ್ಲಿ ಒಂದು ಸ್ಲ್ಯಾಗ್ ಅಂತ ಮೇಲೆ ಬರುತ್ತೆ, ಕಿಟ್ಟ ಅದನ್ನು ಸುರಿದು ಬಿಡಬೇಕು. ಆ ಥರದ್ದು ಪ್ರತಿಯೊಂದರೊಳಗೂ ಇರುತ್ತದೆ ಮಾಲಿನ್ಯ. ಅದಾದ ಮೇಲೆ ಮತ್ತೆ ಮುಂದುವರಿಸಬೇಕು. ಎಷ್ಟೋ ಜನ ಅಲ್ಲಿಗೆ ಭಯಪಟ್ಟು ನಿಂತ್ಕೊಂಡು ಬಿಡ್ತಾರೆ. ಅದೇ ಇದೆಯಲ್ಲ ಭರ್ತೃರಿಯಲ್ಲಿ ಹೇಳ್ತಾನಲ್ಲ, ಆರಭ್ಯತೆ ನಕಲು ವಿಘ್ನ ಭಯೇನ ನೀಚೈಹಿ, ಆರಭ್ಯ ವಿಘ್ನ ನಿಹತಃ ವಿರಮಂತಿ ಮಧ್ಯ, ಪ್ರಾರಭ್ಯ ವಿಘ್ನ ನಿಹತಃ ವಿರಮಂತಿ ಮಧ್ಯಾಃ, ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ, ಪ್ರಾರಬ್ಧಂ ಉತ್ತಮ ಗುಣಾನ ಪರಿತ್ಯಜಂತಿ. ಎಷ್ಟೆಷ್ಟು ವಿಘ್ನಗಳು ಬಂದರೂ ತಡೆಯದೆ ಮುಂದುವರಿಯಬೇಕು ಅಮೃತೋತ್ಪತ್ತಿಯವರೆಗೆ. ಹಾಗೆ ಮಾಡುವಾಗ ಮಹಾಲಕ್ಷ್ಮಿ ಬರ್ತಾಳೆ. ಆಕೆ ಸಂಪತ್ತಿ, ಆ ಸಂಪತ್ತಿಯನ್ನು ಮೋಜಗಲ್ಲದೆ ಸ್ಥಿತಿಗೆ ನಮ್ಮ ಅಸ್ತಿತ್ವಕ್ಕೆ ಮಾಡಿಕೊಳ್ಬೇಕು. ಸ್ಥಿತಿಕರ್ತನಾದ ನಾರಾಯಣನ ವಶವರ್ತಿನಿ ಆಗಬೇಕು ಅವಳು. ಅವರ್ ರಿಸೋರ್ಸಸ್, ಅವರ್ ಇನ್ಕಮ್ ಶುಡ್ ಬಿ ಯೂಸ್ಡ್ ಫಾರ್ ಮೇಂಟೆನೆನ್ಸ್, ನಾಟ್ ಫಾರ್ ಎಕ್ಸ್ಟ್ರಾವೆಗೆಂಟ್ ಎಕ್ಸ್ಪೆಂಡಿಚರ್. ಅದಾದ ಮೇಲಿಂದ ಬೇರೆ ಬೇರೆ ಅನುಕೂಲಗಳು ಬರುತ್ತವೆ. ನಾನು ನಮ್ಮ ಜ್ಯೋತಿಷ್ಕರೆಲ್ಲ ಹೇಳೋದನ್ನು ನೋಡ್ತಿರ್ತೀನಿ, ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು, ಐರಾವತ. ಜ್ಯೋತಿರ್ಗ್ರಂಥಗಳಲ್ಲಿ ಅಶ್ವಯೋಗ ಇದೆ, ಗಜಯೋಗ ಇದೆ, ರಥಯೋಗ ಇದೆ, ಶಿಬಿಕಾ ಯೋಗ ಇದೆ. ಈ ಕಾಲದಲ್ಲಿ ಅಶ್ವ ಯಾವುದು, ಕುದುರೆ ಯಾವುದು, ಆನೆ ಯಾವುದು, ಗಜ ಯಾವುದು, ಅದಕ್ಕೆಲ್ಲರೂ ಅವರು ಟ್ವಿಸ್ಟ್ ಮಾಡಿಕೊಂಡು ಟೂ ವೀಲರ್ ಯೋಗ ಇದೆ ನಿಮಗೆ, ಫೋರ್ ವೀಲರ್ ಯೋಗ ಇದೆ ಅಂತೆಲ್ಲ ಹೇಳ್ತಾರೆ. ಐರಾವತ ಅಂತಂದರೆ BMW ಇನ್ಯಾವುದೋ ಒಂದು ಕಾರು ಅಂತ ಕರೀಬಹುದೇನೋ ಅಂತ ಅನಿಸುತ್ತೆ. ಹಾಗೆಯೇ ಇದನ್ನು ಯಾವುದಾದ್ರೂ ಎಕ್ಸ್ಟ್ರಾಡಿನರಿ ಆಗಿರ್ತಕ್ಕಂಥ ಹೈ ಎಂಡ್ ಟೂ ವೀಲರ್ ಇರಬಹುದು ಅಂತ ಇಟ್ಕೊಳ್ಳಿ ಉಚ್ಚ ಶ್ರವಸ್ತನ್ನು. ಹೀಗೆ ಇನ್ನು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವೆಲ್ಲ ಕೂಡ ಗೋಲ್ಡ್ ಕಾರ್ಡು, ಸಿಲ್ವರ್ ಕಾರ್ಡು, ಡೈಮಂಡ್ ಕಾರ್ಡು, ಈ ಥರದ ಕ್ರೆಡಿಟ್ ಕಾರ್ಡ್ಗಳು ಅಂತ ಅಂದ್ಕೋಬೇಕು. ಆದರೆ ಈ ಕ್ರೆಡಿಟ್ ಕಾರ್ಡ್ಗಳು ನಾವು ತುಂಬಬೇಕಾಗಿಲ್ಲ, ಹಾಗಾಗಿ ಗಿಫ್ಟ್ ಕಾರ್ಡ್ಗಳು ಅಂತ ಬೇಕಾದರೆ ಹೇಳ್ಬೋದು. ಇನ್ಯಾರದೋ ದುಡ್ಡಲ್ಲಿ ನಾವು ಖರ್ಚು ಮಾಡದಂತೆ. ಆಮೇಲೆ ಅಪ್ಸರೆಯರು, ಚಂದ್ರ, ಕಲಾವಾನ್ ಚಂದ್ರ, ಟೇಸ್ಟ್ ಫಾರ್ ಲೈಫ್. ಚಂದ್ರ ಸೌಮ್ಯವಾದವನು, ಸತ್ವಗುಣಮೂರ್ತಿ. ಹಾಗೆ ಆ ಸೌಮ್ಯವಾದಂಥ ರುಚಿಗಳು ಬರುತ್ತವೆ. ಆಗಲೇ ಅದರ ಬೈ ಪ್ರಾಡಕ್ಟಾಗಿ ವಾರುಣಿ ಮದ್ಯವೂ ಬರುತ್ತದೆ. ಇಷ್ಟೆಲ್ಲ ಆದಮೇಲೆ ಮದ ಬರದೇ ಇರ್ತದೆ. ಆ ವಾರುಣಿ ಮದ್ಯವನ್ನು ವಸ್ತುತಃ ರಾಕ್ಷಸರ ತೆಗೆದುಕೊಂಡ್ರು ಅಂತ ಪುರಾಣ ಕಥೆಗಳಲ್ಲಿ ಬರ್ತಕ್ಕಂಥದ್ದು. ಆಸುರಿ ಶಕ್ತಿಗಳಿಗೆ ಮದವೆ, ಆದರೆ ಸೌರಿ ಶಕ್ತಿಗಳು ಮತ್ತೆ ಮಥನ ಮಾಡಿದಾಗ ಅಮೃತ. ಆ ಅಮೃತ ಬಂದಾಗಲೂ ಭ್ರಾಂತಿಗೊಳಗಾಗುವ ಅವಕಾಶ ಉಂಟು. ಭ್ರಾಂತಿ ಸಂಮೋಹನಕ್ಕೆ ಒಳಗಾಗದೇ ಇದ್ದಾಗ ಆ ತತ್ಕ್ಷಣವೇ ನಮಗೆ ಅಮೃತತ್ವ ಸಿದ್ಧಿಯಾಗುತ್ತದೆ ಎನ್ನುವ ಆಧ್ಯಾತ್ಮಿಕವಾದ ಅರ್ಥವೂ ಉಂಟು. ನಮ್ಮ ಪುರಾಣ ಕಥೆಗಳ ಸ್ವಾರಸ್ಯ ಏನೆಂದರೆ, ಪುರಾಣ ಕಥೆಗಳ ರೂಪದಿಂದ ಅವು ಕಾವ್ಯ, ಕಲೆ ಎಲ್ಲಕ್ಕೂ ಕೂಡ ಆಕರವಾಗುತ್ತವೆ.
ಅವುಗಳ ಸ್ವರೂಪದಿಂದ ವೇದಾಂತಕ್ಕೆ ಬೇಕಾಗಿರತಕ್ಕಂಥ ಒಳ್ಳೆಯ ನಿದರ್ಶನಗಳಾಗಿ ದೃಷ್ಟಾಂತಗಳಾಗಿ ಒದಗಿ ಬರುತ್ತವೆ. ಇಷ್ಟು ಸುಂದರವಾದದ್ದು ಈ ಅಮೃತಮಥನದ ಕಥೆ. ಸಾಮಾನ್ಯ ಎಲ್ಲ ಪುರಾಣಗಳಲ್ಲಿಯೂ ಕಂಡುಬರುತ್ತದೆ, ವಿಷ್ಣುವೋ ಭಾಗವತವೋ ದೇವಿ ಭಾಗವತವೋ ಎಲ್ಲದರೊಳಗೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದ ಕಂಡುಬರುತ್ತವೆ. ಮತ್ತು ಇದನ್ನು ಅಂತರಿಕ್ಷದಲ್ಲಿ ಅಂದರೆ ಆಕಾಶದಲ್ಲಿ ಕೂಡ ಇರುವ ನಕ್ಷತ್ರಕಾಯಗಳ ಜೊತೆಗೆ ಸಮೀಕರಣ ಮಾಡಿದ್ದಾರೆ. ಹೀಗೆ ಅನೇಕ ಸ್ತರದಲ್ಲಿ ಅಧಿಭೂತವಾಗಿ, ಅಧಿದೈವವಾಗಿ, ಅಧ್ಯಾತ್ಮವಾಗಿ, ಅಧಿಜ್ಯೋತಿಷವಾಗಿ ಸರ್ವತ್ರ ಕಂಡುಬರುವಂಥದ್ದು ಈ ಮಹಾಕಥೆ. ಆ ಕಥೆಯನ್ನು ನಮ್ಮ ಕವಿ ನೀಲಕಂಠ ದೀಕ್ಷಿತ ತೆಗೆದುಕೊಂಡು ಬಹಳ ಒಳ್ಳೆಯ ಚಂಪುವನ್ನು ಕೊಟ್ಟಿದ್ದಾನೆ. ಅದನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳುವ ಈ ಕೆಲವು ದಿವಸಗಳ ಅವಕಾಶ ಬಂದದ್ದಕ್ಕಾಗಿ ಶ್ರೋತೃಗಳಿಗೆ, ಆಯೋಜಕರಿಗೆ, ಪ್ರಾಯೋಜಕರಿಗೆಲ್ಲ ನನ್ನ ಕೃತಜ್ಞತೆಗಳು. ನಮಸ್ಕಾರ.